ನಮಸ್ಕಾರ, ನಾನು ಡಾಕ್ಟರ್ ಲಲಿತಾಂಬ ಎನ್ ಆರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ದ್ರಾವಿಡ ಭಾಷೆಯ ಛಂದಸ್ಸಿನ ಒಂದು ತೌಲನಿಕವಾದಂತಹ ಒಂದು ಅಧ್ಯಯನವನ್ನು ಮಾಡಿಕೊಡ್ತೇನೆ. ಕಳೆದ ತರಗತಿಯಲ್ಲಿ ದ್ರಾವಿಡ ಭಾಷೆಗಳ ಛಂದಸ್ಸು, ಅದರಲ್ಲೂ ದೇಸಿ ಛಂದಸ್ಸು ಅಂತ ನಾವು ಯಾವುದನ್ನು ಹೇಳ್ತೀವಿ ಅದನ್ನು ಕುರಿತಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಕರ್ನಾಟಕ ವಿಷಯ ಜಾತಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಅದರ ಗಣವಿನ್ಯಾಸ, ಯಾವ್ಯಾವ ಬಗೆಯ ಛಂದೋಲಯಗಳಿವೆ, ಕನ್ನಡ ಛಂದಕಾರನಾದಂತಹ ಛಂದೋಂಬದಿಯಲ್ಲಿ ನಾಗವರ್ಮ ಈ ಕರ್ನಾಟಕ ವಿಷಯ ಜಾತಿ ಛಂದಸ್ಸಿಗೆ ಏನೆಲ್ಲ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ, ಯಾವ್ಯಾವುದನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ, ಮತ್ತು ಜಯಕೀರ್ತಿ ಯಾವುದನ್ನು ಪರಿಚಯ ಮಾಡಿಕೊಡ್ತಾನೆ, ಮತ್ತು ಅವುಗಳ ಗಣವಿನ್ಯಾಸ ಏನು, ಮತ್ತು ಅವುಗಳಲ್ಲಿ ಇರ್ತಕ್ಕಂತಹ ಒಂದು ವೈವಿಧ್ಯತೆ ಏನು ಇತ್ಯಾದಿಗಳೆಲ್ಲವನ್ನು ನಾನು ತಿಳಿಸಿಕೊಟ್ಟಿದ್ದೆ. ದ್ರಾವಿಡ ಛಂದಸ್ಸು ಅಥವಾ ನಮ್ಮ ಯಾವುದು ನಮ್ಮ ಕನ್ನಡ, ತಮಿಳು, ತೆಲುಗು, ಮಲಯಾಳ, ತುಳು, ಯಾವುದನ್ನು ನಾವು ದಕ್ಷಿಣ ದ್ರಾವಿಡ ಭಾಷೆಗಳು ಅಂತ ಕರಿತೇವೆ, ಈ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಮುಖ್ಯವಾಗಿ ಈ ಪಂಚದ್ರಾವಿಡಗಳು ಅಂತ ಹೆಚ್ಚು ಪ್ರಮುಖವಾಗಿರುವ, ಹೆಚ್ಚು ಸಂಪದ್ಭರಿತವಾದಂತಹ ಸಾಹಿತ್ಯವನ್ನು ಹೊಂದಿರುವಂಥ ತಮಿಳು, ಕನ್ನಡ, ತೆಲುಗು ಹಾಗೂ ಮಲಯಾಳ ಹಾಗೂ ತುಳು, ಇವುಗಳ ನಡುವೆ ಒಂದು ಛಂದಸ್ಸಿನಲ್ಲಿ ಕೆಲವು ಸಾಮ್ಯತೆಗಳಿವೆಯೇ, ತಮ್ಮ ತಾಯಿ ಭಾಷೆಯಾದಂತಹ ತಾಯಿ ನುಡಿಯಾದಂತಹ ಮೂಲ ದ್ರಾವಿಡ ಅಥವಾ ದಕ್ಷಿಣ ದ್ರಾವಿಡದಿಂದ ಅವು ಕೆಲವು ಮೂಲ ಮಟ್ಟುಗಳನ್ನು, ಜನರು ಮೌಖಿಕವಾಗಿ ಹಾಡ್ತಾ ಇದ್ದಂತಹ ಆ ಒಂದು ಜಾನಪದ ಮಟ್ಟುಗಳನ್ನು ಉಳಿಸ್ಕೊಂಡು ಬಂದಿವೆಯೇ ಇತ್ಯಾದಿಗಳಾಗಿ ನಾವು ನೋಡಬಹುದಾಗತ್ತೆ. ಕನ್ನಡದಲ್ಲಿ ಏನೆಲ್ಲ ಅಂಶಗಣ ಷಟ್ಪದಿಗಳು, ಅಂಶಗಣ ತ್ರಿಪದಿಗಳು, ಸಾಂಗತ್ಯ ಇತ್ಯಾದಿ ಇತ್ಯಾದಿಯಾಗಿ ನಾವು ಏಳೆ, ಅಕ್ಕರಿಕೆ, ಚಂದೋವತಂಸ ಈ ಥರ ಏನು 10 ಬಗೆಯಲ್ಲಿ ಹೇಳ್ತಾರೆ, ಈ ತರಹದಲ್ಲಿ ಅದನ್ನು ಹಾಡುಗಬ್ಬವಾಗಿ ಅಥವಾ ಅದನ್ನು ಹಾಡ್ತಕ್ಕಂತಹ ಮಟ್ಟುಗಳು ಏನಿದ್ವು ಅವು ನಿಧಾನವಾಗಿ ಅಕ್ಷರಕ್ಕೆ, ಅವು ಬರಹದ ರೂಪಕ್ಕೆ ಇಳಿದು ಅನಂತರ ಕವಿಗಳ ಗಮನವನ್ನು ಸೆಳೆದು ಅವು ಕಾವ್ಯಗಳಲ್ಲಿ ಒಂದು ಪ್ರಯೋಗಕ್ಕೆ ಒಳಗಾದವು. ಅದೇ ತರಹ ತಮಿಳು, ಮಲಯಾಳ, ತೆಲುಗು ಮತ್ತು ತುಳುವಿನಲ್ಲಿ ಯಾವ ರೀತಿ ಈ ಮೂಲ ದ್ರಾವಿಡದ ಛಂದಸ್ಸು ಯಾವ್ಯಾವ್ದು ಕಾಣಿಸ್ಕೊಂಡಿದೆ, ಅದರಲ್ಲಿ ಗಣವಿಂಗಡನೆಯ ಕ್ರಮ ಏನು, ಅದರ ಮೇಲೆ ಸಂಸ್ಕೃತ ಮತ್ತು ಪ್ರಾಕೃತ ಛಂದಸ್ಸಿನ ಪ್ರಭಾವ ಏನು ಅನ್ನುವುದನ್ನು ಸ್ವಲ್ಪ ಮಟ್ಟಿಗೆ ನಾನಿವತ್ತು ನಿಮಗೆ ತಿಳಿಸಿ ಕೊಡ್ತೇನೆ. ಹಾಗೆ ಇವತ್ತು ಭಾಳ ಮುಖ್ಯವಾಗಿ ಒಂದು ಇಲ್ಲಿ ನಾನು ನಿಮಗೆ ಚಿತ್ರದ ಮೂಲಕವಾಗಿ ಅದನ್ನು ತಿಳಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿದಾಗ ಭಾಳ ಮುಖ್ಯವಾಗಿ ನಾವು ನೋಡಬಹುದಾದಂಥದ್ದು ವಿಷಯ ದ್ರಾವಿಡ ಛಂದಸ್ಸು ಎರಡು ಅಂತ ಹಾಕಿದ್ದೀನಿ. ಯಾಕೆಂದರೆ ಈಗಾಗಲೇ ದ್ರಾವಿಡ ಛಂದಸ್ಸು ಒಂದರಲ್ಲಿ ಕನ್ನಡದಲ್ಲಿರುವಂತಹ ದೇಸಿ ಅಥವಾ ದ್ರಾವಿಡ ಛಂದಸ್ಸಿನ ಒಂದು ಮೂಲದ ಕೆಲವು ಲಯಗಳು ಏನು ಅನ್ನೋದನ್ನು ಈಗಾಗಲೇ ಪ್ರಸ್ತುತ ತಿಳಿಸ್ಕೊಟ್ಟಿದ್ದೀನಿ ನಾನು ಅಲ್ವಾ. ಸೊ ಈಗ ಇವತ್ತು ನಾನು ದ್ರಾವಿಡ ಛಂದಸ್ಸಿನ ಎರಡನೆಯ ಒಂದು ತರಗತಿಯಲ್ಲಿ ಈ ತೌಲನಿಕವಾಗಿ ಬೇರೆ ಬೇರೆಯ ದ್ರಾವಿಡ ಭಾಷೆಗಳ ನಡುವೆ ಇರುವಂಥ ಸಂಬಂಧ, ಸಾಮ್ಯತೆ ಮತ್ತು ವ್ಯತ್ಯಾಸಗಳೇನು, ಇದೆಲ್ಲವನ್ನು ಇಟ್ಕೊಂಡು ನಾವು ಮೂಲ ದ್ರಾವಿಡದ ಒಂದು ಛಂದಸ್ಸಿನ ಸ್ವರೂಪವನ್ನು ಏನಾದರೂ ಕಂಡುಕೊಳ್ಳೋಕೆ ಸಾಧ್ಯವೇ ಅನ್ನೋದ್ರ ಬಗೆಗೆ ನಾವು ಚರ್ಚೆಯನ್ನು ಮಾಡೋಣ. ಈ ದ್ರಾವಿಡ ಭಾಷೆಗಳಲ್ಲಿ ನಿಮಗೆ ಪರಿಚಯ ಈಗಾಗಲೇ ಇರಬಹುದು ಅಂತ ಅಂದ್ಕೊಳ್ತೀನಿ. ಭಾರತದ ಭಾಷೆಗಳನ್ನು ಆ ಭಾಷಾ ಕುಟುಂಬಗಳಾಗಿ ವಿಂಗಡಿಸಿದ ಸಂದರ್ಭ, ಅದು ಇಡೀ ಪ್ರಪಂಚದ ಭಾಷೆಗಳನ್ನು ಭಾಷಾವಾರು ಒಂದು ವಿಭಾಗವನ್ನು ವರ್ಗೀಕರಣ ಮಾಡುವಂತಹ ಪ್ರಕ್ರಿಯೆ ನಮಗೆ 18-19 ಶತಮಾನದಲ್ಲಿ ವಿಶೇಷವಾಗಿ ಕಾಣಿಸ್ಕೊಂತು. ಭಾರತದಲ್ಲಿ ಸಾವಿರಾರು ವಿಭಿನ್ನ ಸಂಸ್ಕೃತಿಗಳು, ವಿಭಿನ್ನ ಭಾಷೆಗಳಿರುವ ಹಿನ್ನೆಲೆಯಲ್ಲಿ ಈ ಭಾಷೆಗಳ ವೈವಿಧ್ಯತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಅಧ್ಯಯನಕ್ಕೊಳಪಡಬೇಕಾದ್ರೆ ಅವುಗಳ ಭಾಷಾ ವಂಶವನ್ನು, ಒಂದು ಭಾಷಾ ಕುಟುಂಬಗಳು ಯಾವುದು ಏನು, ಅವುಗಳಲ್ಲಿ ಸಾಮ್ಯತೆ ಮತ್ತು ವ್ಯತ್ಯಾಸಗಳೇನು ಅಂತ ತಿಳ್ಕೋಬೇಕಾದ್ರೆ ಅವುಗಳನ್ನು ವಿಂಗಡಣೆ ಮಾಡಬೇಕು. ಹಾಗೆ ಭಾರತದ ಭಾಷೆಗಳನ್ನು 4 ಮುಖ್ಯ ಭಾಗವಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಒಂದು ನಮಗೆ ಇಂಡೋ ಆರ್ಯನ್ ಭಾಷೆಗಳು ಅಂತ ಹೇಳಿ, ಭಾರತೀಯ ಉತ್ತರ ಭಾರತದ ಭಾಗದಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು ಇಂಡೋ ಆರ್ಯನ್ ಭಾಷೆ. ಅನಂತರ ಭಾರತದ ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ತಾ, ಮಧ್ಯ ಮತ್ತು ಉತ್ತರ ಭಾರತದಲ್ಲಿ ಕೆಲವು ಒಂದು ಗುಂಪುಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಕ್ಕಂಥದ್ದು, ಅದು ನಮಗೆ ದ್ರಾವಿಡ ಭಾಷೆ. ಇದು ಎರಡನೆಯ ಪ್ರಧಾನವಾದಂಥ ಭಾಷಾ ಕುಟುಂಬ ಭಾರತದಲ್ಲಿರೋದು.
ಇನ್ನೊಂದು ಚೈನೋ ಟಿಬೆಟಿನ್ ಮತ್ತು ಚೈನೋ ಬರ್ಮೀಸ್. ಇದೆರಡೂ ಕೂಡ ಚೈನಾ ಮತ್ತು ಬರ್ಮಾ ಟಿಬೆಟ್ ಈ ಪ್ರದೇಶದಲ್ಲಿ ವಿಶೇಷವಾಗಿ ಕಾಣಿಸ್ಕೊಂಡಿರ್ತಕ್ಕಂತಹ ಭಾಷಾ ಕುಟುಂಬಗಳು. ಅದನ್ನು ಸಿನೋ ಟಿಬೆಟಿಯನ್ ಮತ್ತು ಸಿನೋ ಬರ್ಮೀಸ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಆಫ್ರೋ ಏಷಿಯಾಟಿಕ್ ಭಾಷೆಗಳು ಅಂತೇಳಿ ಅವುಗಳು ಹೀಗೆ ಒಟ್ಟು ನಾಲ್ಕು ಗುಂಪು ಮಾಡಿಕೊಂಡಾಗ ದ್ರಾವಿಡದಲ್ಲಿಯೇ ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಅಂತ ಮೂರು ಭಾಗವನ್ನು ಮಾಡಿಕೊಳ್ತಾರೆ. ಈ ದಕ್ಷಿಣ ದ್ರಾವಿಡ ಅಂತಂದಾಗ ನಿಮಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳ ಮತ್ತು ತುಳು ಹಾಗೂ ಇವುಗಳಿಂದ ಒಂದು ಉಪಭಾಷೆಗಳಾಗಿ ಹುಟ್ಟಿರ್ತಕ್ಕಂತಹ ಕೊಡವ, ಬಡಗ, ತೊದ ಇತಿ ಇವೆಲ್ಲ ಕೆಳಗಡೆ ಬಂದುಬಿಡ್ತವೆ. ಅರ್ಥ ಆಯ್ತಾ? ಈ ತಮಿಳಿನಿಂದ ಹುಟ್ಟಿರೋದು ಕೆಳಗೆ ಮತ್ತು ಕನ್ನಡದಿಂದ ಹುಟ್ಟಿರ್ತಕ್ಕಂಥವು, ಹೀಗೆ ಇವೆಲ್ಲವನ್ನು ದಕ್ಷಿಣ ದ್ರಾವಿಡ ಅಂತ ಹೇಳಿ ನಾವು ಕರಿತೇವೆ. ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ. ಈ ದಕ್ಷಿಣ ದ್ರಾವಿಡದಲ್ಲಿ ಮತ್ತು ನಾವು ತಮಿಳು, ಆ ತಮಿಳಿನಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ಉಪಭಾಷೆಗಳು ಅವು ಅದರ ಕುಟುಂಬ ಇದೆ. ಕನ್ನಡ, ಅದರಲ್ಲಿ ಬಡಗ ಮತ್ತು ಸೋಲಿಗ ಮತ್ತು ಈ ಕೊಡವ, ಹಾಗೆಯೇ ಇದರಲ್ಲಿ ಕಂಡುಬರುವಂಥ ಇನ್ನೂ ಅನೇಕ ಭಾಷಾ ಪ್ರಭೇದಗಳನ್ನು ಪ್ರಾಚೀನ ಭಾಷಾ ಪ್ರಭೇದಗಳಲ್ಲಿ ನಿಮಗೆ ನೋಡ್ಬೋದಾಗತ್ತೆ. ಬಡಗ ಎಲ್ಲ ಪ್ರಾಚೀನ ಕಾಲದಲ್ಲಿ ಅದು ಬೇರೆ ಆಯಿತು ಅಂತ ಇರಲಿ, ಅದು ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡುವಾಗ ನೀವು ತಿಳ್ಕೋಬೋದು. ಇನ್ನು ತೆಲುಗು ಕೂಡ ಒಂದು ಕೆಲವರು ಈ ತೆಲುಗುವನ್ನು ಇದನ್ನು ಮಧ್ಯ ದ್ರಾವಿಡಕ್ಕೆ ಸೇರಿಸಬೇಕು, ಯಾಕೆಂದರೆ ಇದರಲ್ಲಿ ಹೆಚ್ಚು ಮಧ್ಯ ದ್ರಾವಿಡದ ಕೆಲವು ಲಕ್ಷಣಗಳು ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಸದ್ಯಕ್ಕೆ ನಾವು ಇದನ್ನು ದಕ್ಷಿಣ ದ್ರಾವಿಡ ಭಾಷೆಯ ಒಂದು ಐದು ಪಂಚದ್ರಾವಿಡಗಳು ಅಂತ ಒಂದು ಅಭ್ಯಾಸವನ್ನು ಮಾಡಿದ್ದೇವೆ. ತೆಲುಗಿನಲ್ಲಿ ದಕ್ಷಿಣ ದ್ರಾವಿಡದ ಭಾಷೆಯ ಲಕ್ಷಣಗಳು ಕಾಣುತ್ತವೆ, ಮಧ್ಯ ದ್ರಾವಿಡದ ಕೆಲವು ಲಕ್ಷಣಗಳು ಕೂಡ ಅದರ ಒಂದು ಧ್ವನಿಗಳಲ್ಲಿ ಇತ್ಯಾದಿಗಳಲ್ಲಿ ಕಂಡುಬರೋದನ್ನು ಧ್ವನಿ ವ್ಯತ್ಯಾಸಗಳಲ್ಲಿ ನೋಡಬಹುದಾಗುತ್ತೆ. ಇನ್ನು ಮಲಯ ಛಂದಸ್, ಮಲಯ ಅಲ್ಲ ಇದು ಮಲಯಾಳ, ಮಲಯಾಳ ಛಂದಸ್ಸು, ಮಲಯಾಳ ಛಂದಸ್ಸು ಅದು ತಮಿಳು ತಮಿಳಿನಿಂದ ಸುಮಾರು ಒಂದು 800 ವರ್ಷಗಳ ಹಿಂದೆ, ಒಂದು 10-12 ಶತಮಾನದ ನಂತರದಲ್ಲಿ ಇದು ಮಲಯಾಳ ಭಾಷೆ ಅದು ತಮಿಳಿನಿಂದ ಅದು ಕವಲೊಡೆದು ಅದು ಉಪಭಾಷೆಯಾಗಿ ಅದು ಸ್ವತಂತ್ರ ಭಾಷೆಯಾಗಿ ಅನಂತರ ಬೆಳೆಯಿತು. ಹಾಗೆ ತುಳು, ಈ ತುಳು ಕೂಡ ಕರ್ನಾಟಕದ ಒಂದು ಕೊಂಕಣ ಭಾಗದಲ್ಲಿ ವಿಶೇಷವಾಗಿರುವಂತಹ ಭಾಷೆ. ಈ ತುಳು ಅದಕ್ಕೆ ಸ್ವತಂತ್ರ ಲಿಪಿ ಇಲ್ಲ ಅಂತ ಹೇಳ್ತಾರೆ. ಅದು ಸದ್ಯಕ್ಕೆ ತನ್ನ ಎಲ್ಲ ಮೌಖಿಕವಾಗಿ ಇದ್ದಂತಹ ಒಂದು ಕಾವ್ಯ ಪರಂಪರೆ ಇತ್ಯಾದಿಗಳೇನಿತ್ತು ಅದನ್ನು ಬರಹ ಭಾಷೆಗೆ ಇಳಿಸಬೇಕಾದಾಗ, ಬರಹಕ್ಕೆ ಇಳಿಸಬೇಕಾದಾಗ ತುಳು ಭಾಷೆಯನ್ನು ತಿಗಳಾರಿ ಲಿಪಿಯಲ್ಲಿ ಬರೆದಿರೋದು ಉಂಟು. ಹಾಗೆ ಕಾವ್ಯಗಳನ್ನು ಇತ್ಯಾದಿಗಳನ್ನು ನಾಗರಿ ಲಿಪಿಯಲ್ಲಿ ಬರೆದಿದ್ದಾರೆ, ಅಂದರೆ ಬೇರೆ ಲಿಪಿಗಳನ್ನು ಬಳಸಿಕೊಂಡು ಅವರು ತಮ್ಮ ಸಾಹಿತ್ಯವನ್ನು ಬರೆದಿಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ತುಳುವಿನಲ್ಲಿಯೂ ಕೂಡ ಅಪಾರವಾದಂತಹ ಒಂದು ಶಿಷ್ಟ ಮತ್ತು ಜಾನಪದ ಒಂದು ಸಾಹಿತ್ಯ ಪ್ರಕಾರ, ಅದು ಕಾವ್ಯ ಪ್ರಕಾರ ಇದೆ. ಇದೆಲ್ಲದರಲ್ಲಿ ತಮಿಳನ್ನು ನಾವು ಬಹಳ ಪ್ರಾಚೀನವಾದದ್ದು ಒಂದು ಸಾಹಿತ್ಯದ ಆಧಾರಗಳು ಸಿಕ್ಕಿರುವಂಥದ್ದು. ಅದರ ನಂತರ ಕನ್ನಡ, ಅದರ ನಂತರ ತೆಲುಗು, ಆಮೇಲೆ ಮಲಯಾಳ, ಅನಂತರ ತುಳು ಅಂತ ಹೇಳಿ ಹೇಳ್ತಾರೆ. ಈ ತಮಿಳಿನಲ್ಲಿ ಹೆಚ್ಚು ಹೆಚ್ಚಾಗಿ ತನ್ನ ಮೂಲ ತಾಯಿ ಭಾಷೆಯ ಕೆಲವು ಲಕ್ಷಣಗಳನ್ನು ಅದು ಉಳಿಸ್ಕೊಂಡು ಬಂದಿದೆ. ಉಳಿದಂತೆ ಕನ್ನಡ, ತೆಲುಗು, ಮಲಯಾಳ ಇವೆಲ್ಲವೂ ಹೆಚ್ಚು ಸಂಸ್ಕೃತದ ಭಾಷೆ ಮತ್ತು ಬೇರೆಯ ಸಾಂಸ್ಕೃತಿಕ ಕಾವ್ಯದ ಅನೇಕ ವಿಚಾರಗಳಲ್ಲಿಯೂ ಕೂಡ ಅದು ಹೆಚ್ಚು ಹೆಚ್ಚು ಸಂಸ್ಕೃತ ಮತ್ತು ಪ್ರಾಕೃತ ಪ್ರಭಾವಕ್ಕೆ ಒಳಗಾಗಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ತಮಿಳಿನಲ್ಲಿ ಮೂಲದ ಛಂದಸ್ಸಿನ ಕೆಲವು ಲಕ್ಷಣಗಳು ಉಳ್ಕೊಂಡಿರಬಹುದು ಅಂತ ಹೇಳಿ ಹೇಳ್ತೀವಿ. ಹಾಗೇನೂ ಅಲ್ಲ, ಏಕೆಂದರೆ ಇವು ಪ್ರತಿಯೊಂದು ಕೂಡ ತಮ್ಮ ತಮ್ಮ ಮೂಲದ ತಾಯಿ ಭಾಷೆಯಲ್ಲಿ ಇದ್ದಂತಹ ಕೆಲವು ಜಾನಪದ ಮಟ್ಟುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಅವು ಮಾಡಿವೆ. ಅವುಗಳಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಉಳಿಸ್ಕೊಂಡಿವೆ. ಎಷ್ಟೆಷ್ಟು ಪ್ರಭಾವಕ್ಕೊಳಗಾದವು ಅಷ್ಟು ಪರಿವರ್ತನೆ ಮತ್ತು ಬದಲಾವಣೆಗಳನ್ನು ಮಾಡಿಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ದಕ್ಷಿಣ ದ್ರಾವಿಡ ಭಾಷಾ ಛಂದಸ್ಸು ಅಂತಲೇ, ದ್ರಾವಿಡ ಭಾಷಾ ಛಂದಸ್ಸಿನಲ್ಲೇ ಇದು ದಕ್ಷಿಣ ದ್ರಾವಿಡ ಭಾಷಾ ಛಂದಸ್ಸು ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ. ಯಾವುದು ಲಿಪಿಯಲ್ಲಿ ಬರಹದಲ್ಲಿ ದೊರಕಿದೆಯೋ ಅಂತಹ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಧ್ಯಯನಗಳಾಗಿರೋದು. ಇನ್ನು ಓರಲ್ ಟ್ರೆಡಿಷನ್ನಲ್ಲಿ ಉಳಿದಿರ್ಬೋದಾದಂತಹ ಲಿಪಿಯೇ ಇಲ್ಲದಿರುವಂತಹ ಸುಮಾರು ಇವತ್ತಿಗೆ ನಮಗೆ ದ್ರಾವಿಡ ಭಾಷೆಗಳು ಒಟ್ಟು ನಿಮಗೆ 70-72 ಭಾಷೆಗಳನ್ನು ಭಾರತದಲ್ಲಿ ಗುರುತಿಸಲಾಗಿದೆ. ಇದರಲ್ಲಿ ನಮಗೆ ಸಾಹಿತ್ಯ ಸಿಗೋದು ಈ ಐದು ಒಂದು ಭಾಷೆಗಳಲ್ಲಿ ಮಾತ್ರವೇ. ಉಳಿದಾದರೂ ಸಾಹಿತ್ಯ ಇಲ್ವಂದರೆ ಇದೆ, ಆದರೆ ಲಿಖಿತ ರೂಪದಲ್ಲಿ ನಮಗೆ ಪ್ರಮಾಣ ಬಹಳ ವಿಶಿಷ್ಟವಾಗಿ ಅವು ದೊರಕಿಲ್ಲ, ಸಂಪದ್ಭರಿತವಾಗಿ ನಮಗದು ದೊರಕಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೂ ಎಷ್ಟೋ ಭಾಷೆಗಳು
ಅವು ಆಡು ಮಾತಿನಲ್ಲಿಯೇ ಉಳ್ಕೊಂಡು ಹೋಗಿದೆ ಕಾವ್ಯ. ಹಾಗಾಗಿ ಛಂದಸ್ಸನ್ನು ಗುರುತಿಸುವಾಗ ಈ ರೀತಿ ನಾವು ಬರಹದ ಭಾಷೆ ಅಷ್ಟೇ ಅಲ್ಲ, ಆಡು ಭಾಷೆಯಲ್ಲಿ ಇವತ್ತಿಗೂ ಕೂಡ ಜನಪದ ಮಟ್ಟುಗಳು ಉಳ್ಕೊಂಡಿರೋದನ್ನು ಕೂಡ ನಾವು ನೋಡಬೇಕಾಗಿ ಬರುತ್ತೆ. ದ್ರಾವಿಡ ಭಾಷೆ ದೇಶ ಛಂದಸ್ಸಿನ ಮೂಲವಾದಂಥ ಘಟಕಗಳಾದ ಗಣಗಳ ಪರಿಚಯವನ್ನು ಮಾಡಿಕೊಳ್ಳೋದು ತುಂಬ ಮುಖ್ಯ. ಈ ಎಲ್ಲ ದ್ರಾವಿಡ ಭಾಷೆಗಳಲ್ಲಿ ಛಂದಸ್ಸನ್ನು ಕಾವ್ಯವನ್ನು ಮಾಡಬೇಕಾದ್ರೆ ಆ ಕಾವ್ಯದ ಪಾದಗಳನ್ನು ಯಾವ ರೀತಿ ಗಣ ವಿಂಗಡಣೆಯನ್ನು ಮಾಡ್ತಾರೆ, ಗಣಗಳನ್ನು ಹೇಗೆ ಅವರು ವಿಂಗಡಿಸಿ ಅದನ್ನು ಪಾದಗಳನ್ನು ವಿಶ್ಲೇಷಿಸ್ತಾರೆ, ಮತ್ತು ಆ ಗಣಗಳು ಮತ್ತು ಪಾದಗಳ ಮೇಲೆ ಅವುಗಳಿಗೆ ಛಂದೋ ವೈವಿಧ್ಯತೆಯನ್ನು ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ತಮಿಳು, ಕನ್ನಡ, ತೆಲುಗು, ಮಲಯಾಳ ಸಾಹಿತ್ಯ ಉಳ್ಳಂತಹ ದ್ರಾವಿಡ ಭಾಷೆಗಳಾಗಿದೆ. ಈಗಾಗಲೇ ನಾನು ತಿಳಿಸಿದ್ದೀನಿ, ತುಳುವಿಗೆ ಸ್ವಂತ ಲಿಪಿ ಇಲ್ಲ, ಅದು ತಿಗಳಾರಿಯನ್ನು ಅದು ವಿಶೇಷವಾಗಿ ಬರಹಕ್ಕೆ ಬಳಸ್ಕೊಂಡಿದೆ. ಆದರೆ ಅಪಾರವಾದ ಸಾಹಿತ್ಯ ಇದೆ ಇವತ್ತಿಗೂ ಕೂಡ. ಅಪೂರ್ವವಾದಂತಹ ಜಾನಪದದ, ನಿಮ್ಗೆ ಗೊತ್ತಿರ್ಬೋದು, ಪಾಡದನಗಳು ಇವೆಲ್ಲ ಅವರು ಮೌಖಿಕವಾಗಿ ಇವತ್ತಿಗೂ ಕೂಡ ಭೂತಾರಾಧನೆಯ ಸಂದರ್ಭಗಳಿರ್ಬೋದು, ಬೇರೆ ಬೇರೆ ಆಚರಣೆಗಳ ಸಂದರ್ಭದಲ್ಲಿ ಬಹಳವಾಗಿ ಆ ತುಳುವಿನಲ್ಲಿ ಆ ಒಂದು ಹಾಡುಗಳನ್ನು, ಹಾಡುಗಳ ಮಟ್ಟು ಜಾನಪದವನ್ನು ಇಟ್ಕೊಂಡಿದ್ದಾರೆ. ದ್ರಾವಿಡ ಮೂಲ ಛಂದೋಗಣಗಳ ಲಕ್ಷಣಗಳನ್ನು ತಮಿಳು ಭಾಷೆ ಹೆಚ್ಚು ಶುದ್ಧವಾಗಿ ಉಳಿಸ್ಕೊಂಡಿದೆ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ. ಹಾಗೆಯೇ ತಮಿಳಿನಿಂದ ಮೂಡಿದಂತಹ ಮಲಯಾಳವನ್ನು ಕೂಡ ಒಳಗೊಂಡಂತೆ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತುಳು ಭಾಷೆಗಳು ಸಂಸ್ಕೃತ ಭಾಷೆಯ ಛಂದಸ್ಸಿನ ಪ್ರಭಾವಕ್ಕೆ ಖಂಡಿತವಾಗಿಯೂ ಒಳಗಾಗಿವೆ ಎನ್ನುವುದಕ್ಕೆ ಈ ಛಂದಸ್ ಸಂಸ್ಕೃತದಿಂದ ಬಂದ ಅಕ್ಷರಗಳ ಛಂದಸ್ಸನ್ನು, ಅಕ್ಷರಗಳನ್ನು ಎಣಿಸಿ ಮಾಡತಕ್ಕಂಥ ಛಂದಸ್ಸಿನ ಒಂದು ಕ್ರಮ ಏನಿದೆ ಅದನ್ನು ಸಂಸ್ಕೃತದಿಂದ ಸಂಪೂರ್ಣವಾಗಿ ಈ ಎಲ್ಲ ಭಾಷೆಗಳು ತಗೊಂಡಿರೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಇನ್ನು ಪ್ರಮುಖ ದ್ರಾವಿಡ ಭಾಷೆಗಳ ಛಂದಸ್ಸಿನ ಒಂದು ತೌಲನಿಕವಾಗಿ ಏನೆಲ್ಲವನ್ನು ಸಾಮ್ಯತೆಯನ್ನು ಕಾಣ್ಬೋದು, ಇಲ್ಲಿ ವ್ಯತ್ಯಾಸ ಅನ್ನುವುದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಛಂದಸ್ಸಿನ ಮೂಲ ಪರಿಕಲ್ಪನೆಗಳಿಗೆ ದ್ರಾವಿಡ ಭಾಷೆಗಳಲ್ಲಿ ಸಂಸ್ಕೃತಕ್ಕಿಂತ ಬೇರೆಯಾದಂಥ ಪದಗಳಿರುವುದನ್ನು ನಾವು ಮೊದಲು ಗಮನಿಸ್ಬೇಕು. ಎಲ್ಲ ಸಂಸ್ಕೃತದಿಂದಲೇ ಬಂದಿದೆ ಅಂತಂದರೆ ಸಂಸ್ಕೃತದಲ್ಲಿರುವಂಥ ಈಗ ಛಂದಸ್ಸು ಅನ್ನುವ ಪದವನ್ನಂತೂ ನಾವು ಸಂಸ್ಕೃತದಿಂದ ತಗೊಂಡಿದ್ದೇವೆ. ಅದು ಛಂದಸ್ ಅಂದರೆ ಅರ್ಥ ಏನು, ಛದ್ದ ಅಂದರೆ ಹೇಗೂ ಆಚ್ಛಾದಿಸು ಇತ್ಯಾದಿ ಇತ್ಯಾದಿ ಎಲ್ಲ ನಿಮಗೆ ಈಗಾಗಲೇ ತಿಳ್ಕೊಂಡಿದ್ದೀರ. ಈ ಛಂದಸ್ಸು ಅನ್ನುವ ಪದವನ್ನು ಅಷ್ಟೇ ನಾವು ತಗೊಂಡಿಲ್ಲ, ಛಂದಸ್ ಸಂಸ್ಕೃತದಿಂದ ಅನೇಕ ಛಂದೋ ಲಯಗಳನ್ನು, ಛಂದೋ ವೈವಿಧ್ಯತೆಯನ್ನೆಲ್ಲ ತಗೊಂಡಿರೋದು ನಿಜಾನೇ. ಆದರೆ ಈ ಸಂಸ್ಕೃತದ ಅಲ್ಲದ ಅನೇಕ ಮೂಲ ಪರಿಕಲ್ಪನೆಗಳು ದ್ರಾವಿಡ ಭಾಷೆಯಲ್ಲಿ ಇರೋದ್ರಿಂದ ಈ ಸಂಸ್ಕೃತ ಛಂದಸ್ಸು ಬೇರೆ, ದ್ರಾವಿಡ ಛಂದಸ್ಸು ಬೇರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಹಾಗಾಗಿ ಅವೆರಡನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನವನ್ನು ಮಾಡಲೇಬೇಕು. ಏಕೆಂದರೆ ಅನೇಕ ಪದಗಳು, ಯಾವುದನ್ನು ಪಾರಿಭಾಷಿಕ ಪದಗಳು ಅಂತ ಕರಿತೀವಲ್ಲ ಮಕ್ಕಳೇ, ಅಂದರೆ ಪರಿಕಲ್ಪನೆಗಳನ್ನು, ಈಗ ಛಂದಸ್ಸು ಅಂದ ತಕ್ಷಣ ಅದರೊಳಗೆ ಗಣ ಅಂತೀವಿ, ಅಂಶ ಅಂತಂತೀವಿ, ಆಮೇಲೆ ಅದರಲ್ಲಿ ಮಾತ್ರೆ ಅಂತಂತೀವಿ, ಪ್ಲುತ ಅಂತಂತೀವಿ, ಗಣ ವಿಂಗಡಣೆ ಅಂತ ಹೇಳಿ ಕರಿತೀವಿ ಅಲ್ವಾ, ಪ್ರಾಸ, ಯತಿ, ವಡಿ ಈ ಥರ ಅನೇಕ ಪದಗಳಿವೆ. ಇವೆಲ್ಲವನ್ನು ನಾವೇನಂತೀವಿ, ಛಂದಸ್ಸಿನ ಪಾರಿಭಾಷಿಕ ಪದಗಳು, ಮೂಲ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂಥವುಗಳು. ಇದಲ್ಲದೇ ದ್ರಾವಿಡ ಭಾಷೆಗಳ ಒಳಗೆ ತಮ್ಮದೇ ಆದಂತಹ ಕೆಲವು ಇಂತಹ ಪರಿಕಲ್ಪನೆಯನ್ನು ಹೇಳ್ತಕ್ಕಂತಹ ಪದಗಳಿರೋದ್ರಿಂದ ಇದು ಖಂಡಿತವಾಗಿಯೂ ಕೂಡ ದೇಸಿ ಛಂದಸ್ಸನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಸಂಸ್ಕೃತದಿಂದ ಪ್ರಭಾವಕ್ಕೊಳಗಾಗಿರುವಂಥ ಛಂದೋ ವೈವಿಧ್ಯತೆಗಳಲ್ಲದೆ ಹೊರತಾಪಡಿಸಿ ಮೂಲದಲ್ಲಿ ಆ ಒಂದು ಮೌಖಿಕ ಸಂಪ್ರದಾಯದಲ್ಲಿ ಉಳ್ಕೊಂಡು ಬಂದಿದ್ದ ಮಟ್ಟುಗಳು ನಿಧಾನವಾಗಿ ಲಿಖಿತ ರೂಪಕ್ಕೂ ಬಂದಿರೋದ್ರಿಂದ ಆ ಮಟ್ಟುಗಳ ಕೆಲವು ಪಾರಿಭಾಷಿಕ ಪದಗಳು ನಮಗೆ ಕಂಡುಬರುತ್ತವೆ. ತಮಿಳು, ಕನ್ನಡ, ತೆಲುಗು, ಮಲಯಾಳ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ತಮಿಳಿನಲ್ಲಿ ಪದ್ಯ ಎಂಬುದಕ್ಕೆ ಯಾಪು, ಪಾಟು, ತೊಕ್ಕು, ಶೈಯಳ್ ಅನ್ನುವಂಥ ಪದಗಳೆಲ್ಲ ನಮಗೆ ತಮಿಳಿನಲ್ಲಿ ಸಿಗುತ್ತೆ ಅಂತ ಹೇಳಿ. ಈ ನೋಡಿ, ತಮಿಳು, ಕನ್ನಡ, ತೆಲುಗು, ಮಲಯಾಳ ಭಾಷೆಗಳು ಇವೆಲ್ಲ ದೇಶ ಛಂದಸ್ಸಿನ ಗಣಗಳ ಸ್ವರೂಪವನ್ನು ಪಡ್ಕೊಂಡಿವೆ ಅಂತಂತೀವಿ. ಇವೆಲ್ಲವೂ ಕೂಡ ಮೂಲ ದ್ರಾವಿಡದ ದೇಶ ಛಂದಸ್ಸಿನ ಲಕ್ಷಣ ಹೊಂದಿವೆ ಅಂತ. ಆದರೆ ಇವತ್ತು ನಾವು ನೋಡಿದ್ರೆ ಒಂದಕ್ಕೊಂದಕ್ಕೆ ತುಂಬ ವ್ಯತ್ಯಾಸಗಳಾಗಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಯಾಕೆ ಈ ವ್ಯತ್ಯಾಸ ಆಗಿದೆ, ಇಷ್ಟೊಂದು ವ್ಯತ್ಯಾಸ ಯಾಕೆ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದ್ಸತಿ ಸಾರಿ ಈ ರೀತಿ ತಮಿಳಿನ ಆ ಒಂದು ಪದ್ಯಗಳಿಗೆ ಯಾಪು, ಪಾಟು, ತೊಕ್ಕು, ಶೈಯಳ್ ಅನ್ನುವಂಥ ಅನೇಕ ಹೆಸರುಗಳು ಕಂಡುಬರುವಂಥದ್ದನ್ನು, ಹಾಗೆಯೇ ಇದಕ್ಕೆ ಕೆಲವಕ್ಕೆ ತಮಿಳು, ತೆಲುಗು, ಕನ್ನಡ ಇದರಲ್ಲೆಲ್ಲ ಪಾರಿಭಾಷಿಕ ಪದಗಳೇನಿದೆಯಲ್ಲ
ಅದರಲ್ಲಿ ಸಾಮಾನ್ಯವಾಗಿ ಅಕ್ಕರ ಅಂಶ ಅಕ್ಕರ ಅಲ್ಲ ಅದು ಅಕ್ಷರ ಅಂತ ಬೇಕಾದ್ರೆ ಅನ್ಬೋದು ಅಕ್ಷರ ಅಂಶ ಗಣ ಪಾದ ಪ್ರಾಸ ಇತ್ಯಾದಿಗಳಿಗೆ ಬಹಳ ಮುಖ್ಯವಾದಂಥ ಅನೇಕ ದ್ರಾವಿಡ ಭಾಷೆಗಳಲ್ಲಿ ಕೆಲವು ಸ್ಪೆಸಿಫಿಕ್ ಆದಂಥ ನಿರ್ದಿಷ್ಟವಾದಂತಹ ಪದಗಳಿರೋದನ್ನು ಗಮನಿಸ್ತೀವಿ. ಇಲ್ಲಿ ನೋಡಿ, ಕನ್ನಡದಲ್ಲಿ ಅಕ್ಷರ ಅಂತ ನಾವು ಅಂದರೆ ತಮಿಳಿನಲ್ಲಿ ಎಳುತ್ತು ಅಂತ ಹೇಳ್ತಾರೆ. ಅಂಶ ಅಂತ ನಾವೇನಿವತ್ತು ಅಂಶದಲ್ಲಿ ಒಂದಂಶ ಎರಡಂಶ ಮೂರಂಶ ಅಂತ ಹೇಳಿ ನಾವು ವಿಷ್ಣುಗಣ ಬ್ರಹ್ಮಗಣ ಎಲ್ಲ ಗುರುತಿಸ್ತೀವಲ್ಲ ಮಕ್ಕಳೇ, ಇಲ್ಲಿ ನೋಡಿದ್ರೆ ಅದನ್ನು ಅಂಶ ಅನ್ನೋದನ್ನು ಅಶೈ ಅಂತ ತಮಿಳಲ್ಲಿ ಹೇಳ್ತಾರೆ. ಗಣ ಅನ್ನೋದಕ್ಕೆ ಶೀರ್ ಅಥವಾ ಚೀರ್ ಅಂತ ಹೇಳ್ತಾರೆ, ತಳ್ಳೆ ಅಂತ ಕೂಡ ಅವರು ಕರೆಯೋದುಂಟು. ಪಾದ ಅಂತ ನಾವು ಯಾವುದನ್ನು ಕರಿತೀವಿ ಸಾಲು, ಅದನ್ನು ಅವರು ಆಡಿ ಅಂತ ಹೇಳಿ ತಮಿಳಿನಲ್ಲಿ ಕರೀತಾರೆ. ಪ್ರಾಸ ಅನ್ನುವುದನ್ನು ತೊಡೈ ಅಂತ ಹೇಳಿ ಅವರು ಕರೀತಾರೆ. ನೋಡಿ, ಈ ತರಹ ಎಳುತ್ತು ಅಶೈ ಶೀರ್ ಆಡಿ ತೊಡೈ ಇವೆಲ್ಲವೂ ಕೂಡ ತಮಿಳಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾರಿಭಾಷಿಕ ಪದಗಳು, ನಮಗೆ ಸಂಸ್ಕೃತಕ್ಕಿಂತ ಭಿನ್ನವಾಗಿ ಕಂಡುಬರೋದನ್ನು ಗಮನಿಸ್ತೀವಿ. ಇನ್ನು ಕನ್ನಡ ದೇಸಿ ಛಂದಸ್ಸನ್ನು ನಾನು ಈಗಾಗಲೇ ಪಾಠ ಮಾಡಿದ್ದೀನಿ. ಒಂದ್ಸತಿ ಸುಮ್ಮನೆ ಗ್ಲಾನ್ಸ್ ಮಾಡಿಕೊಳ್ತಾರೆ, ಕನ್ನಡದಲ್ಲಿ 7ನೆಯ ಶತಮಾನದ ಹೊತ್ತಿಗೆನೆ ಶಾಸನದಲ್ಲಿ ನಮಗೆ ಅಂಶಗಣದ ತ್ರಿಪದಿ ದೊರಕಿದೆ. ಅದು ಯಾವುದಪ್ಪ ಅಂತಂದರೆ ಮೂರು ತ್ರಿಪದಿಗಳು. ಅದು ನಿಮಗೆ ಗೊತ್ತಿರೋ ಹಾಗೆ ಬಾದಾಮಿಯ 7ನೆಯ ಶತಮಾನದ ಒಂದು ಕಪ್ಪೆ ಅರಭಟನ ಶಾಸನ. 9ನೇ ಶತಮಾನದ ಮುಂದಿನ ಸಾಹಿತ್ಯ ಕೃತಿಗಳು ಅಂದರೆ 9ನೇ ಶತಮಾನದವರೆಗೂ ಶಾಸನಗಳಲ್ಲಿ ಬೇರೆ ಬೇರೆದೆಲ್ಲ ಸಿಕ್ಕಿದೆ. ಹಾಗೆ ಈ 9ನೇ ಶತಮಾನದ ನಂತರದಲ್ಲಿ ಬಂದಂಥ ಸಾಹಿತ್ಯ ಕೃತಿಗಳು ಮತ್ತು ಶಾಸನಗಳಲ್ಲಿ ಅಂಶವೃತ್ತಗಳ ಒಂದು ಇತರ ಮಾದರಿಗಳು ಕೂಡ ನಮಗೆ ದೊರಕತ್ವೆ. ಹಾಗೆ ಬಾದಾಮಿ ಶಾಸನ ನಾನೇನು ಹೇಳಿದೆ, ಆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅನ್ನುವಂಥದ್ದು, ಇದರಲ್ಲಿ ದ್ವಿಪದಿ ಇದೆ, ಸಂಸ್ಕೃತದ ಒಂದು ಸುಭಾಷಿತ ತರಹದ ಒಂದು ದ್ವಿಪದಿ ಇದೆ. ಅನಂತರದೊಳಗಡೆಗೆ ನಿಮಗೆ ಕರ್ಪೆ ಅರಭಟ್ಟನ್ ಶಿಷ್ಟ ಜನ ಪರಿಪಾಲನ ಆ ಥರ ಕಷ್ಟ ಜನ ವರ್ಜಿತನ ಅನ್ನುವಂಥ ಎರಡು ದ್ವಿಪದಿ ಇದೆ. ಅದಾದಮೇಲೆ ನಿಮಗೆ ಮೂರು 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 ಸಾಲುಗಳುಳ್ಳಂತಹ ಒಂದು, ಅಲ್ಲಿ ಮೂರು ಮೂರು ಸಾಲು ಬರೆದಿಲ್ಲ ಶಾಸನದಲ್ಲಿ ಬರೆದಿಲ್ಲ, ಆದರೆ ನಾವು ಅದನ್ನು ಲಘು ಗುರು ಹಾಕಿ ಗಣವಿಂಗಡಣೆಯನ್ನು ಮಾಡಿ ಅದರ ಹಾಡುವ ಮೊಟ್ಟನ್ನು ನೋಡಿದಾಗ ಅದಿರುವ ಕ್ರಮವನ್ನು ನೋಡಿದಾಗ ಅದು ದೇಸಿ ಅಂಶ ಗಣಾನ್ವಿತ ತ್ರಿಪದಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಹಾಗೆಯೇ ಪಿರಿಯಕರ ಮತ್ತು ಮೂಲ ಅಂಶ ಷಟ್ಪದಿಗಳು ಏನು ನಾಗವರ್ಮ ಹೇಳ್ತಾನೆ, ಅಂಶ ಷಟ್ಪದ ಪಿರಿಯಕರ ಇವೆಲ್ಲ ಅಂಶಗಣಾನ್ವಿತವಾದ ಕರ್ನಾಟಕ ವಿಷಯ ಜಾತಿ ಛಂದಸ್ಸುಗಳು ಅಂತ, ಅವುಗಳು ಕೆಲವು ಶಾಸನದಲ್ಲಿ ಕಂಡು ಬಂದಿರೋದನ್ನು ನಾವು ಗಮನಿಸ್ತೀವಿ. ಹಾಗೆ ನಾಗವರ್ಮನಿಗಿಂತ ಮುಂದೆ ಮೊದಲೇ ಷಟ್ಪದಿ ಕನ್ನಡ ಛಂದೋ ಪದ್ಧತಿಗೆ ಅನುಗುಣವಾಗಿ ಪ್ರಚಲಿತವಿತ್ತು ಅನ್ನುವಂಥದ್ದು, ಅದು ಮಾತ್ರಗಣದ್ದು ಖಂಡಿತ ಅಲ್ಲ, ಅದು ಅಂಶಗಣದ್ದಾಗಿತ್ತು. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾಗವರ್ಮನೇ ಉದಾಹರಣೆಯನ್ನು ಲಕ್ಷ ಲಕ್ಷಣ ಪದ್ಯವನ್ನು ಕೆಲವಕ್ಕೆ ಹೇಳಿ ಇಂಥದ್ರಿಂದ ತಾನು ತಗೊಂಡಿದ್ದೀನಿ ಇಂಥವ್ನು ಬರೆದಿದ್ದಾರೆ ಅನ್ನೋದನ್ನು ಕೂಡ ಅವನು ಗುರುತಿಸಿದ್ದಾನೆ. ಅಂಶಗಣಗಳ ಜಾಯಮಾನವನ್ನು ಹಿಡಿದು ಬೇರೆ ಬೇರೆ ಮಟ್ಟುಗಳು ಬೇರೆ ಬೇರೆಯ ಕಾಲದಲ್ಲಿ ಅಭಿರುಚಿಗೆ ತಕ್ಕಂತೆ ಒಂದು ಪ್ರೇರಣೆಯನ್ನು ಪಡೆದು ಕಾಲದಿಂದ ಕಾಲಕ್ಕೆ ಒಂದು ಎರಡು, ಈಗ ನಿಮಗೆ 7 ತ್ರಿಪದಿ ಆಯಿತು ಅಂತಾರೆ, ತ್ರಿಪದಿ ಸಾಂಗತ್ಯವಾಯಿತು ಅಂತ ಹೇಳಿ ಹೇಳ್ತಾರೆ, ಅಂಶಗಣಗಳಿದ್ದದ್ದು ಮಾತ್ರಗಣವಾಗಿ ಪರಿವರ್ತನೆ ಆಯಿತು ತ್ರಿಪದಿ ಮತ್ತು ಷಟ್ಪದಿ ಅಂತ ಹೇಳಿ, ಆ ನಂತರದಲ್ಲಿ ತ್ರಿಪದಿಯಿಂದ ಈ ಹಾಡುವ ಮೊಟ್ಟು ಹಾಡುವ ನಾಲ್ಕು ಸಾಲುಗಳಾಗಿ ಸಾಂಗತ್ಯ ಹುಟ್ಟಿತು ಅಂತ ಹೇಳ್ತಾರೆ. ಹೀಗೆ ಅಂಶಗಣಗಳಿಂದ ಪ್ರೇರೇಪಣೆಯನ್ನು ಪಡೆದು ಅನೇಕ ಬದಲಾವಣೆಗಳನ್ನು ಹೊಂದಿ ಕನ್ನಡ ಛಂದಸ್ಸಿನ ಬೇರೆ ಬೇರೆಯ ಕಾಲಘಟ್ಟಗಳಲ್ಲಿ ಬೇರೆ ಬೇರೆಯ ಒಂದು ಛಂದ ರೂಪಗಳು ರೂಪಣೆ ಪಡೆದಿರೋದನ್ನು ನಾವು ನೋಡ್ತೀವಿ. ಹೀಗೆ ಮುಂದೆ ನಾವು ನೋಡೋದಾದರೆ ಕನ್ನಡದ ದೇಸಿ ಛಂದಸ್ಸಿನಲ್ಲಿ 12ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ತ್ರಿಪದಿಗಳೆಲ್ಲ ಅಸ್ತಿತ್ಯಂತರಕ್ಕೆ ಒಳಗಾಗಿದ್ದನ್ನು ನಾನು ಈಗಾಗಲೇ ನಿಮಗೆ ಪೂರ್ಣ ಪರಿವರ್ತನೆ ಅರ್ಧ ಪರಿವರ್ತನೆ ಮತ್ತು ಶೂನ್ಯ ಪರಿವರ್ತನೆ ಇದನ್ನು ಕುರಿತು ಪಾಠ ಮಾಡಿದ್ದೇನೆ ನಿಮಗೆ. ಯಾಕೆ ಪರಿವರ್ತನೆಗಳಾಯಿತು, ಪರಿವರ್ತನೆಯನ್ನು ಹೇಗೆ ಮಾಡಿಕೊಳ್ತು ಇತ್ಯಾದಿಗಳನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಸಾಂಗತ್ಯ ಮತ್ತು ತ್ರಿಪದಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾನು ಅದನ್ನು ನಿಮಗೆ ತಿಳಿಸಿ ಕೊಟ್ಟಿದ್ದೀನಿ. ಹಾಗೆಯೇ ಇವಾಗ ನಮಗೆ ಭಾಳ ಮುಖ್ಯವಾಗಿ 7ನೆಯಿಂದ ತ್ರಿಪದಿ ಪಿರಿಯಕರದಿಂದ ಇತರ ಅಕ್ಕರ ಭೇದಗಳು ಹುಟ್ಟಿರಬಹುದಾದಂಥ ಸಾಧ್ಯತೆಗಳನ್ನು ವಿದ್ವಾಂಸರು ಈಗಾಗಲೇ ಬಹುಮಟ್ಟಿಗೆ ಅದನ್ನು ಒಪ್ಪಿಕೊಂಡಿದ್ದಾರೆ. ಪಿರಿಯಕರದ ಹಾಗೆ ತ್ರಿಪದಿಯ ಪ್ರಭಾವ ಒಂದು ಜಾನಪದ ಮತ್ತು ಗ್ರಾಂಥಿಕ ಸಾಹಿತ್ಯದಲ್ಲಿ ಈಚಿನ ಕಾಲದವರೆಗೆ ಹೆಚ್ಚು ಹೆಚ್ಚಾಗಿ ಉಳ್ಕೊಂಡು ಬಂದಿದೆ. ಇವತ್ತಿಗೂ ಕೂಡ ತ್ರಿಪದಿಯಲ್ಲಿ ಹಾಡ್ತಕ್ಕಂಥ ಜನಪದರು ಇದ್ದಾರೆ ಮತ್ತು ತ್ರಿಪದಿಯನ್ನು ಬಳಸಿಕೊಂಡು ಕಾವ್ಯಗಳನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗತ್ತೆ.
ಅದರಲ್ಲಿ ಹಲವಾರು ಗ್ರಂಥಗಳು ಕೂಡ ರಚಿತಾ ಇದೆ. ನಿಮ್ಗೆ ಗೊತ್ತಿರ್ಬೋದು ತ್ರಿಪದಿಯಲ್ಲಿ ನಮಗೆ ಜಯದೇವ ತಾಯಿ ಲಿಗಾಡೆ ಅವರು ಸಿದ್ಧರಾಮನ ಚರಿತೆಯನ್ನು ಕುರಿತು ಬರೆದಿದ್ದಾರೆ. ತ್ರಿಪದಿ ಷಟ್ಪದಿಗಳು ಮಾತ್ರಾಗಣಾತ್ಮಕವಾಗಿ ಪರಿವರ್ತನೆಗೊಂಡ ಆದ ನಂತರದಲ್ಲಿ ಅಂದರೆ ತ್ರಿಪದಿ ಸರ್ವಜ್ಞ ಮತ್ತು ನಮಗೆ ಅಕ್ಕಮಹಾದೇವಿಯ ಕಾಲಕ್ಕೇನೆ ತ್ರಿಪದಿ ಮಾತ್ರಾಗಣವಾಗಿ ಪರಿವರ್ತನೆ ಆಗ್ತಾ ಬಂತು. ಸರ್ವಜ್ಞ ಅಂತೂ ಈ ಮಾತ್ರಾಗಣ ತ್ರಿಪದಿಯನ್ನು ಶೇಕಡ 90% ಅಂತ ಹೇಳಿ ಹೇಳ್ಬೋದು. ಮಕ್ಕಳೇ 80-90% ಅವನ ತ್ರಿಪದಿಗಳು ಮಾತ್ರಾಗಣವಾಗಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆಮೇಲೆ ಈಚೆಗೆ ಆಧುನಿಕ ಕವಿಗಳು ಕೂಡ ತ್ರಿಪದಿಯನ್ನು ಸಾಂಗತ್ಯವನ್ನು ಪಿರಿಯಕ್ಕರಗಳನ್ನು ಬಳಸುವುದರ ಮೂಲಕ ಈ ಒಂದು ಮಧ್ಯಕಾಲೀನ ಕರ್ನಾಟಕದ ಮತ್ತು ಪ್ರಾಚೀನ ದೇಸಿ ಛಂದಸ್ಸಿನ ಮುಂದುವರಿದ ರೂಪಗಳು ಮತ್ತು ಪ್ರಾಚೀನ ರೂಪಗಳನ್ನು ಮತ್ತೆ ಮತ್ತೆ ಪುನರುಜ್ಜೀವನಕ್ಕೆ ಒಳಪಡಿಸಿ ಮತ್ತೆ ಮತ್ತೆ ಅವುಗಳ ಪ್ರಯೋಗಗಳನ್ನು ಮಾಡಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇದಿಷ್ಟು ಕನ್ನಡದ್ದಾದರೆ ಈಗ ನಾವು ತಮಿಳಿನಲ್ಲಿ ಈ ರೀತಿಯ ಛಂದಸ್ಸಿನ ವೈವಿಧ್ಯತೆಗಳು ಹೇಗಿದೆ, ಅದು ಗಣವಿಂಗಡಣೆ ಹೇಗೆ ಮಾಡ್ಕೊಳ್ತಾರೆ, ಏನೇನು ಥರ ಇದೆ, ಸಂಸ್ಕೃತದ ಪ್ರಭಾವ ಇಷ್ಟು ಏನು ಎತ್ತ ಅನ್ನೋದನ್ನು ನಾವು ತಿಳ್ಕೊಬೋದಾಗಿತ್ತು. ತಮಿಳು ಸಾಹಿತ್ಯದಲ್ಲಿ ಕ್ರಿಸ್ತಶಕದ ಆರಂಭದ ಕಾಲದಲ್ಲಿ ರಚಿತವಾದಂಥದ್ದು ತೋಲ್ ಕಾಪ್ಯ. ಈಗ ನಮಗೆ ಹೇಗೆ ಛಂದೋಂಬುದಿ ಮತ್ತು ಶಾಸ್ತ್ರ ಗ್ರಂಥಗಳೆಲ್ಲ ನಮ್ಮ ಭಾಷೆಗೆ ಸಂಬಂಧಪಟ್ಟಾಗಿ ಮಹತ್ವದ ಅಂಶಗಳನ್ನು ಹೇಳುತ್ತೋ, ಕೆ ಶ್ರೀರಾಜನ ಶಬ್ದಮಣಿ ದರ್ಪಣ ಇರ್ಬೋದು, ಚೆನ್ನಿದ್ದಿರ್ಬೋದು, ಹಾಗೆಯೇ ನಮಗೆ ಕವಿರಾಜ ಮಾರ್ಗ ಇವೆಲ್ಲ. ಹಾಗೆ ಈ ತೋಲ್ಕಾಪಿಯಂ ಅನ್ನುವಂಥದ್ದು ಒಂದು ಲಕ್ಷಣ ಗ್ರಂಥ. ಅದು ತಮಿಳಿನ ಛಂದಸ್ಸಿನ ಬಗ್ಗೆ ವಿಸ್ತಾರವೂ ಅಮೂಲ್ಯವೂ ಆದಂತಹ ಚರ್ಚೆಯನ್ನು ಅದು ಹೊಂದಿರೋದನ್ನು ಗಮನಿಸ್ತೀವಿ. ಇನ್ನು ಕನ್ನಡ ಮತ್ತು ತಮಿಳು ಛಂದಸ್ಸಿನ ತೌಲನಿಕ ಅಧ್ಯಯನ ಕನ್ನಡ ಛಂದಸ್ಸಿನ ಮೂಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಯಾಕೆಂದರೆ ತಮಿಳಿನಲ್ಲಿ ಕೆಲವು ಮೂಲ ರೂಪಗಳು ಉಳ್ಕೊಂಡಿದೆ. ನಮ್ಮ ಕನ್ನಡ ಸಂಸ್ಕೃತಕ್ಕೆ ಒಳಗಾಗಿ ಅನೇಕ ಬದಲಾವಣೆ ಹೊಂದಿದೆ. ಇವಾಗ ನಮ್ಮ ಕನ್ನಡದ ಅಂಶಗಳ ಛಂದಸ್ಸಿನ ಮೂಲ ರೂಪ ಹೇಗಿದ್ದಿರಬಹುದು ಅಂತ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡುವಾಗ ತನ್ನ ಸೋದರ ಭಾಷೆಗಳು ಅಥವಾ ಸೋದರಿ ಭಾಷೆಗಳಾಗಿರುವಂಥ ತಮಿಳು ಇದರಲ್ಲಿ ಹೇಗಿದೆ ಅಂತ ನೋಡಿಕೊಂಡು ಅದರಲ್ಲಿರೋ ಸಾಮ್ಯತೆಯನ್ನು ಗುರುತಿಸಿ ಮೂಲ ಒಂದು ರೂಪ, ಮೂಲ ಸ್ವರೂಪ ಲಕ್ಷಣಗಳನ್ನು ಪುನರ್ರಚಿಸ್ಕೊಳ್ಳೋಕ್ಕೆ ಸಾಧ್ಯವೇ ಅಂತ ನಾವು ನೋಡ್ಬೋದಾಗುತ್ತೆ. ಕನ್ನಡ ತಮಿಳಿನಲ್ಲಿ ಈ ರೀತಿ ತೌಲನಿಕವಾದ ಒಂದು ಕಂಪ್ಯಾರಿಟಿವ್ ಸ್ಟಡಿಯನ್ನು ನಾವು ಮಾಡಿದಾಗ ಚೆನ್ನಾಗಿ ಅವುಗಳ ಮೂಲದ ಸ್ವರೂಪ ಅರ್ಥ ಆಗುತ್ತೆ, ಯಾವ ಕಾಲದಲ್ಲಿ ಇದು ಬದಲಾವಣೆ ಹೊಂದಿದೆ ಅಂತ ನಾವು ಆಮೇಲೆ ಚರ್ಚೆಯನ್ನು ಮಾಡ್ಕೋಬೋದಾಗುತ್ತೆ. ಈ ನಿಟ್ಟಿನಲ್ಲಿ ಹೀಗೆ ತಮಿಳು ಕನ್ನಡದ ತೌಲನಿಕ ಅಧ್ಯಯನವನ್ನು ನಡೆಸಿ ಈ ಕಡೆಗೆ ಕನ್ನಡಿಗರ ಗಮನವನ್ನು ಸೆಳೆದಂಥವರು ಶ್ರೀಕಂಠಯ್ಯನವರು. ಈ B.M. ಶ್ರೀಕಂಠಯ್ಯನವರು ಏನು ಮಾಡ್ತಾರೆ, ಅವರು ಪುರಾತನ ತಮಿಳು ಛಂದಸ್ಸಿನಲ್ಲಿ ಕನ್ನಡ ಛಂದಸ್ಸಿನ ಹಿಂದಿನ ಹೆಜ್ಜೆಯನ್ನು ಕಾಣಬಹುದು ಅಂತಲೇ ಒಂದು ಲೇಖನವನ್ನು ಅವರು ಕನ್ನಡ ಕೈಪಿಡಿಯಲ್ಲಿ ಬರೆದಿದ್ದಾರೆ. ದಯವಿಟ್ಟು ಅದನ್ನು ನೀವು ಓದಬೇಕು. ನನ್ನ ಕನ್ನಡ ಕೈಪಿಡಿ ಪುಸ್ತಕ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದು, ಅದು ನನಗೆ ವಾಪಸ್ ಬಂದಿಲ್ಲ. ಸೊ ಅದರದ್ದು ನಿಮಗೆ ಒಂದು ಜೆರಾಕ್ಸ್ ಕಾಪಿಯನ್ನು ಕೂಡ ಕೊಡೋಕ್ಕೆ ನಂಗೆ ಸಾಧ್ಯ ಇಲ್ಲ. ನಿಮ್ಮ ಕನ್ನಡ ಕೈಪಿಡಿ ದೊರಕಿದ್ರೆ ಅದರಲ್ಲಿ ಈ ಲೇಖನವನ್ನು ದಯವಿಟ್ಟು ಒಂದ್ಸತಿ ಓದಿ. ಇದು 1955 ಪ್ರಕಟ ಆಗಿರ್ತಕ್ಕಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ತಮಿಳು ಮತ್ತು ಕನ್ನಡ ಇದೆರಡನ್ನು ಸ್ವಲ್ಪ ಮಟ್ಟಿಗೆ ತೌಲನಿಕ ಅಧ್ಯಯನ ಮಾಡ್ತಾ ಅಂಶಗಳ ಅಂಶ ಅನ್ನುವಂಥ ಪದ ಇತ್ಯಾದಿಗಳನ್ನೆಲ್ಲ ಅಶೈ ಅನ್ನುವಂಥದ್ರ ಸಾಮ್ಯದ ಮೇಲೆ ಕನ್ನಡದಲ್ಲಿ ಆ ಪದವನ್ನು ರೂಪಿಸೋದನ್ನು ನಾವು ನೋಡ್ಬೋದಾಗಿ ಬರುತ್ತೆ. ಹಾಗೆಯೇ ಇನ್ನು ತಮಿಳು ಛಂದಸ್ಸಿನಲ್ಲಿ ಮುಖ್ಯವಾಗಿ ಪದ್ಯವನ್ನು ಅವರು ಯಾಪು ಅಂತ ಹೇಳಿ ಕರೀತಾರೆ. ಯಾಪು ಗಣಗಳಿಂದ ಅಥವಾ ಚೀರ್ಗಳಿಂದ ಉಂಟಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಪದ್ಯಗಳು ಹೇಗೆ ಅಂತಂದಾಗ, ಒಂದು ಪದ್ಯ ಅಂದಾಗ ಇಷ್ಟು ಸಾಲಿರುತ್ತೆ, ಆ ಸಾಲಿನಲ್ಲಿ ಏನಿರುತ್ತೆ, ಗಣ ಇರುತ್ತೆ. ಆ ಗಣದೊಳಗೆ ಏನಿರುತ್ತೆ, ಅಂಶಗಳು ಅಥವಾ ಮಾತ್ರೆಗಳು ಅಥವಾ ಅಕ್ಷರಗಳು ಇರುತ್ತೆ. ಹೌದಾ, ಕನ್ನಡ ಛಂದಸ್ಸು ಮೂರು ಬಗೆ ಇದೆ. ಒಂದು ಗಣದ ಒಳಗಡೆಗೆ ಅಕ್ಷರಗಳನ್ನು ಎಣಿಸಿದಾಗ ಅದು ಅಕ್ಷರಗಣ ಅನ್ನತ್ತೆ, ಮಾತ್ರೆಗಳನ್ನು ಎಣಿಸಿದಾಗ ಮಾತ್ರ ಗಣ, ಅಂಶಗಳನ್ನು ಎಣಿಸಿದಾಗ ಅಂಶಗಣ. ಅದೇ ಥರ ಒಂದು ಪದ್ಯದೊಳಗೆ ಏನಿದೆ ಅಂತಂದರೆ ಅವರು ಗಣಗಳನ್ನು ಗುರುತಿಸ್ತಾರೆ. ಯಾಪು ಗಣಗಳಿಂದ ಕೂಡಿರುತ್ತೆ ಈ ಗಣಗಳ ಶೀರ್ ಮತ್ತು ಚೀರ್ ಅಂಥೇಳಿ. ಗಣಗಳು ಅಂತ ನಾವು ಯಾವುದು ಅಂತೀವಿ ಅದನ್ನು ಅವರು ಶೀರ್ ಅಥವಾ ಚೀರ್ ಅಂತ ಹೇಳಿ ಕರೀತಾರೆ. ಈ ಗಣಗಳು ಅಥವಾ ಶೀರ್ಗಳು ಇವುಗಳನ್ನು ನಾವು ಬಿಡಿಸಿ ವಿಶ್ಲೇಷಿಸಿದಾಗ ಅದರಲ್ಲಿ ಅಚಯಿಗಳು ಅಥವಾ ಅಶಯಿಗಳು ದೊರಕುತ್ತವೆ. ನಾವು ಗಣಗಳನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಏನು ಕಾಣುತ್ತೆ, ಅಂಶಗಳು ಕಾಣುತ್ತೆ ಅಥವಾ ಮಾತ್ರೆಗಳು ಕಾಣುತ್ತೆ ಅಥವಾ ಅಕ್ಷರಗಳು ಕಾಣುತ್ತಲ್ವ. ಹಾಗೆಯೇ ತಮಿಳಿನಲ್ಲಿ ಈ ಶೀರ್ ಅನ್ನುವಂಥದ್ದನ್ನು ಗಣ, ಶೀರ್ ಇಸ್ ಇಕ್ವಲ್ ಟು ಗಣ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಗಣಗಳು ಗುಂಪು ಇದೆಯಲ್ಲ, ಗಣಗಳನ್ನು ಒಳಗೆ ಹೋಗಿ ವಿವರಿಸಿ ಹೋಗ, ಒಂದು ಗಣದೊಳಗೆ ಏನಿರುತ್ತಪ್ಪ ಅಂದರೆ ಅಂಶಗಳಿರ್ಬೋದು, ಮಾತ್ರೆಗಳಿರ್ಬೋದು, ಅಕ್ಷರಗಳಿರ್ಬೋದು. ಹಾಗೆ ಶೀರ್ಗಳನ್ನು ವಿಶ್ಲೇಷಿಸಿದಾಗ
ಏನು ಸಿಗುತ್ತೆ ಅದನ್ನು ತಮಿಳಿನವರು ಅಚೈ ಅಥವಾ ಅಶೈ ಅಂತಾರೆ, ಅದನ್ನೇ ನಾವು ಅಂಶ ಅಂತ ಕರೆಯುತ್ತೆ. ನಮ್ಮ ದೇಸಿ ಛಂದಸ್ಸಿನಲ್ಲಿ ನಾವೇನಂತೀವಿ, ವಿಷ್ಣು ಗಣ, ಬ್ರಹ್ಮ ಗಣ, ರುದ್ರ ಗಣ, ಅಂದರೆ ಅದರೊಳಗೇನಿದೆ ಅದರಲ್ಲಿ ಅಂಶಗಳಿವೆ, ಎಷ್ಟು ಅಂಶ ಅನ್ನೋದ್ರ ಮೇಲೆ ಅದಕ್ಕೆ ಆ ಹೆಸರು ಬರುತ್ತೆ. ಹಾಗೆಯೇ ಅಶೈ ಅನ್ನುವಂಥದ್ದು ನಾವು ಕನ್ನಡದಲ್ಲಿ ಹೇಳುವ ಅಂಶ ಅನ್ನುವ ಪದಕ್ಕೆ ಸಮಾನವಾದದ್ದು. ಅಚೈ ಅಥವಾ ಅಶೈ ಅಂಥೇಳಿ ತಮಿಳಿನವರು ಅದನ್ನು ಗುರುತಿಸ್ತಾರೆ. ಆ ಅಶೈಗಳ ಒಳಗೇನಿರುತ್ತೆ, ಈಗ ಅಶೈ ಅಂತಂದಾಗ ಒಂದು ಅಂಶ, ಒಂದು ಅಂಶದೊಳಗಡೆಗೆ ಏನಿರುತ್ತೆ ಅಂತಂದಾಗ ನಾವು ಎರಡು ಲಘು ಅಥವಾ ಒಂದು ಗುರು ಅಥವಾ ಒಂದು ಗುರು ಅಂತ ಹೇಳಿ ಹೇಳ್ತೀವಲ್ವಾ, ಅದನ್ನು ಹೇಗೆ ಹಾಕ್ತೀವಿ ಅಂದರೆ ಅಲ್ಲಿ ಹ್ರಸ್ವ ಸ್ವರನೋ ದೀರ್ಘಸ್ವರನೋ ಯಾವುದೋ ಒಂದು ಅಕ್ಷರ ಇರುತ್ತಲ್ವ, ಹಾಗೆ ಅಶೈಗಳನ್ನು ವಿಶ್ಲೇಷಿಸಿದ್ರೆ ಅದರಲ್ಲಿ ಸಿಕ್ಕೋದೇನೆ ನಮಗೆ ಎಳುತ್ತು ಅಥವಾ ಧ್ವನಿಗಳು ಅಲ್ವಾ. ದೀರ್ಘಸ್ವರ, ಹ್ರಸ್ವಸ್ವರ ಅಥವಾ ಅದು ವ್ಯಂಜನವೋ ಸ್ವರವೋ ಏನು ನಾವೇನು ಕಾಣ್ತೀವಲ್ವಾ, ಅದು ಅಂಶದ ಒಳಗಡೆ ಏನಿರುತ್ತೆ ಅಂತಂದರೆ ಒಂದು ಅಂಶ, ಎರಡು ಅಂಶ ಅಥವಾ ಒಂದು ಮಾತ್ರೆ, ಎರಡು ಮಾತ್ರೆ ಅಂತ ಗುರುತಿಸ್ಬೇಕಾದ್ರೆ ಅದು ಏನಿರುತ್ತೆ, ಒಂದು ಮಾತ್ರೆ ಅಂತಂದಾಗ ಹ್ರಸ್ವಸ್ವರಗಳಿರುತ್ತವೆ, ಅಥವಾ ಒಂದು ಎರಡು ಮಾತ್ರೆ ಅಂತ ಹೇಳಿ ಗುರುತಿಸಿದಾಗ ಹೇಗೆ ದೀರ್ಘಸ್ವರಗಳು ಬಿಂದು ಸಮೇತವಾದದ್ದು ಅಂತೆಲ್ಲ ಹೇಳ್ತೀವಲ್ವ, ಅಥವಾ ದ್ವಿತ್ವಾಕ್ಷರಗಳ ಹಿಂದಿನ ಅಕ್ಷರ ಈ ಥರ ಏನೇನೋ ಹೇಳ್ತೀವಿ. ಸೊ ಇದೆಲ್ಲ ಒಂದು ಅಂಶದ ಒಳಗಡೆಗೆ ಏನಿರುತ್ತೆ ಅಂತಂದರೆ ಅವರು ಅದನ್ನು ಎಳುತ್ತು ಅಂತಾರೆ, ಅಂದರೆ ಅಕ್ಷರ. ಅಮ್ಮ ಅಂಶದ ಒಳಗಡೆಗೆ ಅಕ್ಷರಗಳು ಕಾಣಿಸುತ್ತೆ, ಆ ಅಕ್ಷರವನ್ನು ನೋಡಿಯೇ ನಾವು ಅದನ್ನು ಹ್ರಸ್ವವೋ ದೀರ್ಘವೋ ಅದನ್ನೇನು ಮಾಡಬೇಕು. ಹ್ರಸ್ವ ದೀರ್ಘ ಅಂದರೆ ಅದರ ಉಚ್ಚಾರಣೆಯ ಕಾಲಮಾನವನ್ನು ತಗೊಂಡು ನಾವು ಹೇಳ್ತೇವೆ. ಹಾಗೆ ತಮಿಳಿನಲ್ಲಿ ಕೂಡ ಅದನ್ನು ಎಳುತ್ತು ಅಂದರೆ ಎಳುತ್ತುಗಳು ಸೇರಿ ಅಂಶ ಆಗುತ್ತೆ, ಅಂಶಗಳು ಸೇರಿ ಗಣ ಆಗುತ್ತೆ, ಇಂಥ ಗಣಗಳು ಸೇರಿ ಪಾದಗಳಾಗಿ ಕಾವ್ಯ ಆಗೋದನ್ನು ನಾವು ಗಮನಿಸ್ತೇವೆ. ಅಂದರೆ ಎಳುತ್ತು ಅಥವಾ ಸ್ವನಿಮ ಯಾವುದನ್ನು ನಾವು ಈ ಒಂದು ಧ್ವನಿಗಳು ಅಂಥೇಳಿ ಕರಿತೀವಿ, ಅಕ್ಷರಗಳು ಅಂಥೇಳಿ, ಅವು ಅಶೈ ಆಗತ್ತೆ, ಅಂಶ ಆಗತ್ತೆ, ಅಶೈಗಳು ಸೇರಿ ಶೀರಾಗತ್ತೆ, ಶೀರ್ಗಳು ಸೇರಿ ಒಂದು ಕಾವ್ಯ ಭಾಗ ನಿರ್ಮಾಣ ಆಗುತ್ತೆ. ಇನ್ನು ಆ ಎಳುತ್ತು ಅನ್ನುವಂಥದ್ರ ಬಗೆಗೆ ನಿಮಗೀಗಾಗಲೇ ಗೊತ್ತಿದೆ ಅಲ್ವಾ, ಎಳುತ್ತಂದರೆ ನಾವು ಅಕ್ಷರ ಅಂತ ಹೇಳ್ತೀವಲ್ಲ ಅದೇನೆ. ಶೀರ್ಗಳ ಈ ಗಣ ಜೋಡಣೆ ಏನಿದೆಯಲ್ಲ ಅದು ಪದ್ಯ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂದರೆ ಶೀರ್ಗಳು ಅಂದರೆ ಗಣಗಳಿಂದ ಕೂಡಿದವುಗಳೇ ಒಂದು ಪದ್ಯ ಭಾಗಗಳು. ಕನ್ನಡದಲ್ಲಿಯೂ ಕೂಡ ಅಕ್ಷರಗಳನ್ನು ಅಂಶಗಳಾಗಿ ಗುರುತಿಸಲಾಗುತ್ತೆ, ಅಂಶಗಳಿಂದ ಗಣಗಳು ಸಿದ್ಧವಾಗುತ್ತೆ, ಗಣಗಳಿಂದ ವಿವಿಧ ವಿನ್ಯಾಸದ ಬಂಧದಿಂದ ಪದ್ಯವನ್ನು ನಾವು ಮಾಡ್ತೇವೆ. ತಮಿಳರು ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಅವರು ಈ ಅಂಶವನ್ನು ಗುರುತಿಸುವುದಕ್ಕೆ ಅವರು ಕೊಟ್ಟಿರೋ ಹೆಸರುಗಳೇನು, ಅವರು ಹೇಗೆ ಅದನ್ನು ಒಂದು ಅಂಶ ಎರಡು ಅಂಶ ಅಂತ ನಾವು ಗುರುತಿಸೋದ್ರೆ ಅಶೈ ಅಂತ ಹೇಗೆ ಗುರುತಿಸ್ತಾರೆ, ಈ ಅಶೈಗಳಲ್ಲಿ ಎಷ್ಟು ವಿಧ, ಈ ಅಂಶಗಳಲ್ಲಿ ನಮ್ಮಲ್ಲಿ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅನ್ನೋ ಮೂರು ಬಗೆಯನ್ನು ಗಣಗಳಲ್ಲಿ ನೋಡ್ತೀವಲ್ವ, ಹಾಗೆ ನಾವು ಅಂಶಗಳನ್ನು ಎಣಿಸೋದು ಬೇರೆ, ಗಣಗಳನ್ನು ಎಣಿಸೋದು ಬೇರೆ. ಅವರಲ್ಲಿ ಯಾವ್ಯಾವ ಥರ ಗಣಗಳಿವೆ, ಯಾವ್ಯಾವ ರೀತಿಯ ಅಂಶಗಳನ್ನು ಗುರುತಿಸ್ತಾರೆ ಅಂತ ನೋಡೋಣ. ಈ ಅಂಶಗಳ ವಿನ್ಯಾಸವನ್ನು ನೋಡಬೇಕಾದ್ರೆ ತಮಿಳಿನ ಪದ್ಯಗಳ ಅಶೈಗಳು ಅದು ಒಂದು ರೀತಿಯಲ್ಲಿ ಅಕ್ಷರಗಳ ಅಥವಾ ಅಂಶಗಳ ಒಂದು ಗುಚ್ಛವಾಗಿ ನಮಗೆ ಕಂಡುಬರುತ್ತೆ. ಇವುಗಳಲ್ಲಿ ಎರಡು ಬಗೆಯನ್ನು ನಾವು ನೋಡ್ತೀವಿ, ನೇರ್ ಮತ್ತು ನಿರೈ ಅಂತ ಹೇಳಿ ಹೇಳ್ತಾರೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೇರ್ ಅನ್ನೋದರಲ್ಲಿ ಒಂದು ಹ್ರಸ್ವ ಇರಬೇಕು ಅಥವಾ ದೀರ್ಘಸ್ವರ ಇರಬೇಕು. ಅದು ಹ್ರಸ್ವ ಅಥವಾ ದೀರ್ಘಸ್ವರ ಅಂತ ನಾವೇನು ಕರಿತೇವೆ, ಹ್ರಸ್ವ ದೀರ್ಘಸ್ವರ ಆ ಸ್ವರದ ಹಿಂದೆ ಅಥವಾ ಮುಂದೆ ಎರಡೂ ಕಡೆ ವ್ಯಂಜನ ಅಥವಾ ವ್ಯಂಜನಗಳು ಐಚ್ಛಿಕವಾಗಿರ್ಬೋದು. ಗಮನಿಸಿ, ಒಂದು ಸ್ವರ ಇದೆ, ಅದರ ಹ್ರಸ್ವನಾರು ಆಗಿರಲಿ ದೀರ್ಘನಾರು ಆಗಿರಲಿ ಒಂದು ಸ್ವರ, ಆ ಸ್ವರದ ಹಿಂದೆ ಒಂದು ವ್ಯಂಜನ ಇರಬೇಕು, ಮುಂದೆ ಒಂದು ವ್ಯಂಜನ ಇರಬೇಕು ಅಥವಾ ಅನೇಕ ವ್ಯಂಜನ ಇರ್ಬೋದು. ಅದನ್ನು ನಾನಿಲ್ಲಿ ಉದಾಹರಣೆ ಸಮೇತ ಕೊಟ್ಟಿದ್ದೀನಿ. ಈಗ ನೇರ್ ಅನ್ನುವಂಥದ್ದು ಒಂದು ಏನಿದೆಯಲ್ಲ, ನೇರ್ ಅನ್ನುವಂಥದ್ದು ಅಂಶ, ಅದರಲ್ಲಿ ಮೊದಲು ವ್ಯಂಜನ ಬರುತ್ತೆ, ಆಮೇಲೆ ಆ ವ್ಯಂಜನಕ್ಕೆ ಒಂದು ಸ್ವರ ಸೇರಿಕೊಳ್ಳುತ್ತೆ, ಸ್ವರದ ನಂತರ ಮತ್ತೆ ಒಂದು ವ್ಯಂಜನ ಬರುತ್ತೆ. ನೋಡಿ, ಈಗ ಉದಾಹರಣೆ, ಈಗ ಕಲ್ ಅಂತ ಒಂದು ಪದ ಇದೆ. ಕಲ್ ಅನ್ನೋದ್ರಲ್ಲಿ ಏನಿದೆ, ಕ ಪ್ಲಸ್ ಆ ಲ ಅಲ್ವಾ, ನಾವು ಅದನ್ನು ಕ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಉ ಅಂಥೇಳಿ ಮೊದಲು ವ್ಯಂಜನ ಆಮೇಲೆ ಸ್ವರ ಮತ್ತೆ ವ್ಯಂಜನ ಆಮೇಲೆ ಸ್ವರ ಸರಿ ಕಲ್ಲು ಅಂತ ಕನ್ನಡದಲ್ಲಿ ಹೇಳ್ತೀವಿ. ತಮಿಳಲ್ಲಿ ಕಲ್ ಅಂದಾಗ ಅಲ್ಲಿ ಹಿಂದೆ ಒಂದು ಏನಿದೆ, ಇಲ್ಲಿ ಗಮನಿಸಿ, ಹಿಂದೆ ಇರುವುದೊಂದು ವ್ಯಂಜನ, ಮಧ್ಯದಲ್ಲಿ ಇರೋದೊಂದು ಸ್ವರ, ಮತ್ತೆ ಈ ಕಡೆ ಒಂದು ವ್ಯಂಜನ. ಇದನ್ನೇ ಈ ತರಹ ಯಾವುದು ಇದೆಯಲ್ಲ, ಇದು ಈ ಮಧ್ಯದಲ್ಲಿರೋ ಸ್ವರ, ಇದು ಹ್ರಸ್ವ ಇರ್ಬೋದು ಅಥವಾ ಇಲ್ಲಿ ದೀರ್ಘ ಇರ್ಬೋದು.
ಸ್ವರದ ಆ ಒಂದು ದೀರ್ಘತೆ ಹ್ರಸ್ವತೆ ಮುಖ್ಯ ಆಗಲ್ಲ, ಅದರ ಹಿಂದಗಡೆ ಒಂದು ನಿಮಗೆ ವ್ಯಂಜನ ಇರಬೇಕು, ಮುಂದಗಡೆ ಒಂದು ವ್ಯಂಜನ ಇರಬೇಕು. ಕಲ್ ಅಂತ ನೋಡಿ, ಈಗ ಕಲ್ ಅನ್ನುವಂಥದ್ದು ಅದು ಒಂದು ನೇರ್, ಅದೇ ಕಾಲ್ ಅಂತಾಯ್ತು ಅಂತ ಇಟ್ಕೊಳ್ಳಿ ನೋಡಿ. ಈಗ ಆ ದೀರ್ಘ ಬಂದರೆ ಅದು ಕಾಲ್ ಅಂತ ಹೇಳಿ ಆಯಿತು. ಕಲ್ ಬೇರೆ ಕಾಲ್ ಬೇರೆ. ಇದು ಹ್ರಸ್ವ ಸ್ವರ ದೀರ್ಘ ಸ್ವರ ಎರಡಕ್ಕೂ ಒಂದು ಉದಾಹರಣೆ ಕೊಡ್ತೀನಿ. ತಮಿಳಿನ ಹ್ರಸ್ವ ದೀರ್ಘಗಳ ವ್ಯತ್ಯಾಸ ಮುಖ್ಯ, ಅವರಿಗೆ ಬಹಳ ಮುಖ್ಯ. ಕಲ್ಲು ಅನ್ನುವಂತಹ ಪದಕ್ಕೆ ಕನ್ನಡದಲ್ಲಿ ಮೊದಲನೆಯದು ನಮಗೆ ಗುರು ಹಾಕ್ತೀವಿ. ಕಲ್ಲುಗೆ ಹೇಗೆ ಹಾಕ್ತೀವಿ ಲಘು ಗುರು? ನಾವು ಲಾಕೊಂಬುಲು ಲಾವತ್ತು ಬರೋದ್ರಿಂದ ಒತ್ತಕ್ಷರದ ಅಥವಾ ದ್ವಿತ್ವಾಕ್ಷರದ ಹಿಂದಿನ ಅಕ್ಷರ ಕಕಾರದ ಮೇಲೆ ಏನು ಹಾಕ್ತೀವಿ? ಒಂದು ಗುರು ಹಾಕ್ತೀವಿ. ಕಲ್ಲು ಅನ್ಬೇಕಾರೆ ಪಕ್ಕದಲ್ಲಿ ಉಕಾರಕ್ಕೆ, ಅಥವಾ ಕಲ್ಲು ಅನ್ಬೇಕಾದ್ರೆ ಅಲ್ಲಿ ಉ ಅನ್ನೋ ಸ್ವರ ಇದೆ. ನಾವು ಒಂದು ಗುರು ಒಂದು ಲಘು ಅಷ್ಟೇ ಹಾಕ್ತೀವಿ. ಹೋಗ್ತಾನೆ. ಎರಡನೇದು ನಮಗೆ ನಮ್ಮ ಪ್ರಕಾರ ಮೊದಲನೇದು ಗುರು ಆಗಿ ಎರಡನೇದು ಲಘು ಆಗುತ್ತೆ. ಕಲ್ಪದ ಇದ್ದರೆ ವ್ಯಂಜನಾಂತದ ಹೊಂದಿದಂತಹ ಅಕ್ಷರವಾಗಿ ನಾವು ಕಕಾರವನ್ನು ಗುರುತಿಸ್ತೀವಿ. ಕಲ್ಲು ಆದರೆ ಗುರು ಲಘು ಬರುತ್ತೆ. ಕಲ್ ಅಂತಾದರೆ ನಿಮ್ಗೆ ಗೊತ್ತು, ಆ ವ್ಯಂಜನ ಇರುವಂತಹ ಅಕ್ಷರ ಏನಿದೆಯಲ್ಲ ಅದಕ್ಕೆ ಸ್ವತಂತ್ರವಾದಂತಹ ಯಾವುದೇ ಒಂದು ಗೌರವ ಅಥವಾ ಗುರುತಿಸಲ್ಲ ನಾವು. ಅದರ ಹಿಂದಿನ ಅಕ್ಷರಕ್ಕೆ ನಾವು ಅದು ಲಘು ಇದ್ರೂ ಕೂಡ ಏನು ಮಾಡ್ತೀವಿ, ಈ ಒಂದು ವ್ಯಂಜನ ಅಂತ ಅಕ್ಷರದ ಹಿಂದಿನ ಅಕ್ಷರವನ್ನು ಗುರು ಮಾಡಿ ಅದಕ್ಕೆ ಸ್ವತಂತ್ರವಾದಂಥ ಯಾವುದೇ ಒಂದು ಮೌಲ್ಯವನ್ನು ಕೊಡೋದಿಲ್ಲ. ಆದರೆ ಅವರೇನು ಹೇಳ್ತಾರೆ, ಕಲ್ಲಂದಾಗ ಆ ಹಿಂದೆ ಕ ಇದೆ ಮುಂದೆ ಲ ಇದೆ, ಅಂದರೆ ಇಲ್ಲಿ ಹಿಂದೆ ವ್ಯಂಜನ, ಇದನ್ನು ನಾವು ಏನಂತೀವಿ ಕಾನ್ಸೊನೆಂಟ್ಗೆ ಸಿ ಅಂತೀವಿ. ವ್ಯಂಜನ ಸ್ವರ ಅಂತಂದಾಗ ಏನಾಗುತ್ತೆ, ಅದಕ್ಕೆ ನಾವು ಓವೆಲ್ ವಿ ಅಂತ ಗುರುತಿಸ್ತಾರೆ. ಸೊ ಅವ್ರದ್ದು ಒಂದು ಭಾಷಾಶಾಸ್ತ್ರದ ದೃಷ್ಟಿಯಿಂದ ನಾವು ಹಾಕೋದಾದರೆ ಸಿ ವಿ ಸಿ. ಸಿ ಅಂದರೆ ಕಾನ್ಸೊನೆಂಟ್, ಓವೆಲ್ ಕಾನ್ಸೊನೆಂಟ್, ವ್ಯಂಜನ ಸ್ವರ ವ್ಯಂಜನ, ಈ ರೀತಿ ಪ್ಯಾಟರ್ನಲ್ಲಿ ಬರೋದನ್ನು ನೇರ್ ಅಂತ ಹೇಳಿ ಅವರು ಕರೀತಾರೆ. ಹಾಗೆಯೇ ನಿರೈ ಅನ್ನೋದರಲ್ಲಿ ಎರಡು ಸ್ವರಗಳಿರ್ತವೆ. ಇಲ್ಲಿ ಒಂದು ಸ್ವರ ಇದೆ ಅಲ್ವಾ, ಅದರಲ್ಲಿ ಎರಡು ಸ್ವರ ಇರುತ್ತೆ. ಮೊದಲ ಸ್ವರ ಕಡ್ಡಾಯವಾಗಿ ಹ್ರಸ್ವ ಇರಬೇಕು, ಎರಡನೆಯ ಸ್ವರ ಹ್ರಸ್ವ ಇರ್ಬೋದು ಅಥವಾ ದೀರ್ಘ ಇರ್ಬೋದು. ಆ ಎರಡು ಸ್ವರಗಳ ಹಿಂದೆ ಮುಂದೆ ವ್ಯಂಜನಗಳು ಬರಬಹುದು ಅಥವಾ ಐಚ್ಛಿಕ ಅದು ಬರದೇ ಇರಬಹುದು. ಈಗ ನಿರೈ ಅನ್ನುವಂಥದ್ದನ್ನು ವ್ಯಂಜನ ಪ್ಲಸ್ ಹ್ರಸ್ವ ಸ್ವರ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ, ಅದು ಹ್ರಸ್ವನಾರ ಆಗಿರಲಿ ದೀರ್ಘನಾರ ಆಗಿರಲಿ, ಅರ್ಥ ಆಗ್ತಿದೆಯಾ? ಮೊದಲು ಒಂದು ವ್ಯಂಜನ, ಆಮೇಲೆ ಅದಕ್ಕೆ ಬೇಕಾದ ಸ್ವರ ಬರುತ್ತೆ, ಮತ್ತೆ ಇನ್ನೊಂದು ವ್ಯಂಜನ ಬರುತ್ತೆ, ಅದಕ್ಕೆ ಬೇಕಾದ ಸ್ವರ ಇರುತ್ತೆ. ಆ ಸ್ವರ ದೀರ್ಘನಾರ ಆಗಿರ್ಬೋದು ಹ್ರಸ್ವನಾರ ಆಗಿರ್ಬೋದು, ಆದರೆ ಮೊದಲನೇದು ಬರುತ್ತಲ್ಲ ಸ್ವರ ವ್ಯಂಜನದ ತಕ್ಷಣ, ಅದು ಮಾತ್ರ ಯಾವಾಗಲೂ ಕಡ್ಡಾಯವಾಗಿ ಹ್ರಸ್ವವೇ ಆಗಿರಬೇಕು. ನಮಗೆ ನೋಡಿ ಗಮನಿಸಿ, ಕನ್ನಡದಲ್ಲಿ ಯಾವುದೇ ಆರಂಭದಲ್ಲಿ ಒಂದು ಲಘು ಬರೋದಿರಲ್ಲ. ಪಕ್ಕದಲ್ಲಿ ಅದು ಒತ್ತಕ್ಷರವೋ ಇನ್ನೊಂದು ಆಗಿ ಅದರ ಭಾರನ ತಾನು ತಗೊಂಡು ಗುರು ಮಾಡಿಬಿಡ್ತೀವಿ ನಾವು ಅಲ್ವಾ. ಆದರೆ ಇಲ್ಲಿ ನಿಯಮವನ್ನು ಗಮನಿಸಿ ಇಲ್ಲಿ ತುಂಬ ವ್ಯತ್ಯಾಸವನ್ನು ಕಾಣ್ತಾ ಇದೆ. ಏನಪ್ಪ ಅದನ್ನು, ಮೊದಲನೇದು ಅವರಿಗೆ ಹ್ರಸ್ವವೇ ಇರಬೇಕು ಅನ್ನೋದನ್ನು ಗಮನಿಸ್ತಾ ಹೋಗ್ತೀವಿ. ಈ ರೀತಿ ಇರುವಂಥದ್ದನ್ನು ನಾವು ನಿರೈ ಅಂತ ಹೇಳಿ ಕರಿತೀವಿ. ಶೀರ್ ಚೀರ್ಗಳ ವಿಧ ಏನು? ಶೀರ್ ಮತ್ತು ಚೀರ್ ಅಂದರೆ ಗಣಗಳು ಅಂತ ಹೇಳಿ ಅರ್ಥ. ಎಷ್ಟು ತರಹದ ಗಣ ಇದೆ ನಮ್ಮಲ್ಲಿ? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಕರಿತೀವಲ್ಲ. ತಮಿಳಿನಲ್ಲಿ ಏನಿದೆ ಅಂದರೆ ಈರ ಶೈಚೀರ್, ಮೂವ ಶೈಚೀರ್, ನಾಲ ಶೈಚೀರ್. ಈರ್ ಅಂದರೆ ಎರಡು, ಮೂವ ಅಂದರೆ ಮೂರು, ಅಂದರೆ ಮೂವ ಶೈಚೀರ್ ಅಂದರೆ ಮೂರು ಇರುತ್ತೆ, ನಾಲ ಶೈಚೀರ್ ಅಂದರೆ ನಾಲ್ಕು ಇರುತ್ತೆ. ಈರ್ ಅಂದರೆ ಎರಡು ಅಂಶ, ಎರಡೈ ಅಶೈ ಇರೋದು, ಎರಡೈ ಶೈ ಅಂದರೆ ಎರಡು ಅಂಶ ಇರುತ್ತೆ. ಮೂವ ಶೈಚೀರ್ ಅಂದರೆ ಮೂರು ಅಂಶದ್ದು, ಅಂದರೆ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದ ಅಥವಾ ರುದ್ರಗಣ ಇದ್ದಂಗೆ ಇಲ್ಲಿ ಈರ ಶೈಚೀರ್, ಮೂವ ಶೈಚೀರ್, ನಾಲ ಶೈಚೀರ್, ಎರಡು ಅಂಶಗಳಿರುವಂಥದ್ದು, ಮೂರು ಅಂಶಗಳಿರೋದು, ನಾಲ್ಕು ಅಂಶ ಅಥವಾ ಎರಡಶೈ ಮೂರಶೈ ನಾಲ್ಕಶೈ ಇರುವಂಥದ್ದನ್ನು ನಾವು ಇದನ್ನು ಶೀರ್ ಅಂತ ಕರೀತಾರೆ. ಶೀರ್ ಅಂದರೆ ಗಣ ಅಂತ. ಇವುಗಳು ಕನ್ನಡದ ಬ್ರಹ್ಮಗಣ, ವಿಷ್ಣುಗಣ ಹಾಗೂ ರುದ್ರಗಣಗಳ ಹಾಗೆ ನಾಲ್ಕು ವಿಧದ ವಿನ್ಯಾಸವನ್ನು, ಎಂಟು ವಿಧದ ವಿನ್ಯಾಸವನ್ನು ಹಾಗೂ 16 ವಿಧದ ವಿನ್ಯಾಸದ ಗಣಭೇದ ಹೊಂದಿದೆ. ನಿಮಗೆ ತೋರಿಸಿದ್ದೀನಲ್ವಾ ಕಳೆದ ಒಂದು ತರಗತಿಯಲ್ಲಿ, ಪಿ ಪಿ ಟಿಯಲ್ಲಿ ನಾನು ತೋರಿಸಿದ್ದೀನಿ, ಬ್ರಹ್ಮಗಣವನ್ನು ಎಷ್ಟು ವೆರೈಟಿಯಲ್ಲಿ ಬರಿಬೋದು ಅಂದರೆ ನಾಲ್ಕು ಬಗೆಯ ವಿನ್ಯಾಸದಲ್ಲಿ, ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಬರೀತೀವಿ. ವಿಷ್ಣುಗಣವನ್ನು 8 ಬಗೆಯಲ್ಲಿ ಬರೆಯೋಕ್ಕೆ ಸಾಧ್ಯ, ಎಲ್ಲೇ ಲಘು ಗುರು ಬದಲಾಯಿಸಿ ಬದಲಾಯಿಸಿ ನಾವು 8 ಬಗೆ.
ಹಾಗೆ ರುದ್ರಗಣವನ್ನು 16 ಬಗೆಯಲ್ಲಿ ಬರೀತೀವಿ. ಅದೇ ತರಹನೇ ಈ ಈರಶೈ ಮೂವ ಶೈಚೀರ್ ಮತ್ತು ನಾಲ ಶೈಚೀರ್ ಏನಿದೆಯಲ್ಲ ಇದನ್ನು ಕೂಡ ನಾಲ್ಕು ಎರಡು ಅಂಶಗಳು ಅಥವಾ ಎರಡು ಅಶೈ ಇರೋದನ್ನು ನಾಲ್ಕು ವಿಧವಾಗಿ ಬರೀತಾರೆ, ಎಂಟು ಅಶೈ ಇರೋದನ್ನು ಅವರು ಯಾವುದನ್ನು ಮೂರು ಅಂಶಗಳು ಅಥವಾ ಮೂರು ಅಶೈ ಇರೋದನ್ನು ಎಂಟು ವಿಧ ಬರೀತಾರೆ, ಹಾಗೆ ನಾಲ್ಕು ಅಂಶ ಅಥವಾ ನಾಲ್ಕು ಅಶೈ ಇರ್ತಕ್ಕಂಥದ್ದನ್ನು ಅವರು 16 ಬಗೆಯಲ್ಲಿ ಬರೀತಾರೆ. ನೋಡಿ, ಇದರಲ್ಲಿ ಸಾಮ್ಯತೆ ನಮಗೆ ಕಂಡುಬರುತ್ತೆ. ಆದರೆ ಕನ್ನಡದ ಗಣಗಳಿಗೂ ಇವುಗಳಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ, ಅದನ್ನು ನೀವು ನೆನಪಿಡಲೇಬೇಕು. ನೇರ್ ಮತ್ತು ನಿರೈಗಳು ನಮ್ಮ ಹಾಗೆ ಬರೀ ಲಘು ಗುರುಗಳು ಅಲ್ಲ, ಅವು ವ್ಯಂಜನ ಸ್ವರಗಳ ವಿವಿಧವಾದಂಥ ಒಂದು ಬಂಧನಗಳು. ವ್ಯಂಜನ ಮತ್ತು ಸ್ವರ ವೆರೈಟಿ ವೆರೈಟಿಲಿ ಸೇರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹಾಗೆಯೇ ಪ್ರಮುಖವಾದಂಥ ಒಂದು ವ್ಯತ್ಯಾಸ ಇನ್ನೊಂದು ನಾವು ಗುರುತಿಸ್ಬೇಕಾದ್ರೆ, ಕನ್ನಡದಲ್ಲಿ ಯಾವುದೇ ಗಣ ಒಂದು ಲಘುವಿನಿಂದ ಪ್ರಾರಂಭ ಆಗಬಾರ್ದು ಅನ್ನುವಂಥದ್ದು ಅದು ನಿಷಿದ್ಧ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಅಲ್ವಾ? ಎರಡು ಲಘು ಇರಬೇಕು ಅಥವಾ ಒಂದು ಗುರು ಇರಬೇಕು ಅಂತ. ಆದರೆ ಇದು ತೆಲುಗಿನಲ್ಲಿ ಛಂದಸ್ಸಿನಲ್ಲೂ ಕೂಡ ಇದೇ ತರಹ ಇದೆ. ಅಂದರೆ ಗಣದ ಆರಂಭದಲ್ಲಿ ಒಂದು ಲಘು ಬರಬಾರ್ದು, ಎರಡು ಲಘು ಇರಬೇಕು ಅಥವಾ ಒಂದು ಗುರು ಇರಬೇಕು ಅಂತ. ಆದರೆ ಒಂದು ಲಘುವಿನಿಂದ ಆರಂಭವಾಗುವಂಥ ಗಣ ತಮಿಳಿನ ಅಶೈಯಲ್ಲಿ ಬರುವಂಥ ಮುಖ್ಯ ಲಕ್ಷಣ. ಇದೊಂದು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಇಲ್ಲಿ ಲಘುವಿನಿಂದ ಆರಂಭವಾಗುವಂಥ ಗಣ ಬರೋದಕ್ಕೆ ಅವಕಾಶ ಇದೆ, ಬರಬೇಕು ಅಂತಲೇ ಹೇಳ್ತಾರೆ. ತಮಿಳಿನ ಗಣರಚನೆಯ ಪದ್ಧತಿಯಲ್ಲಿ ಒಂದು ಸಂಕೀರ್ಣತೆ ಇದೆ. ನಮಗಿವಾಗ ಗಮನಿಸಿ, ತಮಿಳು ಕನ್ನಡ ತೆಲುಗು ಎಲ್ಲದೂ ಒಂದರಿಂದನೇ ಬಂತು ಅಂತಂದರೆ, ಈ ಗಣದಲ್ಲಿ ಆರಂಭದಲ್ಲಿ ಲಘು ಇರಬೇಕು ಅಂತ ಅವ್ರು ಹೇಳುವಂಥದ್ದು, ನಮ್ಮಲ್ಲಿ ಮತ್ತು ತೆಲುಗಿರಲ್ಲಿ ಲಘು ಇರೋ ಹಾಗಿಲ್ಲ, ಎರಡು ಗುರು ಲಘು ಇರಬೇಕು ಅಥವಾ ಒಂದು ಗುರು ಇರಬೇಕು ಅನ್ನುವಂಥದ್ದು ಏನಿದೆ, ಇವೆರಡರಲ್ಲಿ ಯಾವುದು ಪ್ರಾಚೀನ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಯಾವುದು ಪ್ರಾಚೀನ? ಅದು ಒಂದು ಲಘು ಇರಬೇಕು ಅನ್ನುವಂಥದ್ದು ತಮಿಳಿಂದು ಪ್ರಾಚೀನ ಅಂತ ನಾವು ಅಂದ್ಬಿಟ್ರೆ ನಾವು ಬದಲಾಯಿಸ್ಕೊಂಡಿದ್ದೀವಿ ಅಂತಾಗತ್ತೆ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ತಮಿಳಿನವ್ರದ್ದು ಸ್ವಲ್ಪ ಮಟ್ಟಿಗೆ ಅದು ಸಂಕೀರ್ಣವಾಗಿರೋದ್ರಿಂದ ಸಂಕೀರ್ಣತೆಯಾಗಿದ್ದದ್ದನ್ನು ಸರಳಗೊಳಿಸಿಕೊಳ್ಳುವಂಥ ಪ್ರವೃತ್ತಿ ಸಾಮಾನ್ಯವಾಗಿ ಇರೋದ್ರಿಂದ ನಾವು ಆಮೇಲೆ ಬದಲಾಯಿಸ್ಕೊಂಡಿರ್ಬೋದೇ ಗೊತ್ತಿಲ್ಲ. ಹೀಗಾಗಿ ತಮಿಳಿನ ಗಣರಚನೆಯಲ್ಲಿ ಒಂದು ಸಂಕೀರ್ಣತೆ ಕಾಣುತ್ತೆ, ಕನ್ನಡದ ಗಣರಚನೆ ಬಹಳ ಸರಳವಾಗಿದೆ. ಇವೆರಡರಲ್ಲಿ ಮೂಲ ದ್ರಾವಿಡದ ಲಕ್ಷಣ ಯಾವುದು? ಇದನ್ನು ಗಮನಿಸಿದಾಗ ಬಹುಶಃ ಮೂಲದಲ್ಲಿ ಅದು ಸ್ವಲ್ಪ ತಮಿಳಿನ ಹಾಗೆ ಕಾಂಪ್ಲಿಕೇಟೆಡ್ ಅಥವಾ ಸಂಕೀರ್ಣವಾಗಿದ್ದಿತ್ತು, ಮುಂದೆ ಕನ್ನಡ ಮತ್ತು ತೆಲುಗಿನವರು ಇದನ್ನೇನು ಮಾಡಿಕೊಂಡಿದ್ದಾರೆ, ಸರಳಗೊಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ತಮಿಳು ಮತ್ತು ಕನ್ನಡದ ಸಾಮ್ಯ ಮತ್ತು ವ್ಯತ್ಯಾಸ ಇವುಗಳು ಬೇರೆ ಬೇರೆಯ ಒಂದು ಮೂಲ ದ್ರಾವಿಡದ ಅಥವಾ ಅಂಶಗಣದ ಅಥವಾ ಖ್ಯಾತ ಕರ್ನಾಟಕ ಇದು ಯಾವುದು ನಮ್ಮ ಕರ್ನಾಟಕ ವಿಷಯ ಜಾತಿ ಛಂದಸ್ಸುಗಳಲ್ಲಿ ಹೇಳಿರುವಂಥ ಕೆಲವು ಛಂದೋಭೇದಗಳು ಇಲ್ಲಿ ಕಾಣುತ್ತವೆ. ತ್ರಿಪದಿ, ಏಳೆ, ಚೌಪದಿ ಇತ್ಯಾದಿಗಳಲ್ಲಿ ಏನು ವ್ಯತ್ಯಾಸ ಸಾಮ್ಯ ಅನ್ನೋದನ್ನು ಒಂಚೂರು ನೋಡೋಣ. ಕನ್ನಡ ಮತ್ತು ತಮಿಳು ಸೇರಿದ ಹಾಗೆ ದ್ರಾವಿಡ ಮಟ್ಟುಗಳಿಗೂ ಮತ್ತು ಎಲ್ಲವಕ್ಕೂ ಕೂಡ ಒಂದು ಸಮಾನ ಲಕ್ಷಣಗಳು ಇತ್ತು. ಅವುಗಳಲ್ಲಿ ಕೆಲವನ್ನು ತಮಿಳು ಹೆಚ್ಚು ಶುದ್ಧ ರೂಪದಲ್ಲಿ ಉಳಿಸ್ಕೊಂಡಿದೆ ಅಂಥೇಳಿ ಕೆಲವರು ಅಭಿಪ್ರಾಯ ಪಡ್ತಾ, ಅದರಲ್ಲೂ ನಿಮಗೆ ಬಿ ಎಂ ಶ್ರೀಯವರು ತಮಿಳಿನ ಈ ಒಂದು ಗಣವಿನ್ಯಾಸ ಇತ್ಯಾದಿ ಇತ್ಯಾದಿ ರೂಪಗಳನ್ನು ನೋಡಿದಾಗ ನಮ್ಮ ಕನ್ನಡದ ಮೂಲ ಆಗಿರಬಹುದು ಅಂತ ಊಹೆ ಮಾಡೋಕ್ಕಾಗತ್ತೆ ಅಂತ ಹೇಳಿರೋದನ್ನ ಹಿಂದಿನ ಇದರಲ್ಲಿ ಆ ಸ್ಲೈಡಲ್ಲಿ ನಾನು ವಿವರಿಸಿದ್ದೀನಿ. ಈ ರೀತಿ ಮೊದಲ ಅಂಶದ ಜಾಗದಲ್ಲಿ ಎರಡು ಲಘು ಅಥವಾ ಒಂದು ಗುರು ಬಳಸಬೇಕು ಅನ್ನುವಂಥದ್ದು ಕನ್ನಡ ತಮಿಳಿನಿಂದ ಖಂಡಿತ ಸ್ವೀಕರಿಸ್ಕೊಂಡಿದ್ದಲ್ಲ, ಅದು ದ್ರಾವಿಡ ಛಂದಸ್ಸಿನಲ್ಲಿ ಪರಿವರ್ತಿಸ್ತಾ ಇದ್ದಂತಹ ನಿಯಮವೊಂದರ ಬೆಳವಣಿಗೆ. ಖಂಡಿತ ದ್ರಾವಿಡ ಛಂದಸ್ಸು ಮೂಲದಲ್ಲಿದ್ದ ಹಾಗೇ ಆನಂತರ ಇಲ್ಲ, ಕಾಲಕ್ಕೆ ಚೇಂಜ್ ಆಗಿಯೇ ಆಗಿದೆ. ತಮಿಳಿನಲ್ಲಿ ಚೇಂಜ್ ಮಾಡಿಕೊಳ್ಳದೆ ಉಳಿಸ್ಕೊಂಡಿರ್ಬೋದು, ಕನ್ನಡದವರು ಮಾಡಿಕೊಂಡಂಥ ಈ ರೂಪಾಂತರ ಅಂತ ಹೇಳಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಇದನ್ನು ನಾವು ತಮಿಳಿಂದ ನೋಡಿ ಕಲ್ತ್ಕೊಂಡಿಲ್ಲ, ನಾವು ಅನಂತರ ಕಾಲದಲ್ಲಿ ಬದಲಾವಣೆಯ ಕಾಲದಲ್ಲಿ ರೂಪಿಸ್ಕೊಂಡಿದ್ದೀವಿ ಎರಡು ಲಘು ಅಥವಾ ಒಂದು ಗುರು ಅಂತ ಹೇಳಿ ಅವ್ರು ಹೇಳೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲವನ್ನು ತಮಿಳಿನಲ್ಲಿ ಇರೋ ಥರನೇ ನಾವೊಂದು ಮೂಲ ಇತ್ತು ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೋ ಸತಿ ಕೆಲವು ನಮ್ಮದೇ ಮೂಲ ಲಕ್ಷಣ ಇದ್ದಿರಬಹುದು, ಯಾಕೆಂದರೆ ಭಾಷಾ ದೃಷ್ಟಿಯಿಂದ ನೀವು ಲಿಂಗ್ವಿಸ್ಟಿಕ್ಸನ್ನು ದ್ರಾವಿಡ ಭಾಷೆಯ ಒಂದು ಮೂಲ ದ್ರಾವಿಡದ ಪುನರ್ರಚನೆ ನೋಡುವಾಗ ಮೂಲ ದ್ರಾವಿಡದ ಕೆಲವು ಮೂಲ ಲಕ್ಷಣವನ್ನು ಕನ್ನಡ ಭಾಷೆಯಲ್ಲಿ ನಾವು ಗುರುತಿಸ್ತೀವಿ, ಕೆಲವನ್ನು ತಮಿಳಿನಲ್ಲಿ ಅದು ಬದಲಾವಣೆ ಆಗಿರೋದನ್ನು ನೋಡ್ತೀವಿ. ಹಾಗಾಗಿ ಇದನ್ನು ಬಹಳ ಸ್ಪಷ್ಟವಾಗಿ ಹೀಗೆ ಅಂತಲೇ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಈ ದೇಸಿ ಛಂದಸ್ಸಿನಲ್ಲಿ ಲಘುಗಳು ಎಳೆದು ಹಾಡೋದಕ್ಕೆ ಸ್ವಾತಂತ್ರ್ಯ ಇದ್ದರೂ ಕೂಡ ಗಣದ ಆರಂಭದ ಲಘುಗಳನ್ನು ಎಳೆದು ಹಾಡುವ ಸ್ವಾತಂತ್ರ್ಯ ಇರಲಿಲ್ಲ.
ಇದನ್ನು ಈಗಲೂ ಕೂಡ ಕನ್ನಡ ತ್ರಿಪದಿಗಳಲ್ಲಿ ನೋಡ್ಬೋದು. ನೋಡಿ, ನೀವು ಎಷ್ಟೇ ಬದಲಾವಣೆ ಮಾಡಿಕೊಳ್ಳಿ, ಒಂದು ಲಘು ಅಂತ ಏನಿದೆಯಲ್ಲ ಅದನ್ನು ಎಲ್ಲಿ ಎಳಿಬಹುದು ಅಂದರೆ ಮೊದಲ ಭಾಗದಲ್ಲಿ ಎಳೆಯೋಕ್ಕಾಗಲ್ಲ, ಆಮೇಲೆ ಬೇಕಾದ್ರೆ ಲಘುನ ಗುರುವಾಗಿ ಎಳ್ಕೊಬೋದು, ನಿಮ್ಗೆ ಗೊತ್ತಿದೆ. ಇವತ್ತಿಗೂ ತ್ರಿಪದಿಯನ್ನು ಹಾಡ್ತಕ್ಕಂಥವರು ಎಲ್ಲಿ ಎಳಿತಾರೆ, ಎಲ್ಲಿ ಬಿಡ್ತಾರೆ ಅಂದರೆ ಅವ್ರು ಎಲ್ಲೂ ಕೂಡ ಈ ಗಣದ ಆರಂಭದಲ್ಲಿ ಎಳೆಯಲ್ಲ, ಅದರ ಪಕ್ಕದನ್ನು ಜಾಸ್ತಿ ಗುರು ಮಾಡಿಕೊಂಡು ಹೇಳೋದನ್ನು ನಾವು ಈಗಲೂ ಕೂಡ ನೋಡಬಹುದಾಗತ್ತೆ. ಜೊತೆಗೆ ಕನ್ನಡದ ತ್ರಿಪದಿಗಳನ್ನು ಹಾಡುವ ಲಯದಲ್ಲಿ ಈ ಮಾತು ಅಂದರೆ ಆರಂಭದಲ್ಲಿ ಲಘು ಹಾಗೆ ಉಳ್ಕೊಂಡಿರುತ್ತೆ, ಅದನ್ನು ಎಳೆಯಲ್ಲ. ತಮಿಳಿನಲ್ಲಿ ಇದೆಯಲ್ಲ ಅದೇ ಥರನೇ ಇರುತ್ತೆ. ಮಲಯಾಳದಲ್ಲಿ ಈಗಲೂ ಕೂಡ ಗಣದ ಆರಂಭದ ಅಕ್ಷರ ಲಘುವಾಗಿದ್ದರೆ ಅದನ್ನು ಎಳೆಯೋದೇ ಇಲ್ಲ, ಎಳೆಯುವ ಪರಿಪಾಠ ಮಲಯಾಳದಲ್ಲೂ ಇಲ್ಲ. ಅಂದರೆ ಆರಂಭದಲ್ಲಿ ಇರುವ ಲಘುವನ್ನು ಕನ್ನಡದವರೂ ಎಳೆಯಲ್ಲ, ಅದು ಲಘುವಾಗೇ ಉಳಿಸ್ತಾರೆ. ಹಾಗೆಯೇ ಮಲಯಾಳದವರು ಎಳೆದು ಅದನ್ನು ಅದು ಮಾಡಲ್ಲ, ಪಕ್ಕದ ಬೇರೆಯ ಅಂಶಗಳನ್ನು ಎಳಿತಾರೆ ಅಥವಾ ಬೇಕಾದ ಹಾಗೆ ಎಳೆದು ಮುಟುಕುಗೊಳಿಸ್ಕೋತಾರೆ, ಸ್ವಾತಂತ್ರ್ಯ ವಹಿಸ್ತಾರೆ. ಆರಂಭದನ್ನು ತಮಿಳಿನವರು ಹಾಗೆ ಉಳಿಸ್ತಾರೆ ಲಘುವಾಗಿದ್ದರೆ, ಕನ್ನಡದಲ್ಲಿಯೂ ಕೂಡ ಹಾಗೆ ಉಳಿಸ್ತಾರೆ, ಮಲಯಾಳದಲ್ಲೂ ಹಾಗೆ ಉಳಿಸ್ತಾರೆ. ಅಂದರೆ ಇದು ಈ ಉಳಿದ ಸ್ಥಾನಗಳಿಗಿರುವಂಥ ಸ್ವಾತಂತ್ರ್ಯ ಏನಿದೆಯಲ್ಲ, ಅದು ಈ ಮೊದಲ ಸ್ಥಾನದ ಅಂಶದಲ್ಲಿ ಖಂಡಿತವಾಗಿ ಗಣದ ಆರಂಭದಲ್ಲಿ ಎಳೆಯುವುದಕ್ಕೆ ಅವಕಾಶ ಇಲ್ಲ ಅನ್ನೋದು ಇವತ್ತಿಗೂ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಇದು ಮೂಲದ ಒಂದು ಲಕ್ಷಣ ಅಥವಾ ನಿಯಮ ಇರಬಹುದು. ಕನ್ನಡದ ದೇಸಿ ಛಂದಸ್ಸಾದಂಥ ಏಳೆ, ಇದು ತಮಿಳಿನಲ್ಲಿ ಈ ರೀತಿ ಏಳು ಗಣಗಳಿರುವಂಥದ್ದು ಅಥವಾ ಏಳು ಚೀಡ್ಗಳಿರ್ತಕ್ಕಂಥ ಯಾವುದಾದ್ರೂ ಒಂದು ಪದ್ಯ ಅವರಲ್ಲಿ ಇದೆಯೇ ನಮ್ಮಲ್ಲಿರೋ ಥರ ಅಂತ ನಾನು ನೋಡಿದ್ರೆ, ಇದೇ ಏಳೆ ಎರಡು ಸಾಲಿನ ಅಂಶ ವೃತ್ತಗಳಲ್ಲೆಲ್ಲ ತುಂಬ ಚಿಕ್ಕದು, ನಿಮ್ಗೆ ಗೊತ್ತು. ಎರಡು ಸಾಲು, ಮೊದಲನೇ ಸಾಲ ನಾಲ್ಕು, ಎರಡನೇ ಸಾಲಲ್ಲಿ ಮೂರು ಗಣಗಳಿದ್ದು ನಾಲ್ಕು ಮೂರು ಏಳು ಗಣ, ಅದಕ್ಕೆ ಅದನ್ನು ಏಳೆ ಅಂತ ಕರೀತಾರೆ. ಈ ಮೊದಲ ಪಾದದಲ್ಲಿ ನಾಲ್ಕು, ಎರಡನೇ ಪಾದದಲ್ಲಿ ಮೂರು ಗಣಗಳಿರೋದು ಇದು ಅತ್ಯಂತ ಚಿಕ್ಕದಾದಂತಹ ಅಂಶ ಗಣ ಛಂದಸ್ಸು. ಈ ಏಳೆಗೂ ತಮಿಳಿನಲ್ಲಿ ಒಂದು ಇದೇ ರೀತಿ ಕುರುಳ್ ವೆಣ್ಬ, ಇದರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಕುರುಳ್ ವೆಣ್ಬ ಅನ್ನುವಂಥ ಒಂದು ಪದ್ಯ ಜಾತಿಗೆ ಹೋಲಿಕೆ ಎದ್ದು ಕಾಣುತ್ತೆ. ಈ ಕುರುಳ್ ವೆಣ್ಬಾದಲ್ಲಿ ಮೊದಲ ಪಾದದಲ್ಲಿ ನಮ್ಮ ಏಳೆ ಥರನೇ ನಾಲ್ಕು ಗಣಗಳಿರುತ್ತೆ, ಎರಡನೇ ಪಾದದಲ್ಲಿ ಸೇಮ್ ಟು ಸೇಮ್ ಮೂರು ಗಣಗಳು ಬರುತ್ತೆ. ಅಂದರೆ ನಾಲ್ಕು ಮೂರು ಏಳು ಎರಡು ಸಾಲಿನ ಪದ್ಯ ತಮಿಳಿನಲ್ಲೂ ಇದೆ, ಕನ್ನಡದಲ್ಲಿಯೂ ಇದೆ. ಅದನ್ನು ಕುರುಳ್ ವೆಣ್ಬ ಅಂತ ಕರೀತಾರೆ, ನಮ್ಮದು ಏಳೆ ಅಂತ ಹೇಳಿ ಕರೀತಾರೆ. ಏನು ವ್ಯತ್ಯಾಸ? ಈ ಏಳೆ ಸೇಮ್ ಟು ಸೇಮು, ಎರಡು ಸಾಲು ಸೇಮ್ ಇದೆ. ಮೊದಲನೇ ಸಾಲಲ್ಲಿ ನಾಲ್ಕು ಗಣ, ಅದರಲ್ಲೂ ನಾಲ್ಕು ಗಣ, ಎರಡನೇ ಸಾಲಲ್ಲಿ ಮೂರು ಗಣ, ಅದರಲ್ಲೂ ಮೂರು ಗಣ, ಇದೆಲ್ಲ ಸಾಮ್ಯತೆ ಆಯಿತು. ವ್ಯತ್ಯಾಸ ಏನು ಅಂದರೆ, ಕನ್ನಡದಲ್ಲಿ ಆರನೆಯ ಗಣ ಏಳೆನಲ್ಲಿ ಬ್ರಹ್ಮ ಆಗಿರುತ್ತೆ, ಅಂದರೆ ಚಿಕ್ಕದು. ಏಳು ಗಣಗಳಲ್ಲಿ ಆರನೆಯ ಗಣ ಬ್ರಹ್ಮಗಣ ಆಗಿದ್ದು ಚಿಕ್ಕದಾಗಿರುತ್ತೆ. ಆದರೆ ಕುರುಳ್ ವೆಣ್ಬಾದಲ್ಲಿ ಏಳನೆಯ ಗಣ ಎಲ್ಲಕ್ಕಿಂತ ಚಿಕ್ಕದಾಗಿರುತ್ತೆ, ವ್ಯತ್ಯಾಸ ಕಾಣೋದಿಲ್ಲ. ಒಟ್ಟು ಏಳು ಗಣ ಸೇಮ್ ಟು ಸೇಮ್, ನಾಲ್ಕು ಪ್ಲಸ್ ಮೂರು. ವ್ಯತ್ಯಾಸ ಎಲ್ಲಿದೆ ಅಂದರೆ, ಕನ್ನಡದ ಏಳೆಯಲ್ಲಿ ಆರನೆಯ ಸ್ಥಾನದಲ್ಲಿ ಬ್ರಹ್ಮಗಣ ಬರುತ್ತೆ ಅಥವಾ ಚಿಕ್ಕದು, ಈ ತಮಿಳಿನಲ್ಲಿ ಏಳನೆಯ ಸ್ಥಾನದ ಗಣ ಏನಿದೆ ಅದು ಚಿಕ್ಕದಾಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಈ ತಮಿಳು ಮತ್ತು ಕನ್ನಡದ ಏಳು ಗಣಗಳುಳ್ಳ ಪದ್ಯದ ಒಂದು ಜಾತಿ ಇರೋದನ್ನು ನಾವು ಗುರುತಿಸ್ತೇವೆ. ತುಂಬ ಸಾಮ್ಯತೆ ಇದೆ, ಗಣ ಹಿಂದೆ ಮುಂದೆ ಆರರಲ್ಲಿರೋದು ಏಳಕ್ಕೆ ಹೋಗಿರೋದು ಒಂದು ವ್ಯತ್ಯಾಸ, ಅಥವಾ ಏಳರಲ್ಲಿ ಇದ್ದಿದ್ದು ಆರಕ್ಕಾಯಿತು, ಆರರಲ್ಲಿ ಇದ್ದಿದ್ದು ಏಳಕ್ಕಾಯಿತು, ಒಟ್ಟಲ್ಲಿ ಒಂದು ಈ ಏಳು ಗಣಗಳ ಪದ್ಯ ಜಾತಿಯೊಂದು ಎರಡರಲ್ಲೂ ಇರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನು ತಮಿಳು, ಕನ್ನಡ, ತೆಲುಗು, ಸಾಮ್ಯ, ಇದರಲ್ಲಿ ಏನು ವ್ಯತ್ಯಾಸ ತ್ರಿಪದಿಯಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೂರು ಸಾಲಿನ ಈ ಕನ್ನಡದ ತ್ರಿಪದಿ ಇದೆಯೆಲ್ಲ ಗಣವಿನ್ಯಾಸನೇ ಹೋಲುವಂತಹ ಮೂರು ಪಾದದ ಒಟ್ಟು 11 ಗಣ ಇರತಕ್ಕಂತಹ ಪದ್ಯ ಜಾತಿ ತಮಿಳಿನಲ್ಲಿ ಇದೆ. ಅದನ್ನು ವೆಂಡಾಳಿ ಶೈ ಅಂತಾರೆ. ಳಿ ಅನ್ನೋದನ್ನು ನಿಮಗಿಲ್ಲಿ ಗುರುತಿಸಿದ್ದೀನಿ, ಇದು ಹಳೆಗನ್ನಡದ ಳಕಾರ, ವೆಂಡಾಳಿ ಶೈ ಅಂತಾರೆ. ನಾವು ತ್ರಿಪದಿ ಅಂತ ಏನು ಹೇಳ್ತೀವಿ, ಸೇಮ್ ಇದೆ, ಅದರಲ್ಲೂ ಮೂರು ಸಾಲಿದೆ. ಮೊದಲನೇದು ನಾಲ್ಕು ಗಣಗಳು, ಎರಡನೇದರಲ್ಲಿ ನಾಲ್ಕು ಗಣಗಳು, ಮೂರನೇದರಲ್ಲಿ ಮೂರು ಗಣಗಳು, ನಾಲ್ಕು ನಾಲ್ಕು ಎಂಟು ಮೂರು 11 ಗಣ. 11 ಗಣದಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ, 11 ಗಣನೇ ಉಳ್ಕೊಂಡಿದೆ. ಸೇಮ್ ಟು ಸೇಮ್ ನಮ್ಮ ತ್ರಿಪದಿಯ ಹಾಗೆಯೇ ಇರುವಂತಹ ತಮಿಳಿನಲ್ಲಿ ಇರ್ತಕ್ಕಂತಹ ಒಂದು
ಪದ್ಯ ಜಾತಿ, ಅದನ್ನು ವೆಂಡಾಳಿ ಶೈ ಅಂತ ಹೇಳಿ ಕರೀತಾರೆ. ಇದನ್ನು ಎಸ್ ಸುಬ್ರಹ್ಮಣ್ಯಂ ಅಂತಕ್ಕಂತಹ ವಿದ್ವಾಂಸರು ಇದರ ಬಗೆಗೆ ಅಧ್ಯಯನವನ್ನು ಮಾಡಿದ್ದಾರೆ. ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ತಮಿಳಿನಲ್ಲಿರ್ತಕ್ಕಂತಹ ಈ ವೆಂಡಾಳಿ ಶೈಗಿಂತಲೂ ಹೆಚ್ಚಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ನೇರಿಶೈ ಶಿಂದಿಲ್ ವೆಂಡಾ ಅಂತಕ್ಕಂತಹ ಒಂದು ಪದ್ಯ ಜಾತಿ ಇದೆಯಂತೆ. ಅದು ಕನ್ನಡದ ತ್ರಿಪದಿಗೆ ತುಂಬ ಇನ್ನೂ ಹತ್ತಿರವಾಗಿದೆ, ವೆಂಡಾಳಿ ಶೈಗಿಂತಲೂ ಇನ್ನೂ ಪಕ್ಕ ಸೇಮ್ ಟು ಸೇಮ್ ಇದೆ ಅಂತ ಹೇಳಿ ಅವರು ಹೇಳ್ತಾ ಹೋಗ್ತಾರೆ. ಏನದು ಅಂದರೆ ಕನ್ನಡದ ತ್ರಿಪದಿಗೂ ಇರುವಂತಹ ಹತ್ತಿರದ ಹೋಲಿಕೆಯನ್ನು ಅವರು ಗುರುತಿಸಿ ಹೇಳ್ತಾರೆ. ಇದಕ್ಕೆ ಅವರು ತನಿಚೊಲ್ಲನ್ನು ಉದಾಹರಿಸ್ತಾರೆ. ಯಾವುದಿದು ತನಿಚೊಲ್ಲು ಅಂದರೆ, ನಿಮಗೆ ಗೊತ್ತಿದೆ ಮಕ್ಕಳೇ, ಕನ್ನಡದ ತ್ರಿಪದಿಯನ್ನು ಹಾಡುವಾಗ ನಾವೇನು ಮಾಡ್ತೀವಿ, ಮೊದಲ ಸಾಲು ಪೂರ್ತಿ ಹಾಡ್ತೀವಿ, ಎರಡನೇ ಸಾಲನ್ನು ಕೊನೆಯ ಗಣ ಬಿಟ್ಟು ಹಾಡಿ ನಿಲ್ಲಿಸಿ ಮತ್ತೆ ಹಿಂದೆ ಹೋಗಿ ರಿಪೀಟ್ ಮಾಡಿ ಬಂದು ಆಮೇಲೆ ಇನ್ನೊಂದು ಗಣದ ಒಂದು ಭಾಗವನ್ನು ಸೇರಿಸಿ ಆಮೇಲೆ ಮೂರನೇ ಸಾಲು ಹಾಡ್ತೀವಿ. ಆ ಕೊನೆ ಗಣ ಮತ್ತೆ ಸೇರಿಸ್ಕೋತೀವಲ್ಲ, ಮೂರು ಹಾಡಿ ಹಿಂದಕ್ಕೆ ಹೋಗಿ ಮತ್ತೆ ನಾಲ್ಕನೇ ಸೇರಿಸ್ಕೋತೀವಲ್ಲ, ಅದು ಕೊನೆಯದು ಅಂದರೆ ಎರಡನೆಯ ಸಾಲಿನ ಕೊನೆಯ ಗಣ. ಅದನ್ನು ಹಾಗೆ ನಿಲ್ಲಿಸಿ ಹಿಂದಕ್ಕೆ ಹೋಗಿ ಮತ್ತೆ ಸೇರಿಸಿಕೊಳ್ಳುವಂತಹ ಆ ಪುಟ್ಟ ಒಂದು ಗಣ, ಅದನ್ನು ಏನಿರುತ್ತೆ ಆ ಕೊನೆ ಗಣ, ಅದನ್ನು ತನಿಚೊಲ್ಲು ಅಂತ ತಮಿಳಿನಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಕನ್ನಡದಲ್ಲಿ ಸೊಲ್ಲು ಅಂತ ಹೇಳ್ತಾರೆ. ನೋಡಿ, ಸೇಮ್ ಪದ ಸೊಲ್ಲು ನಮ್ಮಲ್ಲೂ ಕೂಡ ಇದೆ, ಅವರಲ್ಲಿಯೂ ಕೂಡ ಇದೆ. ಅವರು ತನಿಚೊಲ್ಲು ಅನ್ನುವ ಪದವನ್ನು ಅವರು ಬಳಸ್ತಾರೆ. ತನಿಚೊಲ್ಲು ಅಂದರೆ ನೋಡಿ, ಕರೆಕ್ಟಾಗಿ ನಿಮಗೆ ಎಂಟನೆಯ ಗಣ ತನಿಚೊಲ್ಲು ತಮಿಳಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನೇರಿಶೆ ಶಿಂದಿಯಲ್ ವೆಣ್ಬಾ ಅನ್ನುವಂತಹ ಈ ಮೂರು ಸಾಲಿನ ತಮಿಳಿನ ಪದ್ಯದಲ್ಲಿ ಸೇಮ್ 11 ಗಣ ಇದೆ, ಮೂರು ಸಾಲಿದೆ, ಹಾಗೆ ಎರಡನೆಯ ಪಾದದ ಕೊನೆಯ ಒಂದು ಗಣ, ಎಂಟನೆಯ ಗಣ, ಅದು ತನಿಚೊಲ್ ಅಂದರೆ ಅದು ಎರಡನೆಯ ಬಾರಿ ಆ ಸಾಲನ್ನು ಪುನರಾವರ್ತನೆ ಮಾಡಿದಾಗ ಸೇರಿಕೊಳ್ಳುತ್ತೆ, ಆಮೇಲೆ ಮುಂದಕ್ಕೆ ಹೋಗುತ್ತೆ. ಈ ತನಿಚೊಲ್ ಅನ್ನುವುದು ಈ ಸೊಲ್ಲನ್ನು ಸೇರಿಸುವಂಥದ್ದು, ನೀವು ಸೋ ಅಂತ ಸೇರಿಸುವಂಥದ್ದು ಅಲ್ವಾ. ಎಲ್ಲದಕ್ಕೂ ತ್ರಿಪದಿಗಳನ್ನು ಹಾಡಬೇಕಾದ್ರೆ ಈ ರೀತಿ ಒಂದು ಸೊಲ್ಲನ್ನು ಸೇರಿಸಿ ಮತ್ತೆ ಹಿಂದೆ ಹೋಗಿ ಮುಂದೆ ಬಂದು ಹಾಡತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲೂ ಕೂಡ ಇದೆ. ಅದನ್ನು ಅವರು ಹೇಳ್ತಾರೆ, ಎಂಟನೆಯ ಜಾಗದಲ್ಲಿ ಹೀಗೆ ಒಂದು ನಿಲುಗಡೆಯನ್ನು ಕೊಟ್ಟು ಹೇಳಾದ ತಕ್ಷಣ ಹಿಂದೆ ಹೋಗಿ ಮತ್ತೆ ರಿಪೀಟ್ ಮಾಡಿಕೊಂಡು ಈ ತನಿಚೊಲ್ಲನ್ನು ಸೇರಿಸಿಕೊಂಡು ಮುಂದಿನ ಸಾಲನ್ನು ಹೇಳುವ ಇದೇ ಕ್ರಮ ಕನ್ನಡ ನಾಡಿನಲ್ಲೂ ಈ ಒಂದು ತ್ರಿಪದಿಯನ್ನು ಹಾಡುವಂಥದ್ರಲ್ಲಿ ಕಂಡುಬರುತ್ತೆ. ಅದೇ ಜಾಗದಲ್ಲೇ ನಾವು ಸೊಲ್ಲು ಅಂತ ಹೇಳಿ ಅದನ್ನು ಗುರುತಿಸ್ತೇವೆ. ಹಾಗಾಗಿ ಇದು ಖಂಡಿತ ಆಕಸ್ಮಿಕವಾಗಿ ಆಗಿರೋದಲ್ಲ. ಇವೆರಡೂ ನಮ್ಮ ತ್ರಿಪದಿಗೂ ಅವರ ನೇರಿಶೈ ಶಿಂದಿಯಲ್ ವೆಣ್ಬಾಕ್ಕೂ ಮೂಲದಲ್ಲಿ ಖಂಡಿತವಾಗಿಯೂ ದ್ರಾವಿಡದ ಯಾವುದೋ ಒಂದು ಮೂರು ಸಾಲಿನ ಪದ್ಯ ಜಾತಿಯೇ ಕಾರಣ. ಅದರಿಂದನೇ ಇವೆರಡೂ ಕೂಡ ರೂಪಿತವಾಗಿದೆ. ಅವರಿಂದ ನಾವು ತಗೊಂಡಿದ್ದೀವಿ, ನಮ್ಮಿಂದ ಅವ್ರು ತಗೊಂಡಿದ್ದೀವಿ ಅಲ್ಲ. ನಾವಿಬ್ಬರು ನಮ್ಮ ತಾಯಿ ಭಾಷೆ ಮೂಲ ದ್ರಾವಿಡ ಛಂದಸ್ಸಿನ ಮಟ್ಟಿನಿಂದ, ಜನ ಹಾಡ್ತಿದ್ದಂಥ ಜಾನಪದ ಮಟ್ಟಿನಿಂದ ನಾವು ಅದನ್ನು ರೂಪಿಸ್ಕೊಂಡು ಅದನ್ನು ಈಗ ಬರಹಕ್ಕೆ ತಂದಿದ್ದೀವಿ. ಅಂಶಗಣ ಷಟ್ಪದಿಯ ಒಳಗಡೆಗೆ ನಾವೇನು ಕಾಣ್ತೀವಿ ಅದೇ ರೀತಿಯಲ್ಲಿ ನಾವು ಬಹಳ ಸಾರಿ ಅಂಶಗಣ ತ್ರಿಪದಿಯಲ್ಲಿ ಏನು ಕಾಣ್ತೀವಿ ಹಾಗೆ ಗಣಗಳು, ಪಾದಗಳು ಮತ್ತು ನಿಲುಗಡೆಯ ಜಾಗ ಎಲ್ಲವೂ ಕೂಡ ಸೇಮ್ ಇರೋದನ್ನು ನಾವು ಗಮನಿಸ್ತೀವಿ. ಈ ಎರಡೂ ಮೂಲವಾದ ದ್ರಾವಿಡದ ಮತ್ತೊಂದು ಇವೆರಡಕ್ಕೂ ಮೂಲವಾಗಿ ಇದ್ದಿದ್ದು ಅದರಿಂದ ನಾವು ತಗೊಂಡಿದ್ದೀವಿ, ತಮಿಳರು ತಗೊಂಡಿದ್ದಾರೆ ಅಂತ ಹೇಳೋದೆ ಚೆನ್ನಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಅದನ್ನು ಚಿದಾನಂದ ಮೂರ್ತಿಯವರು ಬಹಳ ಮುಖ್ಯವಾಗಿ ಇದನ್ನು ತನಿಚೊಲ್ಲನ್ನು ಒಂದು ಬಲವಾದಂತಹ ಒಂದು ಆಧಾರವಾಗಿ ಕೊಡ್ತಾ ಅದು ನಮ್ಮ ಒಂದು ತ್ರಿಪದಿಗೂ ಅವರ ಒಂದು ನೇರಿಶೈ ಶೇಂದಿಯಲ್ ವೆಣ್ಬಾ ಅನ್ನುವ ಮೂರು ಸಾಲಿನ ಪದ್ಯಕ್ಕೂ ತುಂಬ ಸಾಮ್ಯತೆ ಇರೋದನ್ನು ಹೇಳ್ತಾರೆ. ಹಾಗೆಯೇ ಈಗ ವೆಂಡಾಳಿ ಶೈ ಅನ್ನುವಂಥದ್ದು ಕೂಡ ಅದರಲ್ಲೂ 11 ಗಣಗಳಿರುವಂಥ ಮೂರು ಸಾಲಿನ ಪದ್ಯವನ್ನು ಕೂಡ ಅವರು ಗುರುತಿಸಿದ್ದಾರೆ ಸುಬ್ರಹ್ಮಣ್ಯಂ ಎಸ್ ಅವರು. ತ್ರಿಪದಿಯನ್ನು ಹಾಡುವಾಗ ಎರಡನೆಯ ಸಾಲಿನ ಮೂರನೆಯ ಗಣವನ್ನು ಹೇಳಿ ಅಲ್ಲಿ ನಿಲ್ಲಿಸಿ ಮತ್ತೆ ಹಿಂದಕ್ಕೆ ಬಂದು ನಾಲ್ಕನೆಯ ಗಣವನ್ನು ಸೇರಿಸ್ಕೊಂಡು ಹಾಡ್ತಾರೆ. ಆ ನಾಲ್ಕನೆಯ ಗಣಕ್ಕೆ ತಮಿಳಿನಲ್ಲಿ ತನಿಚೊಲ್ ಅಂತೇಳಿ ಕರೀತಾರೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ತನಿಸೊಲ್ಲು ಎಂಬ ಮಾತನ್ನು ತ್ರಿಪದಿ ಪದ್ಯಗಳ ಧಾಟಿಗಳ ಚರ್ಚೆಯಲ್ಲಿ ವಿದ್ವಾಂಸರು ಈಗಾಗಲೇ ಬಳಸಿದ್ದಾರೆ. ಎಚ್ ಎಲ್ ನಾಗೇಗೌಡರ ಸೋಬಾನಿ ಚಿಕ್ಕಮ್ಮ ಮುಂತಾದಂತಹ ಕೆಲವು ಕೃತಿಗಳಲ್ಲಿ ಈ ರೀತಿ ಸೊಲ್ಲನ್ನು ಸೇರಿಸಿ ಸೋ ಅಂತ ಸೇರಿಸುವಂಥದ್ದನ್ನು ಇತ್ಯಾದಿಗಳನ್ನ ನೀವು ನೋಡ್ಬೋದು. ಆ ಸೋ ಅನ್ನೋದು ಒಂದೇ ಅಕ್ಷರ ಆಗಿದ್ದರೂ ಅದನ್ನು ಎಳೆಯೋದು
ಒಂದು ಗಣದಷ್ಟು ವಿಸ್ತಾರಕ್ಕೆ ಎಳೆದು ಮತ್ತೆ ಹಿಮ್ಮೇಳ ಮುಮ್ಮೇಳದಲ್ಲಿ ಹಾಡ್ಕೊಂಡು ಹೋಗೋದನ್ನ ನಾವು ನೋಡ್ತೀವಿ. ಇನ್ನು ನಾಲ್ಕು ಸಾಲಿನ ಪದ್ಯಗಳಲ್ಲಿ ತಮಿಳು ತೆಲುಗು ಮತ್ತು ಕನ್ನಡ ಇವುಗಳಲ್ಲಿ ನಾಲ್ಕು ಸಾಲಿನ ಪದ್ಯಗಳು ಅವುಗಳಲ್ಲಿ ಏನಾದ್ರು ಸಾಮ್ಯತೆ ಇದೆಯೇ ಅನ್ನೋದನ್ನು ನಾವು ಗಮನಿಸ್ಬೋದಾಗತ್ತೆ. ನಾಲ್ಕು ಸಾಲಿನ ನೆರೆಶೈಗಳಲ್ಲಿ ತೆಲುಗಿನ ತ್ರಿಪದದ ರಚನೆಯನ್ನು ನಾವು ಗಮನಿಸಿ ಅದರಲ್ಲಿರುವಂಥ ಮೂರು ಪಾದಗಳಲ್ಲಿ ಎರಡನೆಯ ಪಾದದ ಕೊನೆಗೆ ತನಿಸೊಲ್ಲನ್ನು ಸೇರಿಸಿ ವಿಷ್ಣು ಬ್ರಹ್ಮಗಣಗಳ ಸ್ಥಾನವನ್ನು ಅದಲು ಬದಲು ಮಾಡಿದ್ರೆ ಕನ್ನಡದ ತ್ರಿಪದನ್ನು ಹೋಲುವಂತಹ ಒಂದು ರಚನೆ ತೆಲುಗಿನಲ್ಲಿರೋದನ್ನು ಕೂಡ ಗಮನಿಸಿದ್ದಾರೆ. ಜೊತೆಗೆ ನಮ್ಮಲ್ಲಿ ಹೇಗೆ ತ್ರಿಪದಿಯಲ್ಲಿ ಮೊದಲ ಸಾಲಿನಲ್ಲಿ ಖಂಡಪ್ರಾಸ ಬರುತ್ತಲ್ಲ, ಸಾಲವನ್ನು ಕುಂಬಾಗ ಹಾಲೋಗರುಂಡಂತೆ ಅನ್ನುವಾಗ ಅಥವಾ ಯಾವುದೇ ಒಂದು ಹಾಡನ್ನು ಜಾನಪದ ಗೀತೆಯನ್ನು ಹಾಡುವಾಗಲೂ ಕೂಡ ಮಂದಿ ಮಂದಿ ಎಂದು ಮಂದಿ ನಂಬಲಿ ಹೋದ ಮಂದಿ ಬಿಟ್ಟಾರ ಅಲ್ಲಿ ಮಂದಿ ಅನ್ನುವಂಥದ್ದು ಮೊದಲು ಪ್ರಾಸ ಬಂದಾಗ ಅದೇ ಮತ್ತೆ ಖಂಡಪ್ರಾಸ ಮೊದಲನೇ ಸಾಲಲ್ಲಿ ಕರೆಕ್ಟಾಗಿ ಎರಡು ಗಣ ಆದ ತಕ್ಷಣ ಬರುತ್ತೆ. ಈ ರೀತಿ ತೆಲುಗಿನಲ್ಲಿರ್ತಕ್ಕಂಥ ನಾಲ್ಕು ಸಾಲಿದ್ರೂ ಕೂಡ ಅದನ್ನು ಹಾಡುವ ಕ್ರಮ ಏನಿದೆ ಆ ರೀತಿ ಅದು ರೂಪಿತವಾಗಿದೆ. ಅದು ತನಿ ಸೊಲ್ಲನ್ನು ಕರೆಕ್ಟಾಗಿ ಅವರು ಹಾಡ್ತಾರೆ. ಒಂದು ಸಣ್ಣ ವ್ಯತ್ಯಾಸ ಅಂದರೆ ವಿಷ್ಣು ಬ್ರಹ್ಮಗಣಗಳ ಸ್ಥಾನದಲ್ಲಿ ಅದರಲ್ಲಿ ಬದಲಾಗಿದೆ ಅಷ್ಟೇ. ತ್ರಿಪದಿಯನ್ನು ಹೋಲುವಂತಹ ಮತ್ತು ತ್ರಿಪದಿಯ ಹಾಗೆಯೇ ಖಂಡಪ್ರಾಸ ಒಳಗೊಂಡಂತಹ ಒಂದು ರಚನೆ ತೆಲುಗಿನಲ್ಲಿದೆ ಅಂತ ಹೇಳಿ ಈಗ ವಿದ್ವಾಂಸರು ಗುರುತಿಸಿದ್ದಾರೆ. ಇವೆಲ್ಲವನ್ನು ಗಮನಿಸಿ ನೋಡಿದಾಗ ಒಂದು ಭಾಷೆಯ ಮಟ್ಟಿನಿಂದ ಇನ್ನೊಂದು ಭಾಷೆಯ ಮಟ್ಟು ಬಂದಿತ್ತು ಅಂತ ಹೇಳಿ ತಮಿಳಿನಿಂದ ಕನ್ನಡದವರು ಕಲ್ತ್ಕೊಂಡ್ರು, ಕನ್ನಡದವರಿಂದ ತೆಲುಗು ಕಲ್ತ್ಕೊಂಡ್ರು ಅಂತೆಲ್ಲ ನಾವು ನಮ್ಮಿಂದ ನೀವು ನಿಮ್ಮಿಂದ ನಾವು ಅಂತ ಹೇಳಿ ಜಗಳ ಮಾಡೋ ಬದಲು ಅಥವಾ ನಮ್ಮದು ಮೊದಲಿತ್ತು ಆಮೇಲೆ ನೀವು ಅದನ್ನು ರೂಪಿಸ್ಕೊಂಡ್ರಿ ಏನು ಅಂತ ಹೇಳೋದಕ್ಕಿಂತ ಬದಲು ವಿದ್ವಾಂಸರು ಅದರ ಚಿದಾನಂದ ಮೂರ್ತಿಯವರು ಹೇಳೋದೇನಪ್ಪ ಅಂದರೆ ದ್ರಾವಿಡದ ಮೂಲದ ಯಾವುದೋ ಒಂದು ಮಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ. ಆದರೆ ಅದೆಲ್ಲದರ ಮೂಲ ಬೇರು ಮೂಲ ದ್ರಾವಿಡದ ಒಂದು ಈ ಒಂದು ಪದ್ಯದ ಮೊಟ್ಟು ಅಂತ ಹೇಳಿ ಗುರುತಿಸೋದೆ ಸರಿ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆಯೇ ಇನ್ನು ಚೌಪದಿ ನಾಲ್ಕು ಸಾಲಿನ ಪದ್ಯವನ್ನು ನಾವು ನೋಡಿದ್ರೆ ಕನ್ನಡದಲ್ಲಿ ಚೌಪದಿಕೆ ಅನ್ನುವಂಥ ಅಂಶ ಬರುತ್ತಾ ಇದೆ. ಅದಕ್ಕೆ ನಾಲ್ಕು ಪಾದಗಳಿದೆ. ಅದಕ್ಕೆ ಮೊದಲು ಒಂದು ವಿಷ್ಣು ಒಂದು ರುದ್ರ, ಒಂದು ವಿಷ್ಣು ಇರುತ್ತೆ ಒಂದು ರುದ್ರ ಇರುತ್ತೆ. ಇದರಲ್ಲಿ ನಮಗೆ ಉಪಲಬ್ಧ ಸಿಕ್ಕದೇ ಇರುವ ಚೂಡಾಮಣಿ ಅನ್ನುವಂಥ ಕಾವ್ಯದಲ್ಲಿ ಇದು ಇದೆ ಅಂಥೇಳಿ ಜೈಕೀರ್ತಿ ಹೇಳ್ತಾನೆ. ಚೌಪದಿಕೆಯ ಒಂದು ಪ್ರಯೋಗ ಈ ರೀತಿ ಈ ನಾಲ್ಕು ಪಾದಗಳಲ್ಲೂ ಕೂಡ ಪ್ರತಿ ಪಾದದಲ್ಲಿ ಒಂದು ವಿಷ್ಣು ಒಂದು ರುದ್ರ ಒಂದು ವಿಷ್ಣು ಒಂದು ರುದ್ರ ಇರುವಂತಹ ಒಂದು ಪುಟ್ಟದಾದ ಚೌಪದಿಕೆ ಇದು. ತಮಿಳಿನಲ್ಲಿಯೂ ಕೂಡ ನಾಲ್ಕು ಸಾಲುಗಳಿರ್ತಕ್ಕಂತಹ ನೇರಿಶೈವೆಣ್ಬ ಅನ್ನುವಂತಹ ಒಂದು ಮೊಟ್ಟಿದೆಯಂತೆ. ಇದು ಕುರುಳ್ವೆಣ್ಬವನ್ನು ಅಂದರೆ ಕುರುಳ್ವೆಣ್ಬ ಅಂದರೆ ತ್ರಿಪದಿ ಕುರುಳ್ವೆಣ್ಬ ಅಂತ ಅವಾಗಲೇ ಹೇಳಿದ್ನಲ್ಲ, ಆ ಕುರುಳ್ವೆಣ್ಬ ಅನ್ನುವುದನ್ನು ಡಬಲ್ ಟೈಮ್ ಅಂದರೆ ಅದನ್ನು ರಿಪೀಟ್ ಮಾಡಿ ಹಾಡಿದಾಗ ಬರುವಂಥದ್ದು. ಕುರುಳ್ವೆಣ್ಬವನ್ನು ಇಮ್ಮಡಿಸಿ ಎರಡನೆಯ ಪಾದದ ಕೊನೆಯಲ್ಲಿ ತನಿ ಚೊಲ್ಲನ್ನು ಒಂದನ್ನು ಸೇರಿಸಿ ರೂಪಿಸ್ಕೊಳ್ಳಲಾಗಿದೆ. ನಮ್ಮ ಹೇಗೆ ಸಾಂಗತ್ಯ ರೂಪಿಸ್ಕೊಂಡಿದ್ದೀವಲ್ಲ ಮಕ್ಕಳೇ, ಸೇಮ್ ಅದೇ ತರಹನೇ ಇದರಲ್ಲಿ ಕೂಡ ನಾಲ್ಕು ಸಾಲಿದೆ. ಸೇಮ್ ತ್ರಿಪದಿಯನ್ನು ಹಾಡುವ ರೂಪವೇ ಸಾಂಗತ್ಯವಾಗಿ ಹೇಗೆ ಬದಲಾಗಿದೆಯೋ ಅದೇ ತರಹ ತಮಿಳಿನಲ್ಲಿರುವ ನೇರಿಶೈವೆಣ್ಬ ಕೂಡ ಈ ಒಂದು ಕುರುಳ್ವೆಣ್ಬ ಅನ್ನುವಂತಹ ಮೂರು ಸಾಲಿನ ಪದ್ಯವನ್ನು ಹಾಡುವ ರೂಪದಲ್ಲಿ ನಾಲ್ಕು ಸಾಲಾಗಿ ಅದನ್ನು ಮಾಡಿ ರೂಪಿಸಿಕೊಳ್ಳಲಾಗಿದೆ. ತನಿಚೊಲ್ಲನ್ನು ಸೇರಿಸಿ ಮುಂದಕ್ಕೆ ಅದು ಕಂಟಿನ್ಯೂ ಆಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಸೇಮ್ ಕನ್ನಡದಲ್ಲೂ ಒಂದು ನಾಲ್ಕು ಸಾಲಿನ ಒಂದು ಚೌಪದಿಕೆಯ ರೀತಿಯಲ್ಲಿರ್ತಕ್ಕಂಥದ್ದು, ಅದೇ ರೀತಿ ತಮಿಳಿನಲ್ಲಿಯೂ ಇದೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ತೆಲುಗಿನಲ್ಲಿ ದ್ವಿಪದವನ್ನೇ ಎರಡು ಬಾರಿ ಹೇಳುವಂತಹ ಎರಡು ಸಾಲಿಂದನೇ ಮತ್ತೆ ರಿಪೀಟ್ ಮಾಡುವಂತಹ ತರುವೋಜ ಅಂತಕ್ಕಂಥ ಒಂದು ಚೌಪದಿ ಇರೋದನ್ನು ನಾವು ಗಮನಿಸ್ತೀವಿ. ತುಳು ಭಾಷೆಯಲ್ಲಿ ಅಪಾರ ಸಾಹಿತ್ಯ ಇದೆ. ಅಂಶಗಣ ಷಟ್ಪದಗಳನ್ನು ಒಳಗೊಂಡಂತೆ ನಾನಾ ಬಗೆಯ ದೇಸಿ ಮೊಟ್ಟುಗಳಿರೋದನ್ನು 2016 ಬೆಳ್ಳೂರು ರಾಧಾಕೃಷ್ಣ ಅನ್ನುವಂಥವ್ರು ತುಳು ಛಂದಸ್ಸಿನ ಒಂದು ಅಧ್ಯಯನ ಅನ್ನೋ ಕೃತಿನಲ್ಲಿ ಮಾಡಿದ್ದಾರೆ. ಅವರು ಕೂಡ ಈ ಅಂಶಗಣದ ಲಯ ಅಲ್ಲಿ ಕಾಣದೇ ಇದ್ದರೂ ಕೂಡ ಅಂಶಗಣಗಳು ಕಾಣದೇ ಇದ್ರು ಕೂಡ ಆದರೆ ಯಾವುದನ್ನು ಈ ತ್ರಿಮೂರ್ತಿ ಗಣಗಳು ಅಂತ ನಾವು ಕರಿತೀವಲ್ಲ, ಬ್ರಹ್ಮ ವಿಷ್ಣು ರುದ್ರಗಣಗಳಿರ್ತಕ್ಕಂತಹ ಷಟ್ಪದ ದೇಸಿ ಷಟ್ಪದಗಳು ವಿಶೇಷವಾಗಿ ತುಳುವಿನಲ್ಲಿಯೂ ಕೂಡ ಬಳಕೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ. ಸೊ ಇಲ್ಲಿ ತೆಲುಗು ಛಂದಸ್ಸಿಗೆ ಬಗ್ಗೆನೇ ಸ್ವಲ್ಪ ಮಟ್ಟಿಗೆ ನಾವು ಹೇಳೋದಾದರೆ ತೆಲುಗಿನಲ್ಲಿ ಕನ್ನಡದ ಅಂಶಗಳನ್ನು ಹೋಲುವಂತಹ ದೇಶೀಯ ಛಂದಸ್ಸಿನ ಅನೇಕ ಮಟ್ಟುಗಳಿವೆ.
ಗಣದ ಆರಂಭದಲ್ಲಿ ಎರಡು ಲಘು ಅಥವಾ ಒಂದು ಗುರು ಬರಬೇಕು ಅನ್ನೋದು ಸೇಮ್ ತೆಲುಗಿನವರು ಇಟ್ಕೊಂಡಿದ್ದಾರೆ. ತೆಲುಗಿನಲ್ಲಿ 9ನೇ ಶತಮಾನದ ಹೊತ್ತಿಗೆ ಒಂದು ಎರಡು ಅಂಶವಿದ್ರೆ ಅದು ಒಂದು ಸಾಹಿತ್ಯ ಅನ್ನೋದು ಬಹಳ ವಿಶೇಷವಾಗಿ ತೆಲುಗಿನಲ್ಲಿ ರೂಪಿತ ಇತ್ತು. ತೆಲುಗು ಸ್ವಲ್ಪ ಮಟ್ಟಿಗೆ ಕನ್ನಡಕ್ಕಿಂತ ಅರ್ವಾಚೀನವಾಗಿ ಬರುತ್ತೆ. ನಿಮಗೆ ಮೊದಲ ಒಂದು ಕಂದಪದ್ಯ ಸಿಗೋದೇನೆ ಪಂಪನ ತಮ್ಮ ಜಿನವಲ್ಲಭನ ಶಾಸನದ ಒಂದು ಪದ್ಯಗಳು ಸಿಗುತ್ತೆ. 9ನೇ ಶತಮಾನದ ನಂತರ ನನ್ನಯ್ಯ ಅವರಿಗೆ ಮೊದಲ ಕವಿಯಾಗಿ ನಮಗೆ ಗುರುತಿಗೆ ಸಿಗ್ತಾನೆ. ಹಾಗಾಗಿ ಇಲ್ಲಿ ತೆಲುಗಿನಲ್ಲಿ 9ನೇ ಶತಮಾನದ ನಂತರದಲ್ಲಿ ಈ ಚಂದೋ ವೈವಿಧ್ಯಗಳನ್ನು ನಾವು ಗುರುತಿಸೋದಾದರೆ ಈ ಎರಡು ಅಂಶ ಇದ್ದರೆ ಅವರು ನಾವು ಬ್ರಹ್ಮಗಣ ಅನ್ನೋದನ್ನು ಸೂರ್ಯಗಣ ಅಂತ ಹೇಳ್ತಾರೆ, ಮೂರು ಅಂಶ ಇದ್ದರೆ ಇಂದ್ರಗಣ ಅಂತ ಹೇಳ್ತಾರೆ ವಿಷ್ಣುಗಣನ, ನಾಲ್ಕು ಅಂಶ ಇದ್ದರೆ ಅವರು ಚಂದ್ರಗಣ ಅಂತ ಹೇಳಿ ಗುರುತಿಸ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ ಇವರು ಈ ಸೂರ್ಯಗಣ ಇಂದ್ರಗಣ ಚಂದ್ರಗಣ ಅಂತ ಗುರುತಿಸಿದ್ರು ಕೂಡ ಅದನ್ನು ಲಘು ಗುರು ಲೆಕ್ಕ ಹಾಕಿ ಮಾತ್ರಗಣವಾಗಿಯೇ ಮಾತ್ರೆ ಗಣಗಳ ಜೊತೆಗೇ ಅಧ್ಯಯನ ಮಾಡ್ತಾರೆ ಹೊರತು ಇದನ್ನು ಸಪ್ರೇಟಾಗಿ ಅದು ಅಂಶಗಣಗಳು ಅನ್ನುವ ತರಹ ಅವರು ಸಪ್ರೇಟಾಗಿ ಅದನ್ನು ಅಧ್ಯಯನ ಮಾಡ್ತಾರೆ. ಕನ್ನಡದಲ್ಲಿ ಮಾತ್ರನೇ ನಾವು ಅಂಶಗಣ ಛಂದಸ್ ಬೇರೆ ಮಾತ್ರಗಣ ಛಂದಸ್ ಬೇರೆ ಅಂತ ಹೇಳಿ ಅಧ್ಯಯನವನ್ನು ಮಾಡ್ತೀವಿ. ಇವರು ಸೂರ್ಯಗಣ ಇಂದ್ರಗಣ ಚಂದ್ರಗಣ ಅಂತ ಹೇಳಿ ಎರಡಂಶ ಮೂರಂಶ ನಾಲ್ಕಂಶದ ಹೇಳ್ತಾರೆ, ಆದರೆ ಅದನ್ನೆಲ್ಲವನ್ನು ಪ್ರತ್ಯೇಕವಾದಂತಹ ಒಂದು ಛಂದಸ್ಸು ಅಂತ ಹೇಳಿ ಅವರು ಪರಿಗಣಿಸಿ ಅಧ್ಯಯನವನ್ನು ಪ್ರತ್ಯೇಕವಾಗಿ ಮಾಡಿಲ್ಲ. ತರುವೋಜ ಅನ್ನುವಂಥದ್ದೇನಿದೆ ಅದು ತರುವೋಜದ ಕೆಲವು ಎಕ್ಸಾಂಪಲ್ಸ್ ನಿಮಗೆ ಉದಾಹರಣೆಗಳು ಉಲ್ಲೇಖಗಳು ಅಥವಾ ಬರಹಗಳು ಶಾಸನ ಆದಂಕಿ ಶಾಸನದಲ್ಲಿ ತರುವೋಜದ ಪದ್ಯ ಸಿಗುತ್ತೆ. ಆಮೇಲೆ ಧರ್ಮಾವರಂನ ಒಂದು ಶಾಸನದಲ್ಲಿ ಸೀಸ ಪದ್ಯ ನಾಲ್ಕು ಸಾಲುಗಳಿರ್ತಕ್ಕಂಥ ಸೀಸ ಪದ್ಯ ಸಿಗುತ್ತೆ. ಆಮೇಲೆ ಮಧ್ಯಾಕರ ಅಂತಕ್ಕಂಥದ್ದು ಒಂದು ಬೆಜವಾಡ ಅನ್ನೋದು ಶಾಸನದ ಒಂದರಲ್ಲಿ ಅವರು ಹೇಳುವಂತಹ ಮಧ್ಯಾಕರ ಅಂತಕ್ಕಂತಹ ಇನ್ನೊಂದು ಬಗೆಯ ಛಂದಸ್ಸು ನಮಗೆ ತೆಲುಗಿನಲ್ಲಿ ಸಿಗುತ್ತೆ. ಇನ್ನು ತೆಲುಗಿನಲ್ಲಿ ಕವಿಜನಾಶ್ರಯಮ ಅನ್ನೋದು 11ನೇ ಶತಮಾನ, ನಮ್ಮಲ್ಲಿ ಹೇಗೆ ಕವಿರಾಜ ಮಾರ್ಗ ಮತ್ತು ತೋಲ್ಕಾಪಿಯಂ ತಮಿಳಿನಲ್ಲಿ, ಅದೇ ಥರ ಕವಿಜನಾಶ್ರಯಮು ತೆಲುಗಿಗೆ ಸಂಬಂಧಪಟ್ಟ ಹಾಗೆ 11ನೇ ಶತಮಾನದಲ್ಲಿ ಬಂದಿರತಕ್ಕಂತಹ ಒಂದು ಲಕ್ಷಣವನ್ನುಗಳನ್ನು ಕುರಿತು ಚರ್ಚೆ ಮಾಡುತ್ತೆ. ಅಪ್ಪ ಕವಿಯಂ ಅನ್ನೋದು 16ನೇ ಶತಮಾನದಲ್ಲಿ ಬಂದಿರತಕ್ಕಂಥದ್ದು ಒಂದು ಲಕ್ಷಣ ಗ್ರಂಥ, ಇದು ತೆಲುಗಿನ ಅಂಶವೃತ್ತಗಳ ಲಕ್ಷಣಗಳನ್ನು ಅದು ನಮಗೆ ತಿಳಿಸಿಕೊಡುತ್ತವೆ. ಇದು ತೆಲುಗಿಗೆ ಸಂಬಂಧಪಟ್ಟ ಹಾಗೆ ನೀವು ತಿಳ್ಕೊಂಡಿದ್ದು. ಇನ್ನು ಮಲಯಾಳಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಮಲಯಾಳದಲ್ಲಿ ದಕ್ಷಿಣ ದ್ರಾವಿಡ ಭಾಷೆಯಾದಂಥ ತಮಿಳಿನಿಂದ ಸುಮಾರು 800 ವರ್ಷಗಳ ಹಿಂದೆ ಅಂದರೆ 11ನೇ ಶತಮಾನದ ಹೊತ್ತಿಗೆ ನಿಧಾನವಾಗಿ ಮಲಯಾಳ ಭಿನ್ನವಾಗ್ತಾ ಅದು ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಪಡ್ಕೊಳ್ತಾ ಹೋಯಿತು. ಇದು ಸ್ವತಂತ್ರ ಭಾಷೆಯಾಗಿ ಬೆಳೀತು. ಹಾಗೆ ಮಲಯಾಳದಲ್ಲಿ ಕಾವ್ಯ ಮುಖ್ಯವಾಗಿ ಎರಡು ಪರಂಪರೆಯಲ್ಲಿ ಬೆಳೆದಿರೋದನ್ನು ಈಗಾಗಲೇ ವಿದ್ವಾಂಸರು ಗುರುತಿಸಿದರೆ, ಸಂಸ್ಕೃತದ ಗಾಢವಾದಂಥ ಪ್ರಭಾವದ ಒಂದು ಮಣಿಪ್ರವಾಳ ಅನ್ನುವಂಥದ್ದು ಸಂಸ್ಕೃತದ ಮಲಯಾಳಂ ಸಾಹಿತ್ಯ ಅಂದರೆ ಮಣಿಪ್ರವಾಳ ಸಾಹಿತ್ಯ ಅಂತಲೇ ನಾವು ಹೇಗೆ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಹೇಳಿ ಚಂಪು ಸಾಹಿತ್ಯನೆಲ್ಲ ಹೇಳ್ತೀವಲ್ಲ ಹಾಗೆ ಇಲ್ಲಿ ಮಣಿಪ್ರವಾಳ ಅದು ಸಂಸ್ಕೃತದ ಗಾಢ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು. ಇನ್ನೊಂದು ದೇಸಿಯ ಛಂದಸ್ಸು ಅವರದೇ ಮಲಯಾಳ ಭಾಷೆಗೆ ವಿಶಿಷ್ಟವಾದದ್ದು, ಅದನ್ನು ಅವರು ಪಾಟ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಪಾಟ್ ಆದಮೇಲೆ ಹೂ ಸೆಪ್ರೇಟ್ ಆಗಿದೆ, ಆದರೆ ಟಾಕೊಂಬ್ ಟಾಕೆಟ್ ಆವತ್ತು ಕೊಂಬನ ನೀವು ಗುರುತಿಸ್ಕೊಳ್ಳಿ. ಪಾಟ್ ಪಾಟ್ ಅಂದರೆ ಪಾಡು ಹಾಡು ಅಷ್ಟೇ, ಪಾಟ್ ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಇನ್ನು ಭಾಷಾ ವೃತ್ತಂಗಳು ಅನ್ನುವಂಥ ಒಂದು ಹೆಸರಿನಲ್ಲಿ ನಾವು ಹೇಗೆ ಕರ್ನಾಟಕ ಒಂದು ವಿಷಯ ಜಾತಿ ಛಂದಸ್ಸು ಅಂತಲೇ ಹೇಳಿ ಹೇಳ್ತೀವಲ್ಲ ಹಾಗೆ ಅವರಲ್ಲಿ ಭಾಷಾ ವೃತ್ತಂಗಳು ಅಂತ ಹೇಳಿ ಕರೀತಕ್ಕಂತಹ ಮಲಯಾಳ ಭಾಷೆಗೆ ವಿಶಿಷ್ಟವಾದಂತಹ ಅನೇಕ ಛಂದೋ ವೈವಿಧ್ಯಗಳಿವೆ. ಕೇಕ ಕಾಕಳಿ ಅನ್ನನಟ ಮಂಜರಿ ಕಾಳ ಕಳಕಾಂಜಿ ಸರ್ಪಿಣಿ ಪೊನ್ನಮಾತರ್ ಅರ್ಧ ಕೇಕ ಈ ಥರ 27 ಬಗೆಯ ಛಂದೋ ಪ್ರಭೇದಗಳು ಮಲಯಾಳದಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ಇದು ಸ್ಪೆಷಲಿ ಮಲಯಾಳಕ್ಕೆ ಸೀಮಿತವಾದಂತಹ ಒಂದು ಭಾಷಾ ವೃತ್ತಗಳಾಗಿವೆ. ಇದನ್ನೆಲ್ಲ ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಈ ಒಂದು ಪಾಠಗಳೇನಿದ್ದಾವೆ ಈ ಪಾಠಗಳ ಮೇಲೆ ಕೂಡ ನಮ್ಮ ಅಂಶಗಣ ಛಂದಸ್ಸಿನ ಮೇಲೆ ಹೇಗೆ ಮಾತ್ರಗಣ ಛಂದಸ್ಸಿನ ಪ್ರಭಾವ ಆಗಿ ಪರಿವರ್ತನೆ ಆಗಿದೆಯೋ ಹಾಗೆಯೇ ಈ ಮಲಯಾಳದಲ್ಲಿಯೂ ಕೂಡ ಪಾಟು ದೇಸಿ ಛಂದಸ್ಸು ಏನಿದೆ ಅವರ ಭಾಷೆಗೆ ವಿಶೇಷವಾದ್ದು ಅದರ ಮೇಲೆ ಕೂಡ ಸಂಸ್ಕೃತದ ಪ್ರಭಾವ ಆಗಿ ಹೇಗೆ ಅದು ತನ್ನ ಮೂಲ ಅನೇಕ ಲಕ್ಷಣಗಳನ್ನು ಕಳ್ಕೊಂಡಿದೆ ಅನ್ನೋದನ್ನು ಕೂಡ ಅಧ್ಯಯನವನ್ನು ಮಾಡಿದ್ದಾರೆ. ಮಲಯಾಳ ಛಂದಸ್ಸಿನಲ್ಲಿ ಮಾತ್ರೆಗಳಿಗಿಂತ ಅಕ್ಷರಗಳ ಸಂಖ್ಯೆಯೇ ಛಂದಸ್ಸಿನ ಗುರುತಿಸುವಿಕೆ ಬಹಳ ಮುಖ್ಯ.
ಸಂಸ್ಕೃತದ ತುಂಬ ಪ್ರಭಾವ. ಅಕ್ಷರ ವೃತ್ತವನ್ನು ಹೇಗೆ ಅಕ್ಷರ ಎಣಿಸಿ ಗಣ ವಿಂಗಡಣೆ ಮಾಡ್ತೀವೋ ಹಾಗೆ ಅವರ ಮುಖ್ಯವಾದಂತಹ ಒಂದು ಅವರು ಅಂಶಗಣವನ್ನು ಆ್ಯಕ್ಚುಲಿ ಅಂಶಗಳನ್ನು ಎಣಿಸಿ ಮಾಡುವಂಥದ್ದು ಅವರ ಛಂದಸ್ಸು ಇಟ್ಕೊಂಡೇ ಇಲ್ಲ. ಅವರು ಎಲ್ಲ ಅಕ್ಷರವನ್ನು ಎಣಿಸ್ತಾರೆ, ಆದರೆ ಅದನ್ನು ಹಾಡುವ ಓದುವ ಕ್ರಮದಲ್ಲಿ ಬೇಕೆಂದಾಗ ಜೀಕುವ ಮುಟುಕುಗೊಳಿಸುವ ಸ್ವಾತಂತ್ರ್ಯ ಉಳಿಸ್ಕೊಂಡಿರೋದು ಇತ್ಯಾದಿಗಳೆಲ್ಲ ಮೂಲ ದೇಸಿ ಛಂದಸ್ಸಿನ ಲಕ್ಷಣ. ಉಳಿದಿದ್ರೂ ಕೂಡ ಅವರು ಅಂಶ ಎಣಿಸುವಾಗ ನಾವೇನು ಮಾಡ್ತೀವಿ, ಲಘು ಗುರು ಹಾಕಿ ಒಂದಂಶ ಎರಡಂಶ ಅಂತ ನಾವೆಣಿಸ್ತೀವಲ್ವ, ಅವ್ರು ಮಾತ್ರ ಅಕ್ಷರನೇ ಇಟ್ಕೊಂಡೇ ಅಂಶಗಳನ್ನು ಅವರು ಗುರುತಿಸೋದನ್ನು ನಾವು ನೋಡ್ತೀವಿ. ಅಂದರೆ ಅಕ್ಷರವನ್ನು ಇಟ್ಕೊಂಡೇ ಪದ್ಯಗಳಲ್ಲಿ ಗಣ ವಿಂಗಡಣೆ ಮಾಡ್ತಾರೆ. ಅಂಶ ಗಣಾನ್ವಿತವಾದಂಥ ರೀತಿಯ ಲೆಕ್ಕಾಚಾರ ಅವರಲ್ಲಿ ಇಲ್ಲ. ಮಾತ್ರಗಣ ಮಾತ್ರ ಮಲಯಾಳದಲ್ಲಿ ಛಂದಸ್ಸಿನಲ್ಲಿ ಮಾತ್ರೆಗಳಿಗಿಂತಲೂ ಅಕ್ಷರಗಳ ಸಂಖ್ಯೆಯೇ ಛಂದಸ್ಸಿನ ಗುರುತಿಸುವಿಕೆಗೆ ಬಹಳ ಮುಖ್ಯ. ನಮ್ಮಲ್ಲಿ ಅಕ್ಷರ ಛಂದಸ್ಸು ಹೆಂಗೆ ಮಾಡ್ತೀವೋ ಆ ಥರ. ಮಾತ್ರ ವೃತ್ತಗಳಲ್ಲಿ ಹೆಚ್ಚಿನವು ಸಂಸ್ಕೃತದಲ್ಲೇ ಸಂಸ್ಕೃತದಿಂದಲೇ ಬಂದಿರೋದನ್ನು ನಾವು ಗಮನಿಸ್ಬೋದಾಗಿ ಬರುತ್ತೆ. ಓಕೆ, ಮಲಯಾಳದ ಭಾಷಾ ಛಂದಸ್ಸಿಗೆ ಸಂಬಂಧಪಟ್ಟ ಮತ್ತಷ್ಟು ವಿಚಾರ ತಿಳ್ಕೊಳ್ಳೋದಾದ್ರೆ ನಾನಾಗಲೇ ಹೇಳಿದೆ, ಮಲಯಾಳದ ಛಂದಸ್ಸಿನಲ್ಲಿ ದೇಸಿ ಛಂದಸ್ಸಿನ ಮೇಲೆ ಸಂಸ್ಕೃತದ ಪ್ರಭಾವದಿಂದಾಗಿರುವ ವ್ಯತ್ಯಾಸಗಳೇನು ಅನ್ನೋದನ್ನು ಬಹಳ ಸುಮಾರು 1977ರಲ್ಲೇನೆ ಹಿಂಗೆ 50 ವರ್ಷದ ಹಿಂದೆ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಅವ್ರು ಹೇಳ್ತಾರೆ, ದ ರೂಲ್ಸ್ ಆಫ್ ಸಾಂಸ್ಕ್ರಿಟ್ ಪ್ರಾಸಡಿ ಹವ್ ಎವರ್ ಎಕ್ಸರ್ಟೆಡ್ ಗ್ರೇಟ್ ಇನ್ಫ್ಲೂಯೆನ್ಸ್ ಆನ್ ದಿ ನೇಟಿವ್ ಮೆಲೊಡೀಸ್. ನೇಟಿವ್ ಮೆಲೊಡೀಸ್ ಅಂದರೆ ದೇಸಿ ಆ ಒಂದು ಹಾಡುವ ಮೊಟ್ಟುಗಳು, ಆ ನೇಟಿವ್ ಮೆಲೊಡೀಸ್ ಆ ಒಂದು ದೇಸಿ ಮೊಟ್ಟುಗಳ ಮೇಲೆ ಸಂಸ್ಕೃತದ ಪ್ರಭಾವ ಛಂದಸ್ಸಿನ ಪ್ರಭಾವ ತೀವ್ರವಾಗಿ ಆಗಿರೋದನ್ನು ಗಮನಿಸ್ತೀವಿ. ಅದರ ಪರಿಣಾಮ ಏನಾಗಿದೆ, ಆ್ಯಸ್ ಎ ರಿಸಲ್ಟ್ ಆಫ್ ವಿಚ್ ದಿ ನೇಟಿವ್ ಮೀಟರ್ಸ್ ಅಂದರೆ ಆ ದೇಸಿ ಛಂದಸ್ಸುಗಳು ಇಟ್ ಬಿಕೇಮ್ ಮೋರ್ ರಿಜಿಡ್. ಅಂದರೆ ರಿಜಿಡ್ ಅಂದರೆ ಏನು ಅಂದರೆ ನಿರ್ದಿಷ್ಟವಾಯಿತು. ಯಾವ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗುವ ಮುಂಚಿತವಾಗಿ ದೇಸಿ ಲಯಗಳಲ್ಲಿ ದೇಸಿ ಛಂದೋಮಟ್ಟುಗಳಲ್ಲಿ ಬೇಕೆಂದಾಗ ಎಳೆದುಕೊಳ್ಳುವ ಜೀಕುವ ಕರ್ಷಣೆ ಮಾಡುವ ಅಥವಾ ಅದನ್ನು ಹ್ರಸ್ವಗೊಳಿಸುವ ತೇಲಿಸುವ ಈ ಎಲ್ಲ ಸ್ವಾತಂತ್ರ್ಯವು ಲಯಕ್ಕೆ ತಕ್ಕ ಹಾಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ದೇಸಿ ದ್ರಾವಿಡ ಛಂದಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೋ ಅದು ನಿಧಾನವಾಗಿ ಈ ಸಂಸ್ಕೃತದ ಪ್ರಭಾವದಿಂದ ಮೊಟುಕಾಯಿತು, ನಿರ್ದಿಷ್ಟವಾಯಿತು. ನಮ್ಮಲ್ಲೂ ಹಾಗೆ ಆಯ್ತಲ್ವ ಮಕ್ಕಳೇ, ಅಂಶಗಣ ಛಂದಸ್ ತ್ರಿಪದಿ ಮಾತ್ರಗಣವಾಗಿದ್ದ ತಕ್ಷಣ ನಮಗೆ ಆ ವಿಷ್ಣುಗಣವನ್ನು ಬ್ರಹ್ಮವಾಗಿಯೋ ರುದ್ರವಾಗಿಯೋ ಎಳೆಯೋಕ್ಕಿದ್ದ ಸ್ವಾತಂತ್ರ್ಯ ಕಳ್ಕೊಂಡು ಐದೈದೇ ಮಾತ್ರೆ ಬರೋದಕ್ಕೆ ನಿರ್ದಿಷ್ಟತೆ ಪಡ್ಕೊಂಡು ಬಿಡ್ತಲ್ವಾ. ಅಲ್ಲಿ ನೀವು ಎಳೆಯೋಕ್ಕಾಗಲ್ಲ ಅಲ್ವಾ. ಸಾಲವನ್ನು ಕೊಂಬಾಗ ಹಾಲೋ ಗರುಂಡಂತೆ ಅಂತ ಹಾಗೆ ಹೇಳಬೇಕು, ಸಾಲವ ಕೊಂಬಾಗ ಅಂತೆಲ್ಲ ಎಳೆಯೋಂಗಿಲ್ಲ. ಅರ್ಥ ಆಗ್ತಿದೆಯಾ? ಆದರೆ ನಿಮಗೆ ನಿಮ್ಮ ಜಾನಪದ ಮಟ್ಟಿನಲ್ಲಿ ಎಷ್ಟು ಬೇಕಾದರೂ ಎಳ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅಂತ ಹೇಳಿ ಅಲ್ವಾ. ಇದು ಬಹಳ ಮುಖ್ಯ ಅಬ್ಸರ್ವೇಷನ್ಸು. ಅದು ಮಲಯಾಳದ ಮಟ್ಟಿಗೆ ಏನು ಮಾಡಿದ್ದಾರೆ ಅದು ಕನ್ನಡದ ಮಟ್ಟಿಗೂ ನಿಜವಾಗಿರೋದನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ನಮ್ಮಲ್ಲೂ ಮಾತ್ರೆಗಳ ಮಾತ್ರಗಣ ಮಾ ಛಂದಸ್ಸಿನ ಪ್ರಭಾವ ಏನಾಯಿತು ಅದು ಈ ಒಂದು ಅಕ್ಷರ ಅಂಶಗಣದಲ್ಲಿದ್ದ ಸ್ವಾತಂತ್ರ್ಯ ನಿಧಾನವಾಗಿ ಕಳ್ಕೊಳ್ತಾ ನಿರ್ದಿಷ್ಟಗೊಳ್ತಾ ಬರಹ ರೂಪ ಕೇಳಿಸಿ ಅದನ್ನು ಒಂದು ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾತ್ರೆ ಅಂತ ಹೇಳಿ ಅದನ್ನು ನಿರ್ದಿಷ್ಟಗೊಳಿಸಲಾಯಿತು. ಅದಕ್ಕೆ ಅವ್ರು ಹೇಳ್ತಾರೆ ಅದೇನಾಯಿತು ಅಂದರೆ ರಿಜಿಡ್ ಆಯಿತು, ಅದರಲ್ಲಿ ಫ್ಲೆಕ್ಸಿಬಿಲಿಟಿ ಅದನ್ನು ಜೀಕುವ ಮೊಟುಕುಗೊಳಿಸುವ ಆ ಒಂದು ಫ್ಲೆಕ್ಸಿಬಿಲಿಟಿ ಇದ್ದಿತ್ತು ಹೊರಟೋಯ್ತು ಅನ್ನೋದನ್ನು ಅವರು ಗುರುತಿಸ್ತಾರೆ. ಮಲಯಾಳದ ಛಂದೋಲಯಗಳಲ್ಲಿ ಸಂಸ್ಕೃತದ ಪ್ರಭಾವದಿಂದಾಗಿ ದೇಸಿ ಲಯಗಳಲ್ಲಿ ಅನೇಕ ಮಾರ್ಪಾಟುಗಳಾಗಿರೋದನ್ನು ಶ್ರೀಯುತ ಕೃಷ್ಣ ಮೆನನ್ ಅವರು ತಮ್ಮ ಎ ಹಿಸ್ಟ್ರಿ ಆಫ್ ಮಲಯಾಳ ಮೀಟರ್ಸ್ ಅಂತನ್ನುವಂಥ ಕೃತಿಯಲ್ಲಿ ಚರ್ಚೆ ಮಾಡ್ತಾರೆ. ಸೊ ಮಲಯಾಳದಲ್ಲಿ ಅಂಶ ಛಂದಸ್ಸು ಇಲ್ಲ, ಅವರು ಅಕ್ಷರವನ್ನೇ ಎಣಿಸಿ ಮಾಡುವಂಥದ್ದು. ದೇಸಿ ಛಂದಸ್ಸನ್ನು ಕೂಡ ಅವರು ಅಕ್ಷರದ ಸಂಖ್ಯೆಯಿಂದಲೇ ಎಣಿಸ್ತಾರೆ. ಇನ್ನು ಮಲಯಾಳದ ಪಾಟು ಆಗಲೇ ನಾನು ಏನು ಹೇಳಿದೆ, ದೇಸಿ ಛಂದಸ್ಸಿನ ಪಾಟು ಅಂತಾರೆ. ಸಂಸ್ಕೃತದ ಪ್ರಭಾವಕ್ಕೊಳಗಾಗಿ ರಚಿತವಾಗಿರುವ ಕ್ಲಾಸಿಕಲ್ ಇದನ್ನು ಮಣಿಪ್ರವಾಳ ಮಣಿಪ್ರವಾಳ ಅಂತಾರೆ. ಈ ಪಾಟು ಎಂಬ ಹೆಸರಿನ ದೇಶ ಸಾಹಿತ್ಯದಲ್ಲಿ ಬರುವಂತಹ ಪದ್ಯ ಜಾತಿಗಳು, ಅದೇ ಹೇಳಿದ್ನಲ್ಲ ಕೇಕ ಕಾಳಂಜಿ ಇಂಥವೆಲ್ಲ ಬೇರೆ ಬೇರೆ ಥರದ್ದು ಒಂದು 27 ಬಗೆ ಇದೆ ಅಂತ, ಅದರ ಮೇಲೂ ಕೂಡ ಸಂಸ್ಕೃತದ ಪ್ರಭಾವ ವಿಶೇಷವಾಗಿ ಆಗಿರೋದನ್ನು ಗಮನಿಸ್ಬೋದು. ಈ ದೇಸಿ ಲಯಗಳ ಪ್ರತಿಪಾದಗಳಲ್ಲಿನ ಅಕ್ಷರಗಳು ಸಂಸ್ಕೃತದ ಛಂದಸ್ಸಿನ ಪ್ರಭಾವದಿಂದ ನಿರ್ದಿಷ್ಟ ಲೆಕ್ಕಕ್ಕೆ ಒಳಪಟ್ಟು ಉಚ್ಚಾರಣೆಯು ವ್ಯಾಕರಣಬದ್ಧವಾಗಿರುವ ಹಾಗೆ ನಿಗದಿಗೊಂಡವು.
ವ್ಯಾಕರಣಬದ್ಧವಾಗಿ ಹ್ರಸ್ವ ಇದ್ರೆ ಹ್ರಸ್ವನೇ, ದೀರ್ಘ ಇದ್ರೆ ದೀರ್ಘನೇ ಉಚ್ಚಾರ ಮಾಡಬೇಕೇ ಹೊರತು ಹ್ರಸ್ವವನ್ನು ದೀರ್ಘವಾಗಿಸುವ, ದೀರ್ಘವನ್ನು ಹ್ರಸ್ವವಾಗಿಸುವ ಈ ಸ್ವಾತಂತ್ರ್ಯ ಇಲ್ಲದಂಗಾಯಿತು ಅನ್ನುವುದನ್ನು ನಾವು ಗಮನಿಸ್ತೇವೆ. ಲಘು ಗುರುಗಳ ಉಚ್ಚಾರದ ಬಗ್ಗೆ ವ್ಯಾಕರಣದ ನಿಯಮಗಳನ್ನು ಅನುಸರಿಸಲೇಬೇಕೆಂಬಂತಹ ಒತ್ತಾಯ ಇದೆ, ಬರವಣಿಗೆಯಲ್ಲನೋ ಒತ್ತಾಯ ಇದೆ. ಅವುಗಳ ಉಚ್ಚಾರಣೆಯ ಮೌಲ್ಯ ಏನು, ಅವುಗಳನ್ನು ಉಚ್ಚರಿಸುವಾಗ ಏನಾಗುತ್ತೆ, ಅದನ್ನು ಬರೆಯೋವಾಗ ಹೀಗೇ ಇರಬೇಕು ಅಂತ, ಬರೆಯೋವಾಗ ಅಷ್ಟೇ ನಿರ್ಧಾರಿತವಾಗಿರಬೇಕು. ಆದರೆ ಬರೆದದ್ದನ್ನು ಓದೋವಾಗ, ಅದನ್ನು ಹಾಡುವಾಗ ಅದು ನಿರ್ದಿಷ್ಟಗೊಂಡಿಲ್ಲ. ಈಗಲೂ ಕೂಡ ಮಲಯಾಳದವರು ಹಾಡುವಾಗ ಅಥವಾ ಅದನ್ನು ಓದುವಾಗ ಅದನ್ನು ಸ್ವಾತಂತ್ರ್ಯವನ್ನು ಬಳಸ್ಕೊಳ್ತಾರೆ, ಬರೆಯೋವಾಗ ಮಾತ್ರ ಆ ಸ್ವಾತಂತ್ರ್ಯ ಇಲ್ಲ. ಅಂದರೆ ಲಘು ಗುರುಗಳನ್ನು ಅನುಕೂಲಕ್ಕೆ ತಕ್ಕಂತೆ ಎಳೆಯುವ, ಮೊಟಕುಗೊಳಿಸುವ ಸ್ವಾತಂತ್ರ್ಯ ಇವತ್ತು ಕೂಡ ಹಾಡುವ ಸಂದರ್ಭದಲ್ಲಿ, ಅವುಗಳನ್ನು ಆ ಮೊಟ್ಟುಗಳನ್ನು ಉಚ್ಚರಿಸುವ ಸಂದರ್ಭದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರಣಕ್ಕೆ ಪಾಟುಗಳಲ್ಲಿ ಬರೀತಕ್ಕಂಥದ್ದು ತಾಳಗಣಗಳಾಗುತ್ತೆ. ತಾಳ ಅಂತಂದಾಗ ಲಯ, ಕರೆಕ್ಟಾಗಿ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಈ ದೇಸಿ ಸಂಗೀತವನ್ನು, ದೇಸಿ ಜಾನಪದವನ್ನು ಹಾಡೋದ್ರಿಂದ ಅದು ಲಯ ಕರೆಕ್ಟಾಗಿ ಅದಕ್ಕೆ ಬರುತ್ತೆ. ಹಾಗೆ ಬರೋದ್ರಿಂದ ಆ ಗಣದ ಲೆಕ್ಕ ಅದರಲ್ಲಿ ಆ ಒಂದು ಎಳೆತ ಮಾಡಿ ಆ ಎಷ್ಟು ಒಂದು ಕಾಲಮಾನ ಇರ್ಬೋದು ಅದನ್ನು ಎಳೆದು ಸೇರಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಇನ್ನು ಕೊನೆಯದಾಗಿ ತುಳು ಛಂದಸ್ಸಿನ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳೋಣ. ತುಳು ಭಾಷೆಗೆ ಈಗಾಗಲೇ ಹೇಳಿದ್ದೇನೆ ನಾನು, ಸ್ವಂತವಾದ ಲಿಪಿ ಇಲ್ಲ ಅಂದರೂ ಕೂಡ ಇತ್ತೀಚೆಗೆ ಸ್ವಂತ ಲಿಪಿ ಇದೆ ಅಂತ ಹೇಳಿ ತುಳುವರು ಅವರ ತಿಗಳಾರಿ ಲಿಪಿಯನ್ನೇ ಅವರು ನಮ್ಮ ತುಳು ಲಿಪಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ವಿದ್ವಾಂಸರು ತಿಗಳಾರಿ ಲಿಪಿ ಬೇರೆ, ತುಳು ಲಿಪಿ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಆದರೆ ಅವರು ತಮ್ಮ ಎಲ್ಲ ಸಾಹಿತ್ಯವನ್ನು, ತುಳುವಿನ ಸಾಹಿತ್ಯವನ್ನು ತಿಗಳಾರಿ ಲಿಪಿಯಲ್ಲಿ ಬರೆದಿದ್ದಾರೆ. ಅವರಲ್ಲಿ ಅನೇಕ ಶಿಷ್ಟ ಕಾವ್ಯ ಪರಂಪರೆ ಇದೆ, ಜೊತೆಗೆ ಅದ್ಭುತವಾದ ಜಾನಪದ ಕಾವ್ಯ ಪರಂಪರೆ ಕೂಡ ಅಲ್ಲಿ ಇದೆ. ಜಾನಪದ ಮಹಾಕಾವ್ಯಗಳಿವೆ, ಮತ್ತು ಭೂತಾರಾಧನೆ ಇತ್ಯಾದಿಗಳ ಸಂದರ್ಭದಲ್ಲಿ ಹಾಡ್ತಕ್ಕಂಥ ಹಾಡುಗಳು ಬಹಳ ವಿಶಿಷ್ಟವಾದಂತಹ ತುಳುನಾಡಿನ ಜಾನಪದ ಸಮೃದ್ಧವಾಗಿದೆ. ತುಳು ಭಾಷೆಗೆ ಮೌಖಿಕ ಮತ್ತು ಶಿಷ್ಟ ಕಾವ್ಯದ ಎರಡೂ ಪರಂಪರೆ ಸಮೃದ್ಧವಾಗಿದೆ. ಪ್ರಾಚೀನ ತುಳು ಕಾವ್ಯಗಳು ಹಾಡುಗಬ್ಬಗಳಾಗಿದ್ದವು, ಅವುಗಳೆಲ್ಲವೂ ಕೂಡ ಹಾಡ್ತಾ ಇದ್ದದ್ದನ್ನು ನಾವು ಗಮನಿಸ್ತೀವಿ. ತುಳು ಛಂದಸ್ಸು ಒಂದು ಸತಾಳಯುಕ್ತವಾದದ್ದು, ತಾಳಯುಕ್ತವಾದದ್ದು ಅಂದರೆ ತಾಳಕ್ಕೆ ತಕ್ಕ ಹಾಗೆ ಹಾಡ್ತಾ ಹೋಗ್ತಾರೆ. ನೋಡಿ, ನೀವು ಏನೇ ಮಾಡಿ ಛಂದಸ್ಸಿನ ಲೆಕ್ಕಾಚಾರ ಅದು ಆನಂತರ ಬಂದಿತ್ತು. ಹಾಡುವಾಗ ಯಾರು ನೀವು ಜನಪದರು ಛಂದಸ್ಸಿಂದು ಐದು ಬಂತ ಆರು ಬಂತ ಅಂತಾಗಲಿ ಅಥವಾ ವಿಷ್ಣು ಗಣನ ಬ್ರಹ್ಮಗಣನ ಅಂತಾಗಲಿ ಖಂಡಿತವಾಗಿ ಅವ್ರು ಯಾರು ಎಣಿಸ್ಕೊಂಡು ಹಾಡಲಿಲ್ಲ. ಅವರೊಂದು ಲಯ ಇಟ್ಕೊಂಡು ಒಂದು ಮೊಟ್ಟಿಟ್ಕೊಂಡು ಹಾಡ್ತಾ ಹೋದರು. ಆ ಲಯಕ್ಕೆ ನಾವು ಲಘು ಗುರು ಹಾಕಿ ಲೆಕ್ಕ ಮಾಡಿ ಅಕ್ಷರ ಎಣಿಸಿ ನಾವು ಗಣ ವಿಂಗಡಣೆ ಮಾಡುವಂತಹ ಕೆಲಸವನ್ನು, ಈ ಮ್ಯಾಥಮೆಟಿಕ್ಸ್ ಕೆಲಸ ನಾವು ಆಮೇಲೆ ಮಾಡಿದ್ವಿ. ಅಂದರೆ ನಾವು ಅಂದರೆ ಚಂದೋಕಾರರು ಅಥವಾ ಲಕ್ಷಣಿಕರು ಮಾಡಿರೋದು. ಹಾಡುವ ಸಹಜ ಜಾನಪದರು ಒಂದು ಲಯವನ್ನು ಇಟ್ಕೊಂಡು ಹಾಡ್ತಾರೆ, ಆ ಲಯ ಕರೆಕ್ಟಾಗಿ ಸೇರ್ತಾ ಹೋಗುತ್ತೆ. ಆ ಲಯಕ್ಕೆ ಬೇಕಾದ್ದು ಒಂದು ಒಂದು ತಾಳ ಅಲ್ವಾ. ಹಾಗಾಗಿ ಈ ತುಳು ಛಂದಸ್ಸನ್ನು ಸತಾಳಯುಕ್ತವಾದ ಲಯಗಾರಿಕೆಯೇ ಬಹಳ ಮುಖ್ಯ ಅಂತಾರೆ. ಬರೀ ತುಳು ಅಲ್ಲ, ಇಡೀ ದಕ್ಷಿಣ ಭಾರತದ ದಕ್ಷಿಣ ನಮ್ಮ ದ್ರಾವಿಡ ಛಂದಸ್ಸಿಗೇನೆ ಈ ಲಯವೇ ಆಧಾರ, ಈ ತಾಳವೇ ಆಧಾರವೇ ಹೊರತು ನಾವು ಅಕ್ಷರ ಎಣಿಸೋದು, ಮಾತ್ರೆ ಎಣಿಸೋದು, ಈ ಅಂಶ ಎಣಿಸೋದೆಲ್ಲ ಅನಂತರದಲ್ಲಿ ಮಾಡಿಕೊಂಡಿದ್ದು. ಹಾಗಾಗಿ ಈ ತುಳುನಲ್ಲಿ ಈಗಲೂ ಕೂಡ ನಾವು ಬಹಳ ಪ್ರಧಾನವಾಗಿ ಗಮನಿಸೋದು ತಾಳಯುಕ್ತವಾದಂಥ ಲಯಗಾರಿಕೆ ಇದೆ. ತುಳು ಪ್ರಾಚೀನ ಶಿಷ್ಟ ಕಾವ್ಯಕ್ಕೆ ಅವರು ಅಕ್ಷರಗಣಘಟಿತವಾದಂತಹ ಛಂದಸ್ಸಿಗೆ ಆಧರಿಸ್ತಾರೆ. ಅಕ್ಷರಗಳನ್ನು ಎಣಿಸಿ ಮಾಡುವುದು ಅವರ ಪ್ರಾಚೀನ ಶಿಷ್ಟ ಕಾವ್ಯಗಳಲ್ಲಿ. ನಮಗೆ ಹೇಗೆ ಚಂಪು ಕಾವ್ಯಗಳಿದೆಯೋ ಅದೇ ಥರ ಖ್ಯಾತ ಕರ್ನಾಟಕಗಳು ಏನಿದೆ ಅದೇ ಥರನೇ ಅವರು ಕೂಡ ಬಳಸ್ಕೊತಾರೆ. ಜೊತೆಗೆ ಮಾತ್ರ ಆ ನಿಯಮವನ್ನಾಗಲಿ ಅಥವಾ ನಿಯತವಾಗಿ ತುಳು ಕವಿಗಳು ಅದನ್ನು ಅವರು ತಗೊಂಡಿದ್ದಾರೆ, ಸರಿ, ನಾವು ಕೂಡ ಈಗ ಖ್ಯಾತ ಕರ್ನಾಟಕಗಳೆಲ್ಲ ತಗೊಂಡಿದ್ದೀವಿ. ಆದರೆ ಇಷ್ಟೇ ಅಕ್ಷರಕ್ಕೆ ಎತ್ತಿ ನಿಲ್ಲಬೇಕು, ಇನ್ನೇನೋ ಆಗಬೇಕು, ಮತ್ತೊಂದಾಗಬೇಕು ಅಂತ ಕೆಲವು ಹೇಳಿದರೆ ಅಂಥದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಯಾವುದು ನಮ್ಗೆ ಹೊಂದಲ್ವೋ ಅದನ್ನು ಬಿಟ್ಬಿಟ್ಟು ಯಾವುದು ನಮಗೆ ಬೇಕೋ ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ನಾವು ಕೂಡ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡಿದ್ವಿ. ಅದೇ ಥರ ತುಳುವರು ಕೂಡ ಅಕ್ಷರಗಣಗಳನ್ನು ಮಾಡುವಂಥದ್ದು, ಅಕ್ಷರ ಗಣ ಘಟಿತವಾದ ಛಂದಸ್ಸನ್ನೇ ತಮ್ಮ ಕಾವ್ಯಕ್ಕೆ ಆಧಾರ ಮಾಡಿಕೊಂಡಿದ್ರು. ಅದರಲ್ಲಿ ಗಣದ ನಿಯಮಗಳನ್ನು, ಆಮೇಲೆ ಮಾತ್ರ ನಿಯಮಗಳನ್ನು ನಿಯತವಾಗಿ ಅದನ್ನು ಒಂದು ಹೀಗೇ ಇರಬೇಕು ಅನ್ನೋದನ್ನು ಅವರಷ್ಟು ಗಮನಿಸಿಲ್ಲ, ಅಲ್ಲಲ್ಲಿ ಮೀರಿರುವುದನ್ನು ನಾವು ನೋಡ್ಬೋದು.
ಅಂಶಗಳ ಆಧಾರದಲ್ಲಿ ತುಳುವಿನ ದೇಸಿ ಛಂದಸ್ಸನ್ನು ಗುರುತಿಸೋಕ್ಕೆ ಸಾಧ್ಯವೇ ಇಲ್ಲ. ನಾವು ಮಾತ್ರ ಅಂಶಗಳನ್ನು ಆಧರಿಸಿ ಗುರುತಿಸುವ ಪದ್ಧತಿ ಅಭ್ಯಾಸ ಮಾಡಿಕೊಂಡಿದ್ದೀವಿ. ತಾಳದ ಆಧಾರದಲ್ಲಿ ಮಾತ್ರ ಹೆಚ್ಚು ಖಚಿತವಾಗಿ ಅವರು ತುಳುವಿನ ತಾಳದ ಆಧಾರದಲ್ಲಿ ತುಂಬ ಖಚಿತವಾಗಿ ಸರಳವಾಗಿ ಆ ಒಂದು ದೇಸಿ ಛಂದಸ್ಸನ್ನು ಅವರು ಗುರುತಿಸ್ತಾರೆ. ಇನ್ನು ಕನ್ನಡದಲ್ಲಿರುವ ಹಾಗೇನೆ ಲಯವನ್ನು ಹೊಂದಿಸುವುದಕ್ಕೋಸ್ಕರವಾಗಿ ಸೇಮ್ ನಾನಾಗಲೇ ಹೇಳಿದಾಗೆ ಲಯ ಹೊಂದಿಸ್ಬೇಕು. ಎರಡಕ್ಷರನ ಎರಡು ಬ್ರಹ್ಮಗಣನಾರ ಬರಲಿ, ವಿಷ್ಣುಗಣನ ಬರಲಿ, ರುದ್ರಗಣನಾರ ಬರಲಿ, ಹಾಡಿನ ಮಟ್ಟಿಗೆ ತಕ್ಕ ಹಾಗೆ ಅದನ್ನು ಎಳೆದು ಹೇಳ್ತಕ್ಕಂತಹ ಒಂದು ಕರ್ಷಣ ಮಾಡುವ, ಅದನ್ನು ಒಂದು ರೀತಿ ಹ್ರಸ್ವಗೊಳಿಸುವ, ತೇಲಿಸುವ, ಇದೆಲ್ಲ ಲಕ್ಷಣ ತುಳುವಿನ ಛಂದಸ್ನಲ್ಲೂ ಇದೆ. ಜೊತೆಗೆ ಯತಿ ಅಕ್ಷರದ ಲೆಕ್ಕದಲ್ಲಿ ಬರದಲ್ಲೇ ಇರುವಂಥದ್ದು, ಇಷ್ಟನೇ ಅಕ್ಷರಕ್ಕೆ ಯತಿ ಬರಬೇಕು ಅನ್ನೋ ನಿಯಮನ ಅವರು ಕೂಡ ಬಿಟ್ಟಿದ್ದಾರೆ. ಹಾಗೆಯೇ ಇಟ್ಕೊಂಡಿದ್ದಾರೆ ಲೆಕ್ಕದಲ್ಲಿ ಬರದೆ ತಾಳದ ಲೆಕ್ಕದಲ್ಲಿ ಬರಬೇಕು ಅಂತ ಇಟ್ಕೊಳ್ತಾರೆ ಅವರು. ತಾಳದ ಲೆಕ್ಕಕ್ಕೆ ಕರೆಕ್ಟಾಗಿ ಎತ್ತಿ ನಿಲ್ಕೋಬೇಕು. ನಾವು ಅರ್ಥ ಎತ್ತಿ ಇದ್ದೀವಿ ಅಂದರೆ ಅರ್ಥಕ್ಕೆ ತಕ್ಕಾಗಿ ಎಲ್ಲೋ ಸಂಸ್ಕೃತದ ಹಾಗೆ ಒಂದು ಪದದ ಮಧ್ಯದಲ್ಲೇ ಒಡೆದು ನಾವು ಅಲ್ಲಿ ನಿಲ್ಲಿಸಲ್ಲ ಅಲ್ವಾ. ಹಾಗೆಯೇ ಇಲ್ಲಿಯೂ ಕೂಡ ಅವರು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಕೆಲವು ಲಕ್ಷಣಗಳೇನು ಬರುತ್ತೆ, ಈಗ ಅನಾಗತ, ಅತೀತಾಕ್ಷರಗಳು, ಯತಿ ಇಂಥದ್ದೆಲ್ಲ ನಿಯಮಗಳೇನಿರುತ್ತೆ ಅದೆಲ್ಲ ಅವರ ಒಂದು ಪ್ರಾಚೀನ ತುಳು ಸಾಹಿತ್ಯದಲ್ಲಿಯೂ ಕೂಡ ಕಂಡುಬಂದಿದೆ. ಇನ್ನು ಆಧುನಿಕ ತುಳು ಛಂದಸ್ಸಿಗೆ ಸಂಬಂಧಪಟ್ಟಾಗಿ ಹೇಳೋದಾದರೆ ಇದು ಆಲ್ಮೋಸ್ಟ್ ಇಟ್ ಈಸ್ ಒಂಥರ ಡೂಪ್ಲಿಕೇಟ್ ಆಫ್ ಕನ್ನಡ ಛಂದಸ್ಸು ಅಂತ ಹೇಳಿ ಅಬ್ಸರ್ವೇಷನ್ಸನ್ನು ಮಾಡಿದ್ದಾರೆ. ಯಾಕೆ ನಾನು ಕನ್ನಡ ಆಧುನಿಕ ಕನ್ನಡ ಛಂದಸ್ಸಿನ ಒಂದು ಪ್ರತಿರೂಪವಾಗಿ ಅದು ಕಾಣಿಸುತ್ತೆ ಅಂತಂದರೆ, ಏನಿಲ್ಲ ಆಧುನಿಕ ಛಂದಸ್ಸಿನಲ್ಲಿ ವೈವಿಧ್ಯತೆಗಳಿದೆಯೋ ಅದೆಲ್ಲವನ್ನು ಆ ತುಳುವಿನ ಆಧುನಿಕ ಛಂದಸ್ಸಿನಲ್ಲೂ ಕೂಡ ಕಾಣ್ತೀವಿ. ಗಣಪರಿ ವೃತ್ತಿ ಇರ್ಬೋದು, ಅಲ್ಲಿ ಮೌನ ಇರ್ಬೋದು, ಅಥವಾ ಈ ಒಂದು ಮುಡಿ ಪದ್ಮಗಣ ಅಂತೆಲ್ಲ ನಾವೇನು ಗುರುತಿಸ್ಕೊಂಡಿದ್ವಿ ಅಂಥದ್ದು, ಅದೆಲ್ಲವೂ ಕೂಡ ಆಧುನಿಕ ಮಾತ್ರ ಘಟಿತವಾದಂಥದ್ದು. ಈ ಛಂದಸ್ಸಿನ ಆ ಒಂದು ತದ್ರೂಪಾಗಿ ನಮ್ಮ ಆರಂಭ ಕಾಲದ ನಿಮ್ಗೆ ಗೊತ್ತಿರ್ಬೋದು ತುಳುನಾಡಿನ ಅನೇಕ ಕವಿಗಳೇ, ಈಗ ಪಂಜೆ ಮಂಗೇಶ್ರಾರು, ಗೋವಿಂದಪ್ಪಯ್ಯ ಅವರು ಇಂಥವರೆಲ್ಲ ಆರಂಭ ಕಾಲದ ಕನ್ನಡದ ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲದಲ್ಲಿ ಕವಿತೆಗಳನ್ನು ರಚನೆ ಮಾಡಿದಂಥವ್ರು ತುಳುನಾಡಿನ ಪ್ರದೇಶದವರು. ಹಾಗಾಗಿ ತುಳುನಾಡಿನ ಆಧುನಿಕ ಛಂದಸ್ಸು ಮತ್ತು ಕನ್ನಡ ನಾಡಿನ ಕನ್ನಡ ಭಾಷೆಯ ಆಧುನಿಕ ಛಂದಸ್ಸು ಇವೆರಡರಲ್ಲಿ ವ್ಯತ್ಯಾಸಗಳನ್ನು ನಾವು, ಎರಡು ಕನ್ನಡ ನಾಡಿನ ಛಂದಸ್ಸುಗಳಾಗಿರೋದ್ರಿಂದ ಒಂದು ತದ್ರೂಪನ ನಾವು ನೋಡ್ಬೋದಾಗತ್ತೆ. ನೀವು ತುಳುನಾಡಿನಲ್ಲಿ ಈಗ ಅವರ ಅಧ್ಯಯನದ ಪ್ರಕಾರ ನಿಮಗೆ ಆ ಬೆಳ್ಳೂರವರು ಏನಿದ್ದಾರೆ, ರಾಧಾಕೃಷ್ಣ ಬೆಳ್ಳೂರವರು ತುಳುನಾಡಿನ ಛಂದಸ್ಸಿನ ಅಧ್ಯಯನ ಅಂತಲೇ ಅವರು ಮಾಡಿದ್ದಾರೆ ತುಳು ಛಂದಸ್ಸು ಅಂಥೇಳಿ. ಅವರು ಹೇಳೋ ಪ್ರಕಾರ ಕನ್ನಡದಲ್ಲಿ ಬಳಸ್ಕೊಂಡಿರೋದಕ್ಕಿಂತ ಈ ಅಂಶಗಣ ಷಟ್ಪದಿ ಅಂತ ನಾವೇನು ಗುರುತಿಸ್ತೀವಲ್ಲ, ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಯುಕ್ತವಾದಂಥದ್ದು, ಅಂಥದ್ದು ತುಳು ಭಾಷೆಯಲ್ಲಿ ತುಂಬ ಜಾಸ್ತಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಸೊ ಷಟ್ಪದಿಗಳು ಹೆಚ್ಚು ಕಾಣಿಸಿ, ಪದ ಅಂದರೆ ಅಂಶಗಣದಿಂದ ಷಟ್ಪದಿ ಅಂತ ನಾವು ಯಾವ್ದು ಕರಿತೀವೋ ಅದನ್ನು ಅವರು ಅಲ್ಲಿ ಅಂಶಗಣದ ಲೆಕ್ಕದಲ್ಲಿ ಅವರು ಲೆಕ್ಕ ಮಾಡಲ್ಲ, ಆದರೆ ಆ ಷಟ್ಪದಿಗಳಲ್ಲಿ ಇದೆ ಅನ್ನುವುದನ್ನು ನಾವು ನೋಡ್ಬೋದಾಗತ್ತೆ. ಇದು ತುಳು ಛಂದಸ್ಸು ಅಷ್ಟೇ ಮಾಡ್ಕೊಳ್ಳಿ, ತುಳು ಅಂತ ಹೇಳಿ ಆಗಿದೆ. ಸೊ ಇದಿಷ್ಟು ತುಳು ಛಂದಸ್ಸು, ತೆಲುಗು ಛಂದಸ್ಸು, ತಮಿಳು ಛಂದಸ್ಸು ಮತ್ತು ಕನ್ನಡ ಛಂದಸ್ಸಿನಲ್ಲಿ ಕಂಡುಬರುವ ಪರಸ್ಪರ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ನಾನು ತಿಳಿಸ್ಕೊಟ್ಟೆ. ಇನ್ನು ದ್ರಾವಿಡ, ಇವೆಲ್ಲ ತೌಲನಿಕ ಅಧ್ಯಯನದಿಂದ ಮೂಲ ದ್ರಾವಿಡದ ಛಂದಸ್ಸಿನ ಲಕ್ಷಣಗಳನ್ನು ಏನಾದರೂ ಹೇಳೋಕೆ ಸಾಧ್ಯವಾ ಅಂತ ನೋಡಿದಾಗ, ತಮಿಳು, ಕನ್ನಡ, ತೆಲುಗು, ತುಳು ಹಾಗೂ ಗ್ರಂಥಸ್ಥ ಸಾಹಿತ್ಯ ಇಲ್ಲದೇ ಇರುವಂಥ ಇತರ ಇನ್ನೂ ಮೌಖಿಕವಾಗಿಯೇ ಉಳಿದಿರುವಂತಹ ಸ್ವಂತ ಲಿಪಿ ಇಲ್ಲದಲ್ಲೇ ಇರುವ ಬರವಣಿಗೆಗೆ ಇಳಿಸದೇ ಇರುವಂತಹ ಅನೇಕ ಭಾಷೆಗಳ ದ್ರಾವಿಡ ಭಾಷೆಗಳ ಮೊಟ್ಟುಗಳನ್ನು ತೌಲನಿಕವಾಗಿ ನಾವು ಅಧ್ಯಯನವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಮೂಲ ದ್ರಾವಿಡ ಛಂದಸ್ಸಿನ ಲಕ್ಷಣ ಹೇಗಿದ್ದಿರಬಹುದು. ತಾಯಿಗ ನೋಡಿ, ಮಕ್ಕಳೆಲ್ಲರ ಲಕ್ಷಣವನ್ನು ನೋಡಿದರೆ ಅದು ಅವರ ತಾಯಿಯ ರೂಪವನ್ನು ಹೇಗೆ ನಾವು ಕಲ್ಪಿಸ್ಕೋಬೋದು, ಹಾಗೆ ಈ ದ್ರಾವಿಡ ಭಾಷೆಯ ಮಕ್ಕಳಾಗಿರುವ, ದಕ್ಷಿಣ ದ್ರಾವಿಡ ಭಾಷೆಯ ಮಕ್ಕಳಾಗಿರುವ ಈ ಒಂದು ಪಂಚ ದ್ರಾವಿಡ ಭಾಷೆಗಳು ಮತ್ತು ಅದಲ್ಲದೇ ಇನ್ನೂ ಬರಹಗಳು ಕಾಣಿಸಿದ ಮೌಖಿಕವಾದಂಥ ಸಾಹಿತ್ಯ, ಕವಿತೆಗಳನ್ನು, ಕಥೆಗಳನ್ನು, ಇದು ಏನು ಮೊಟ್ಟುಗಳನ್ನು ಹೊಂದಿರತಕ್ಕಂಥ ಇತರ ದ್ರಾವಿಡ ಭಾಷೆಗಳೆಲ್ಲವನ್ನು ಗುಡ್ಡೆ ಹಾಕ್ಕೊಂಡು ಪರಸ್ಪರ ಇಲ್ಲೇನಿದೆ, ಇಲ್ಲಿ ಹೇಗಿದೆ, ಇವ್ರು ಹೇಗೆ ಆಡ್ತಾರೆ, ಅವ್ರು ಹೇಗೆ ಆಡ್ತಾರೆ, ಹೇಗಿದೆ ಅದರ ರಚನೆ ಏನು, 3 ಸಾಲ 4 ಸಾಲ, ಎಲ್ಲಿ ನಿಲುಗಡೆ, ಎಲ್ಲಿ ಎತ್ತ, ಇದೆಲ್ಲ ಕಂಪ್ಯಾರಿಟಿವ್ ಆಗಿ ನೋಡಿದಾಗ ಖಂಡಿತವಾಗಿಯೂ ಅದರ ತಾಯಿ ಭಾಷೆಯಾದ ಮೂಲ ದ್ರಾವಿಡದ ಛಂದಸ್ಸಿನ ಲಕ್ಷಣ ಹೇಗಿತ್ತು
ಅನ್ನುವುದನ್ನು ಖಂಡಿತ ನಾವು ಪುನಾರಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಆ ಕೆಲಸ ಆಗಬೇಕು ಅನ್ನೋದನ್ನು ಚಿದಾನಂದ ಮೂರ್ತಿಯವರು ಹೇಳ್ತಾರೆ, ಮತ್ತು ಪಿ ಎಂ ಶ್ರೀಕಂಠಯ್ಯನವರು ಹೇಳ್ತಾ ಹೋಗ್ತಾರೆ. ತಮಿಳೊಂದೇ ಮೂಲ ದ್ರಾವಿಡದ ಲಕ್ಷಣವನ್ನು ಯಥಾವತ್ತಾಗಿ ಉಳಿಸ್ಕೊಂಡು ಬಂದಿದೆ, ಬೇರೆವೆಲ್ಲ ಬದಲಾವಣೆ ಆಗಿಬಿಟ್ಟಿದೆ ಅಂತ ಸಾರಾಸಟ್ಟಾಗಿ ಹೇಳೋದು ತಪ್ಪಾಗುತ್ತೆ. ಅದು ಆಯಾ ಲಕ್ಷಣವನ್ನು ಹೆಚ್ಚಾಗಿ ಉಳಿಸ್ಕೊಂಡಿದೆ, ನಾವೆಲ್ಲ ಸ್ವಲ್ಪ ಬದಲಾವಣೆ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಪ್ರಭಾವ ಸಂಸ್ಕೃತದ ಪ್ರಭಾವ ಪ್ರಾಕೃತದ ಪ್ರಭಾವಕ್ಕೆ ಹೆಚ್ಚು ಒಳಗಾಗಿದ್ದೀವಿ ಅಂತ ಹೇಳ್ಬೋದಾಗುತ್ತೆ. ಈ ಎಲ್ಲ ದ್ರಾವಿಡ ಭಾಷೆಗಳು ಮೂಲ ದ್ರಾವಿಡ ಗಣದ ಲಕ್ಷಣಗಳನ್ನು ಹಾಡಿನ ಧಾಟಿಗಳನ್ನು ತಮ್ಮ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿವೆ, ಕೆಲವೆಲ್ಲ ಬದಲಾವಣೆಯನ್ನು ಮಾಡಿಕೊಂಡಿವೆ ಅಂತ ಹೇಳಿ ನಾವು ಹೇಳ್ಬೋದು. ಒಟ್ಟಿನಲ್ಲಿ ದ್ರಾವಿಡ ಭಾಷೆಯ ದೇಸಿ ಛಂದಸ್ಸು ನಿಜ ಹೇಳಬೇಕಂದ್ರೆ ಅದು ಬರಹ ರೂಪದಲ್ಲ, ಬರಹಕ್ಕೆ ಈ ಭಾಷೆಗಳು ಒಗ್ಗುವ ಮುಂಚಿತವಾಗಿಯೇ ದ್ರಾವಿಡ ಮೂಲದ ಆ ಒಂದು ಓರಲ್ ಟ್ರೆಡಿಷನ್, ತೋಂಡಿ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ಮೌಖಿಕ ಸಾಹಿತ್ಯ ಅಂತ ಏನು ಹೇಳ್ತೀವಿ, ಆಗ ಇದ್ದಂತಹ ಮೊಟ್ಟುಗಳು ಅವು ಕಿವಿಗೆ ಸಂಬಂಧಪಟ್ಟದ್ದು, ಶ್ರವಣ ರೂಪವನ್ನು ಮುಖ್ಯವಾಗಿ ಪರಿಭಾವಿಸಬೇಕಾಗತ್ತೆ. ಏಕೆಂದರೆ ಇವತ್ತಿಗೂ ಹಾಡುವ ಮಟ್ಟಿನಲ್ಲಿ ತಮಿಳು, ಕನ್ನಡ, ಮಲಯಾಳದ ಈ ಜಾನಪದ ಮಟ್ಟುಗಳಲ್ಲಿ ತುಂಬ ಸಾಮ್ಯತೆ ನಮಗೆ ಕಂಡುಬರುತ್ತೆ. ಮಲಯಾಳಂ ಶುದ್ಧ ತಾಳ ಆಧಾರಿತವಾಗಿದೆ, ಹಾಗೆ ತಮಿಳು ಸಹ ತಾಳ ಸತಾಳವಾಗಿದೆ ಅಥವಾ ತಾಳ ಆಧಾರಿತವಾಗಿದೆ. ತೆಲುಗಿನವರು ಕೂಡ ಅಂಶಗಣಗಳನ್ನು 3, 4, 5 ಅಂತ ಹೇಳಿ ಮಾತ್ರೆಗಳನ್ನು ವಿಂಗಡಿಸ್ಕೊಂಡು ಅವರು ಕೂಡ ತಾಳಕ್ಕೆ ಹೊಂದಿಸೋ ಪ್ರಯತ್ನವನ್ನು ಅವರ ಸಾಹಿತ್ಯದಲ್ಲಿ ಮಾಡಿದ್ದಾರೆ. ಇನ್ನು ತಾಳಬದ್ಧವಾದಂಥ ಓದು ತುಳುವಿನಲ್ಲಿಯೂ ಕೂಡ ಶಿಷ್ಟಕಾವ್ಯದ ಪ್ರಮುಖವಾದಂತಹ ಛಂದಸ್ಸಿಗೆ ಅನಿವಾರ್ಯವಾಗಿದೆ ಅನ್ನೋದನ್ನು ತುಳು ಛಂದಸ್ಸಿನ ಅಧ್ಯಯನಕಾರರು ಗುರುತಿಸಿದ್ದಾರೆ. ಅಂದರೆ ಈ 4 ಭಾಷೆಯಲ್ಲಿ ನಾವು ಗುರುತಿಸೋವಂಥದ್ದು ಅಕ್ಷರ ಎಣಿಸೋದು, ಅಂಶ ಎಣಿಸೋದು, ಮಾತ್ರೆ ಎಣಿಸೋದು ಇದೆಲ್ಲ ಪಕ್ಕಕ್ಕಿರಲಿ, ಒಟ್ಟಿನಲ್ಲಿ ಇದೆಲ್ಲ 4 ಭಾಷೆಗಳಲ್ಲೂ ಅಥವಾ ಕನ್ನಡವನ್ನು ಸೇರಿಸಿದಂತೆ 5 ಭಾಷೆಗಳಲ್ಲಿ ಮುಖ್ಯ ಕಂಡುಬರೋದು ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಹಾಡುವಂತಹ ಒಂದು ಪ್ರಕ್ರಿಯೆ ಕಂಡುಬರುತ್ತೆ. ಹಾಗಾಗಿ ಮೂಲ ದ್ರಾವಿಡದ ಛಂದಸ್ಸು ಅದು ಕಿವಿಯದು, ಅದು ಆ ಶ್ರವ್ಯ ರೂಪ ಶ್ರವಣ ರೂಪದ್ದೇ ಹೊರತು ಕಣ್ಣಿಗೆ ಕಾಣುವ ಲೆಕ್ಕಾಚಾರದ ಅಲ್ಲ. ಹಾಗಾಗಿ ಕನ್ನಡದ ಅಂಶ ಗಣಗಳು ಗಣದ ಮೊದಲ ಅಂಶವನ್ನು ಬಿಟ್ಟು ಉಳಿದವು ತಾಳಕ್ಕಾಗಿ ಹಿಗ್ಗಿಸುವ, ಕುಗ್ಗಿಸುವ, ಉಚ್ಚಾರಣಾ ಕಾಲವನ್ನು ಸರಿತೂಗಿಸುವಂತಹ ಈ ಪ್ರಕ್ರಿಯೆ ಏನಿದೆಯಲ್ಲ, ಇದು ಇವೆಲ್ಲವುಗಳಲ್ಲಿ ಕಂಡುಬರೋದ್ರಿಂದ ಮೂಲ ದ್ರಾವಿಡದ ದೇಸಿ ಛಂದಸ್ಸಿಗೆ ಈ ಲಯವೇ ಪ್ರಧಾನ. ಅದು ತಾಳಯುಕ್ತವಾದ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡುವ ಒಂದು ಪ್ರಕ್ರಿಯೆನ ಈ ಮೂಲ ದ್ರಾವಿಡ ಛಂದಸ್ಸು ಇಟ್ಕೊಂಡಿತ್ತು. ಅದನ್ನೇ ಮುಂದುವರಿಸ್ಕೊಂಡು ಬರವಣಿಗೆಗೆ ಇಳಿದ ಮೇಲೂ ಕೆಲವು ಉಳಿಸ್ಕೊಂಡಿವೆ, ಕೆಲವು ಸಣ್ಣ ಪರಿವರ್ತನೆ ಮಾಡಿಕೊಂಡಿವೆ ಅಂಥೇಳಿ ನಾವು ಕನ್ಕ್ಲೂಷನನ್ನು ಮಾಡಬಹುದಾಗತ್ತೆ. ಗ್ರಂಥಸ್ಥವಾಗಿ ಇಲ್ಲದೇ ಇರುವಂತಹ ಇತರ ದ್ರಾವಿಡ ಭಾಷೆಗಳಾದ ತೋಡ, ಕೊಲಾಮಿ, ತುಳು, ಕೊಡಗು, ಮತ್ತು ತುಳು ಕೂಡ ಗ್ರಂಥಸ್ಥ ಅಲ್ಲ, ಈಗಾಗಲೇ ಅದನ್ನು ಅಧ್ಯಯನ ಮಾಡಿ ಮುಖ್ಯ ಒಂದು ಇದರಲ್ಲಿ ಭಾಷೆಗಳ ಗುಂಪಿನಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಇತ್ಯಾದಿ ಪ್ರಚಲಿತ ಇರುವಂತಹ ಜಾನಪದದ ಮೌಖಿಕ ಗೀತೆಗಳನ್ನು, ಶಿಷ್ಟ ಭಾಷೆಗಳಲ್ಲಿ ಇರುವ ಜಾನಪದ ಗೀತೆಗಳನ್ನು ಈ ದೆಸೆಯಲ್ಲಿ ನಾವು ಹೆಚ್ಚಿನ ತೌಲನಿಕ ಅಧ್ಯಯನಕ್ಕೆ ಒಳಪಡಿಸೋದಾದರೆ, ನಿಮ್ಮಲ್ಲಿ ಛಂದಸ್ಸು ತುಂಬ ಆಸಕ್ತಿ ಇರುವಂಥವರು, ಸ್ವಲ್ಪ ಮಟ್ಟಿಗೆ ನಿಮಗೆ ಇತರ ಭಾಷೆಗಳ ಪರಿಚಯ ಇರುವಂಥವರು, ಸ್ವಲ್ಪ ಈ ಕೊಡಗು ಈ ಪ್ರದೇಶದಲ್ಲಿ ಇರುವಂಥವ್ರು ಅಂತಹ ಹಾಡುಗಳ ಮೊಟ್ಟುಗಳನ್ನು ಗುರುತಿಸ್ಕೊಂಡು ಅವ್ರು ಹಾಡುವ ಕ್ರಮವನ್ನು ಗುರುತಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಅವುಗಳಿಗೆ ಲಘುಗುರುವನ್ನು ಹಾಕಿ ನೀವು ಆ ಛಂದ ವೈವಿಧ್ಯತೆಗಳನ್ನು ನೋಡಬಹುದಾಗಿ ಬರುತ್ತೆ. ತುಂಬ ಫೀಲ್ಡ್ ವರ್ಕನ್ನು ಬಯಸ್ತಕ್ಕಂತಹ ಬಹಳ ಮುಖ್ಯವಾಗಿ ಮಾಡಲೇಬೇಕಾಗಿರುವ ಒಂದು ಕೆಲಸ ಉಳಿದು ಹೋಗಿದೆ. ಈ ಕಂಪಾರಿಟಿವ್ ಆದಂತಹ ಛಂದಸ್ಸಿನ ಅಧ್ಯಯನ ಇನ್ನೂ ಸರಿಯಾಗಿ ಆಗಿಲ್ಲ. ಮೂಲ ಲಯವನ್ನು ಹಿಡಿದು ಹಾಡುವ ಒಂದು ಅವಿದ್ಯಾವಂತ ಜನ ಇವತ್ತಿಗೂ ಏನು ಗ್ರಾಮೀಣ ಪ್ರದೇಶಗಳಲ್ಲಿದ್ದಾರೆ, ಆ ಜನತೆಯ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಹಾಡುವಂಥ ಹಾಡುಗಳು, ಕುಟ್ಟುವಾಗ ಹಾಡುವ ಹಾಡು, ಬೀಸುವಾಗ ಹಾಡುವ ಹಾಡು, ಹಂತಿ ಹೊಡೆಯುವ ಹಾಡು, ಹೀಗೆ ಇತ್ತು. ಇವಾಗ ಕುಟ್ಟೋದು ಬೀಸೋದೆಲ್ಲ ಹೋದ್ಮೇಲೆ ಎಲ್ಲ ಹಾಡುಗಳು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮುದ್ರಣ ಆಗಿ ಅವುಗಳ ಮೂಲ ಲಯವೇ ಕಳೆದು ಹೋಗಿದೆ. ಅದರಿಂದ ಇವತ್ತಿಗೂ ಕೆಲವು ಕಡೆಗಳಲ್ಲಿ ಮೂಲ ಲಯ ಹಿಡಿದು ಹಾಡುವಂಥ ಜನ ಇದ್ದಾರೆ. ಅಂತಹ ಜನತೆಯ ಹಾಡುವ ಹಾಡಿನ ದಾಟಿಗಳನ್ನು ನಾವಿಟ್ಕೊಂಡು ಒಂದು ಅಧ್ಯಯನವನ್ನು ಮಾಡಿದ್ರೆ ಮೂಲ ದ್ರಾವಿಡ ಛಂದಸ್ಸಿನ ಪುನಾರಚನೆ ಖಂಡಿತವಾಗಿ ಸಾಧ್ಯವಾಗುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಕಾಲ ಕಳೆದ ಹಾಗೆ ಈ ಮೂಲ ಮಟ್ಟುಗಳನ್ನು ಹಾಡ್ತಕ್ಕಂಥ ಜನ ನಿಧಾನವಾಗಿ ಹೊರಟೋದ್ಮೇಲೆ ಅಥವಾ ನಾವು ಅವ್ರನ್ನ ಕಳ್ಕೊಂಡ್ಮೇಲೆ ನಮಗೆ ಆ ಮೂಲ ಮಟ್ಟುಗಳನ್ನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ.
ಈಗಲೂ ಕೂಡ ಬುಡಕಟ್ಟುಗಳಾಗಿರ್ತಕ್ಕಂಥ ಅನೇಕ ದ್ರಾವಿಡ ಭಾಷಿಕ ಜನಾಂಗಗಳಲ್ಲಿ ಇವತ್ತಿಗೂ ಬರಹ ಇಲ್ಲ, ಅವರದೆಲ್ಲವೂ ಕೂಡ ಮೌಖಿಕ ಗಾಯನವೇ ಇರುತ್ತೆ. ಅಂಥ ಮೊಟ್ಟುಗಳನ್ನು ನಾವು ಉಳಿಸುವ ಕೆಲಸವನ್ನು ಮಾಡಬೇಕು, ಅವುಗಳನ್ನು ತಗೊಂಡು ರೆಕಾರ್ಡ್ ಮಾಡಬೇಕು, ಅವುಗಳ ಲಯಗಾರಿಕೆಯನ್ನು ಗುರುತಿಸಬೇಕು. ಆ ಮೂಲಕ ಅದನ್ನು ನಾವು ವಿಂಗಡಣೆ ಮಾಡಿಕೊಂಡು ತೌಲನಿಕ ಅಧ್ಯಯನ ಮಾಡಬೇಕಾದ್ರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಇಡೀ ದ್ರಾವಿಡ ಭಾಷೆಗಳ ಪರಿಚಯವನ್ನು ಮಾಡಿಕೊಟ್ರು ಕೂಡ ಇದು ಕೇವಲ ಅವುಗಳ ತಮಿಳು, ಮಲಯಾಳ, ತೆಲುಗು ಭಾಷೆಗಳು, ತುಳು ಭಾಷೆಯ ಒಂದು ಸಣ್ಣ ಪರಿಚಯ ಅಷ್ಟೆ. ಏಕೆಂದರೆ ಅವುಗಳ ಛಂದಸ್ಸನ್ನು ಪೂರ್ಣವಾಗಿ ಅಧ್ಯಯನವನ್ನು ಮಾಡೋದಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಈಗಾಗಲೇ ಅದ್ರ ಬಗ್ಗೆ ಏನು ಅಧ್ಯಯನವನ್ನು ಬೇರೆ ಬೇರೆಯವರು ಮಾಡಿದರೆ ಅವರುಗಳಿಂದ ಕೆಲವು ಮಾಹಿತಿಯನ್ನು ಪಡ್ಕೊಂಡು ನಾನು ನಿಮಗೆ ಈ ತರಗತಿಯನ್ನು ಮಾಡಿಕೊಟ್ಟಿದ್ದೇನೆ. ಇದು ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಇದನ್ನು ಎ ಬಿ ಎಲ್ ಲೆವೆಲಲ್ಲಿ ಬಂದಾಗ ದ್ರಾವಿಡ ಛಂದಸ್ಸು ಅಂದರೆ ಏನು ಅನ್ನೋ ಒಂದು ಅರಿವು ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಬಹುಶಃ ಈ ಒಂದು ತರಗತಿಯ ನಂತರದಲ್ಲಿ ನಾನು ನಿಮಗೆ ಬೇರೆಯ ಆಧುನಿಕ ಛಂದಸ್ಸಿನ ಒಂದು ತರಗತಿಗಳನ್ನು ಪ್ರಾರಂಭ ಮಾಡಬೇಕಾಗಿ ಬರುತ್ತೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಇದು ದ್ರಾವಿಡ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ವಿಷಯ ಜಾತಿ ಛಂದಸ್ಸಿನ ಬಗೆಗೆ ಪ್ರಶ್ನೆಯನ್ನು ಕೇಳಿದಾಗ ಸ್ವಲ್ಪ ಮಟ್ಟಿಗೆ ಮೂಲ ದ್ರಾವಿಡ ಛಂದಸ್ಸಿನಲ್ಲಿ ಕಂಡುಬರ್ತಕ್ಕಂಥ ಸಾಮ್ಯತೆ ಬಗೆಗೆ ಹೇಳಬೇಕಾಗತ್ತೆ. ಗೊತ್ತಿಲ್ಲ, ಈ ಸತಿಯ ಹೊಸದಾಗಿ ಸಿಲೆಬಸ್ಸನ್ನು ಫ್ರೇಮ್ ಮಾಡಿರುವ ಹಿನ್ನೆಲೆಯಲ್ಲಿ ದ್ರಾವಿಡ ಛಂದಸ್ಸುಗಳ ಬಗೆಗೇ ಒಂದು ನಾಲ್ಕನೆಯ ಚಾಪ್ಟರ್ನ ಅದಕ್ಕಾಗಿಯೇ ಕೊಟ್ಟಿರೋದ್ರಿಂದಾಗಿ ಅಂಶಗಣ ಛಂದಸ್ಸುಗಳು, ಕರ್ನಾಟಕ ವಿಷಯ ಜಾತಿ ಛಂದಸ್ಸುಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಈ ಒಂದು ತೌಲನಿಕ ಅಧ್ಯಯನವನ್ನು ನಾನು ಮಾಡಿಕೊಟ್ಟಿದ್ದೀನಿ. ಪ್ರಶ್ನೆ ಈ ಭಾಗಕ್ಕೆ ಹೇಗೆ ಬರುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಇವುಗಳಲ್ಲಿ ಮೂಲ ದ್ರಾವಿಡ ಛಂದಸ್ಸುಗಳ ಪ್ರಮುಖ ಲಕ್ಷಣಗಳು ಇತ್ಯಾದಿಯಾಗಿ ಕೇಳೋದಕ್ಕೆ ಸಾಧ್ಯತೆ ಇದೆಯೇ ಇಲ್ಲವೇ ಗೊತ್ತಿಲ್ಲ. ಆದರೆ ಕರ್ನಾಟಕ ವಿಷಯ ಜಾತಿ ಛಂದಸ್ಸುಗಳಿಗೆ ಮೂಲವಾದಂತಹ ಒಂದು ದೇಸಿ ಛಂದೋಮಟ್ಟುಗಳು ದ್ರಾವಿಡದಲ್ಲಿ ಇತ್ತು. ಅದರ ಕೆಲವು ರೂಪಗಳು ಈಗಲೂ ಅದರ ಅಜ್ಞಾತಿ ಭಾಷೆಯಲ್ಲಿ ಅಥವಾ ಅದರ ಸಂಬಂಧಿ ಭಾಷೆಗಳಲ್ಲಿ ಉಳಿದುಕೊಂಡಿವೆ ಅನ್ನುವಂಥ ಒಂದೆರಡು ಮಾತುಗಳನ್ನಾದರೂ ನೀವು ಹೇಳಬೇಕಾಗಿ ಬರುತ್ತೆ. ಇದನ್ನು ನೀವು ತಿಳ್ಕೊಂಡಿರೋದು ಒಳ್ಳೆಯದು ಅನ್ನುವ ಕಾರಣಕ್ಕೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಇಷ್ಟವಾಗಿದೆ ಮತ್ತು ಅರ್ಥವಾಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ನಮಸ್ಕಾರ.